పట్టుకో పక్క 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 లగ పక్క పక్క చుక్క లగ పక్క పక్క చుక్క పక్క 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 లగబగ లగబగ ఓడికొండు గలిబిలి గలిబిలి మాడికొండు లగబగ లగబగ ఓడికొండు గలిబిలి గలిబిలి మాడికొండు నట్టరప్ప నట్టరప్ప ఇవరు తర్లే మాడో అయ్య హుడగరప్ప రఘునందన రామ శ్రీరామ రామ రఘునందన రామ శ్రీరామ రామ భరతగ్రజ రామ శ్రీరామ రామ భరతగ్రజ రామ శ్రీరామ రామ జయ శ్రీరామ రామ శ్రీరామ రామ జయ శ్రీరామ రామ ఆహా ఇవత్తు లోకవే కోముదళ్ళురియింద తత్తరిస్తా ఇది ఇవరు నోడి ಜಾತಿ ಭೇದ ಇಲ್ಲದೆ ರಾಮನಾಮವನ್ನ ಜಪಿಸ್ತಾ ಇದ್ದಾರೆ ಭೂಮಿ ಮೇಲೆ ಅಲ್ಪ ಸ್ವಲ್ಪ ಮಳೆ ಬೆಳೆ ಆಗ್ತಿದೆ ಅಂದ್ರೆ ಅದಕ್ಕಿಂತವರೇ ಕಾರಣ ಆ ಭಗವಂತ ಇವರಿಗೆ ಆಯಸ್ಸು ಆರೋಗ್ಯವನ್ನ ವೃದ್ಧಿಸಲಿ ಜೈ ಶಂಭುಲಿಂಗೇಶ್ವರ ರಘುನಂದನ ರಾಮ ಶ್ರೀ ರಾಮ ರಾಮ ರಘುನಂದನ ರಾಮ ಏನ್ ಸ್ವಾಮಿ ಇದೆಲ್ಲ ಯಾಕೆ ಡಾಕ್ಟ್ರೆ ಇವರೆಲ್ಲ ಮನೋರೋಗಿಗಳು ಮಾನಸಿಕ ಆಸ್ಪತ್ರೆಯಿಂದ ಕರ್ಕೊಂಡು ಬಂದಿದ್ದೀವಿ ಮನೋರೋಗಿಗಳು ಅಂತ ಇವ್ರನ್ನ ಹಾಗೆ ಆಸ್ಪತ್ರೆಯಲ್ಲಿ ಬಿಟ್ಬಿಟ್ರೆ ಅದಿನ್ನೂ ಇವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ನಾವು ಇವ್ರನ್ನ ಹೊರಗಡೆ ಕರ್ಕೊಂಡು ಬರ್ತೀವಿ ಆಟ ಆಡಿಸ್ತೀವಿ ಈ ತರ ದೇವಸ್ಥಾನ ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡಿಸ್ತೀವಿ ಯಾಕೆ ನೀವೆಲ್ಲ ಸುಮ್ಮನೆ ಆಗ್ಬಿಟ್ರೆ ನಾನು ಹೇಳ್ಕೊಟ್ಟದ್ನ ಹೇಳ್ರಿ ಸರ್ ನೀವು ಗ್ರೇಟ್ ಸರ್ ಮನೋರೋಗಿಗಳನ್ನ ಮಕ್ಕಳ ತರ ನೋಡ್ಕೋತಿರೋ ನೀವು ಡಾಕ್ಟರ್ ಅಲ್ಲ ಸರ್ ದೇವರು ಸರ್ ದಯವಿಟ್ಟು ಒಂದ್ಸಲ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಖಂಡಿತ ಬರ್ತೀನಿ ಬರೀಬಾರ್ದು ಸರ್ ಅಯ್ಯೋ ಅಗತ್ಯವಾಗಿ ಬರ್ತೀನಿ ನೀವು ಕರಿಯೋದು ಹೆಚ್ಚೋ ನಾನು ಬರೋದು ಹೆಚ್ಚೋ ಹೇಳಿ ಬಂದೇ ಬರ್ತೀನಿ ಏನ್ ಮಾಡ್ತಾ ಇದೆಯಾ ಇಲ್ಲಿ ರೇ ಏನ್ರೇ ಅದು ಡಾಕ್ಟರ್ನ ಏಕವಚನದಲ್ಲಿ ಮಾತಾಡ್ತಿದ್ದೀರಾ ಡಾಕ್ಟ್ರು ಇವ್ನು ನಿಮ್ಗೆ ಡಾಕ್ಟ್ರು ಅಂತ ಹೇಳದ್ನ ರೇ ನಾನ್ರಿ ಡಾಕ್ಟ್ರು ಹೇ ಪಾರ ಈ ಕಡೆ ಅಲ್ರಿ ಇವ್ನು ಮೆಂಟಲಿ ರಿಟಾರ್ಡೆಡ್ ಫೆಲೋ ತುಂಬಾ ಡೇಂಜರ್ ಕಂಡ್ರಿ ಇವನು ಇವನಿಗೆ ಆಗಾಗ ಹಲ್ ಕಡ್ತಾ ಆಗತ್ತೆ ಕಡತ ಆದಾಗೆಲ್ಲ ಎದುರಿಗಿರೋರ್ ಕಿವಿ ಮೂಗು ಎರಡೂ ಕಚ್ಚಾನೆ ಇದುವರೆಗೂ 32 ಜನರದ್ ಕಚ್ಚಿದಾನೆ ನಾನ್ ಬರೋದು ಒಂದೇ ಒಂದ್ ನಿಮಿಷ ತಡ ಆಗಿದ್ದು ನೀವು 33ನೇ ಅವ್ರ ಆಗ್ತಾ ಇದ್ರಿ ಅವ್ರನ್ನೇನು ಮಾಡ್ಬೇಡ ಎಲ್ಲೋಗ್ತಾ ಇದೆಯೋ ಏ ಬಾಯಿ ಮುಚ್ಚ ಏಯ್ ಬಾಯಿ ಮುಚ್ಚ ಹೊಡೆದಾಕ್ಬಿಡ್ತೀನಿ ಹೊಡೆದಾಕ್ಬಿಡ್ತೀನಿ ಅಣ್ಣ ಅಣ್ಣ ಈ ರೀತಿ ಹಠ ಹಿಡಿಬಾರ್ದು ಚಿನ್ನ ಈ ರೀತಿ ಹಠ ಹಿಡಿಬಾರ್ದು ಚಿನ್ನ ತಪ್ಪು ಮಾಡ್ತಾ ಇದೀಯ ಬಂಗಾರಿ ತಪ್ಪು ಮಾಡ್ತಾ ಇದೀಯ ಬಂಗಾರಿ ಅಯ್ಯೋ ಅಯ್ಯೋ ಕೊಟ್ಕೊಡ ಕೊಟ್ಕೊಡ ಏನಯ್ಯ ಮಾಡ್ತಾ ಇದೀಯಾ ಪಾಪ ನಮ್ಗೆಲ್ಲ ಹಾಲ್ ಕೊಡೋ ಹಸು ತಾಯಿ ಇದ್ದಂಗಲ್ವಾ ಇದು ಬೆತ್ತಲೆ ನಿಂತಿತ್ತಲ್ಲ ಅದಕ್ಕೆ ಮುಚ್ತಾ ಇದೀನಿ ಅಯ್ಯ ನೀನೇ ಬೆತ್ತಲೆ ಇದೆಯಲ್ಲ ನೀನೇನಯ್ಯ ಮಾಡ್ತೀಯ ನಿನ್ ಪಂಚಕಿದ್ ಇದೊಣ್ಣನ ಯಾರೋ ಇಲ್ಲಿಟ್ಟವರು ಅದನ್ನಾಕೋ ಕೇಳ್ತಾ ಇದೀಯಾ ನಂದು ನಿನ್ನ ತಕ್ಕೊಡ್ತೀನಿ ಲೈನ್ ನಲ್ಲಿ ಹೋಗ್ಬೇಕು ಹೋಗವ ಯಾರು ಗಲಾಟೆ ಮಾಡಬಾರ್ದು ಕ್ಯೂನಲ್ಲಿ ಹೋಗಿ ಗಲಾಟೆ ಮಾಡ್ಕೋಬಾರ್ದು ಅವ್ನ್ ಬಟ್ಟೆ ಹರಿತಾರ ತಪ್ಪು ತಪ್ಪಲ್ವಾ ಅವ್ನ್ ಬಟ್ಟೆನೇ ಹರಿಯೋ
ಅವರು ಬೈ ಅಲ್ವಲ್ಲ ಕಾಣಿಸ್ತಾ ಇಲ್ವಲ್ಲ ಹೌದಲ್ವಾ ಅವನೇನಾದ್ರೂ ಹೋದ್ರ ಇಬ್ರು ತಪ್ಪಿಸ್ಕೊಂಡಿಲ್ಲ ನಿಮ್ಮಿಬ್ರು ನಾನು ಲೆಕ್ಕ ಹಾಕೊಂಡ ಬಿಟ್ ಬಿಟ್ಟಿದ್ದಾನೆ ನಿಮ್ಮಿಬ್ರು ಸೇರ್ಸ್ಕೊಂಡ್ರೆ ಎಲ್ಲ ಸರಿವಾಯ್ತು ತಪ್ಪಿಸ್ಕೊಂಡಿರೋದು ಯಾರಯ್ಯ ಸಾರ್ ತಪ್ಪಿಸ್ಕೊಂಡಿರೋರು ಇವ್ರೆಲ್ಲರಿಗಿಂತ ಡೇಂಜರಸ್ ಸಾರ್ ಅವ್ರಿಬ್ರೇನಯ್ಯ ಅವರೇ ಸರ್ ಅವರೇ ಅವರೇ ಓ ಮೈ ಗಾಡ್ ಓ ಇಲ್ಲಿ ಸರ್ ಇಲ್ಲಿ ಬನ್ನಿ ಬನ್ನಿ ಅಯ್ಯೋ ಅಯ್ಯೋ ನಮ್ಮ ಸ್ವಾಮಿಗಳು ಇದೇನಿದು ಬೆಟ್ಲ ಎಲ್ಲಿ ನಿಮ್ ಕಾವ್ಯ ಬಟ್ಟೆ ನಿಮ್ಮ ಆಸ್ಪತ್ರೆ ಇಬ್ರು ಹುಡುಗರು ಬಂದು ನಮ್ ಬಟ್ಟೆನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಸ್ವಾಮಿ ನಮ್ಮ ಯಜಮಾನ್ರು ನನ್ನ ಬಿಟ್ಬಿಟ್ಟು ಬೇರೆ ಯಾವಳ ಜೊತೆಲ್ಲ ಓಡ್ ಹೋದ್ರು ಸ್ವಾಮಿ ಅದಕ್ಕೆ ಯಾಕೆ ಚಿಂತೆ ನಾನು ಇದೀನಲ್ಲ ನೀವು ನಮಗೆ ಹೇಳಿದಿರಲ್ಲ ನಾವು ಅವ್ರು ಹೇಳ್ತೀವಿ ಅವರೆಲ್ಲ ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಸ್ವಾಮಿ ಅಲ್ವಾ ಸ್ವಾಮಿ ಅಲ್ಲ ಸ್ವಾಮಿ ನನಗೆ ಮದುವೆ ಆಗಿ 8 ವರ್ಷ ಆಯ್ತು ನನಗೆ ಇನ್ನೂ ಮಕ್ಕಳೇ ಆಗಲಿಲ್ಲ ಸ್ವಾಮಿ ಈಗ ತಾನೇ ಫಸ್ಟ್ ಮೀಟಿಂಗ್ ಇನ್ನು ಮೇಲಾಗುತ್ತೆ ಈಗ ತಾನೇ ಒಬ್ರಿಗೊಬ್ರು ಪರಿಚಯ ಆಗಿದೆ ನಿಮ್ ಸಮಸ್ಯೆನೆಲ್ಲ ಹೇಳ್ಕೊಂಡಿದೀರಾ ನಿಮ್ ಪರವಾಗಿ ಅವನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಸರಿ ಹೋಗುತ್ತೆ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ ಅಲ್ವಾ ಸ್ವಾಮೀಜಿ ಹೌದು 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 ಎಲ್ಲಾದ್ರೂ ನೀರ್ ಸಿಗುತ್ತಾ ನಾವು ಬೇರೆಯವ್ರನ್ನ ನೀರ್ ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಾ ಒಂದ್ ನಿಮಿಷ ಯಾಕೋ ಈ ಸ್ವಾಮೀಜಿಗಳನ್ನ ನೋಡಿದ್ರೆ ನನಗೆ ಅನುಮಾನ ಬರ್ತಿದ್ಯಲ್ಲ ಹೇಯ್ ಅವ್ರು ನಿಜವಾದ ಸ್ವಾಮಿಗಳು ಅನುಮಾನ ಪಡಬೇಡ ಇಲ್ಲಯ್ಯ ಇವ್ರು ಒರಿಜಿನಲ್ ತರ ಕಾಣ್ತಾನೆ ಇಲ್ಲ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳ್ಳ ಸ್ವಾಮೀಜಿಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಲೈ ಲೈ ಅವ್ರು ಒರಿಜಿನಲ್ ಏಕನೋ ನನಗೂ ನಿನಗೂ ಯಾಕಪ್ಪ ಕ್ಲಾಶು ಟೆಸ್ಟ್ ಮಾಡ್ಬಿಡ್ತೀನಿ ಸರಿ ಮಾಡು ಸ್ವಾಮೀಜಿಗಳೇ ಇವರು ಸಾಧಾರಣವಾದ ಸ್ವಾಮೀಜಿಗಳಲ್ಲ ಕಣಯ್ಯ ಶ್ರೇಷ್ಠರು ಶ್ರೇಷ್ಠರಲ್ಲಿ ಶ್ರೇಷ್ಠರು ನಾನು ದೇವರು ಒಬ್ಬನೇ ಅಂತಂದೆ ಅದಕ್ಕವರು ಅಲ್ಲ ಶಿವ ಶಕ್ತಿ ಇಬ್ರು ಅಂತಂದ್ರು ನಮ್ಮನ್ನ ಸೃಷ್ಟಿಸಿದ್ದು ತ್ರಿಮೂರ್ತಿಗಳು ಅಂತ ನಾನಂದೆ ಅಲ್ಲ ನಾಲ್ಕು ವೇದಗಳು ಅಂತಂದ್ರು ಲೋಕದಲ್ಲಿ ಪಂಚಭೂತಗಳೇ ಶ್ರೇಷ್ಠ ಅಂತಂದೆ ಅದಕ್ಕವರು ಮುಷ್ಟಿನ ಬಿಗಿ ಹಿಡಿದ್ರು ಅದರರ್ಥ ಏನ್ ಗೊತ್ತಾ ನಿನಗೆ ಎಲ್ಲವನ್ನು ಮುಷ್ಟಿಯಲ್ಲಿ ಹಿಡಿದಿರುವ ಆತನೇ ಶ್ರೇಷ್ಠ ಅಂತಂದ್ರು ಎಷ್ಟು ದೊಡ್ಡ ವಿಚಾರವನ್ನ ಎಷ್ಟು ಸರಳವಾಗಿ ಹೇಳ್ಬಿಟ್ರು ಏನ್ ಮಾಡ್ತೀಯೋ ನಾನು ಕಾಲು ಗಡ್ಡ ಬಿದ್ಬಿಟ್ಟ ಅವನು ಒಂದ್ ಕಣ್ಣು ಕೀಳ್ತೀನಿ ಅಂತ ಹೇಳ್ದ ಹೌದು ನಾನು ಎರಡ್ ಕಣ್ ಕಿತ್ತು ಬಿಡ್ತೀನಿ ಅಂತ ಹೇಳ್ದ ಅವನು ಮೂರ್ ನಾಮ ಹಾಕ್ತೀನಿ ಅಂತ ಹೇಳ್ದ ನಾನು ನಾಲ್ಕು ಗೋಡೆ ಮಧ್ಯೆ ಹಾಕೊಂಡು ಚೆನ್ನಾಗಿ ಜಡ್ದು ಬಿಡ್ತೀನಿ ಅಂತ ಹೇಳ್ದ ಅವನು ತಟ್ಟು ಬಿಡ್ತೀನಿ ಅಂದ ನಾನು ಬಿದ್ದು ಬಿಡ್ತೀನಿ ಅಂದ ಹೇಳದ್ಬಿಟ್ಟಿರಮ್ಮ ಹುಷಾರು ತ್ರಿಪತ್ನಿ ಸ್ವೀಕಾರ ಮಸ್ತು ಏನ್ರಯ್ಯ ಮಕ್ಕ ನೋಡ್ತಾ ಇದ್ದೀರಾ ಹೇಳ್ರಯ್ಯ ಆತ್ಮಾನಂದ ಸ್ವಾಮಿಗಳಿಗೆ ಜ್ಞಾನಾನಂದ ಸ್ವಾಮಿಗಳಿಗೆ ಆತ್ಮಾನಂದ ಸ್ವಾಮಿಗಳಿಗೆ ಜ್ಞಾನಾನಂದ ಸ್ವಾಮಿಗಳಿಗೆ ಯಾಕ್ರಯ್ಯ ಅವ್ರನ್ನ ಹಿಡ್ಕೋಬೇಕು ಅವ್ರು ಕಳ್ರು ಕಣಯ್ಯ ನಾವು ಒರಿಜಿನಲ್ ಸ್ವಾಮಿಗಳು ಏನು ನೀವು ಒರಿಜಿನಲ್ ಸ್ವಾಮಿಗಳ ಈ ಅವತಾರದಲ್ಲಿ ಹೌದು ಕಣಯ್ಯ ನಾನ್ ಟೆಸ್ಟ್ ಮಾಡ್ತೀನಿ ಸರಿ ಮಾಡು ಏ ಗಬ್ಬು ಒಂದಕ್ಕೆ ಹೋಗ್ಬೇಕಂದ್ರೆ ನನ್ನ ಏನ್ ಕೇಳ್ತೀಯ ಅಲ್ಲೆಲ್ಲ ಮಾಡಿ ಹೋಗು 100% ಡೆಫಿನೆಟ್ ಏನಾದ್ರು ಮಾಡ್ಬಿಟ್ಟು ಏ ಮೊನ್ನೆ ನಮ್ಮ ಪಕ್ಕದ ಮನೆಯಲ್ಲಿ ದರೋಡೆ ಮಾಡ್ತಾಡೋದ್ರಲ್ಲ ಈ ನನ್ ಮಕ್ಕಳೇ ಇವ್ರು ಸ್ವಾಮಿಗಳೆಲ್ಲ ಬುಡಿರಿ ಕೈ ಕಾಲು
boys, gentle boys, running, running, running. Mental boys, chasing, chasing, chasing. Mental no, mental nappa. Odu, odu, odu. Mental no, mental nappa. Odu, odu, odu. Abadu mental, yibadu mental, allu mental, illu mental. Mental sante, dental nappa, enten tani, gantan tundi. Sara sara tirigi, sigara gara urli, sigiri gira bugiri, amaradari pittu. Odu, odu, odu. Odu, odu, odu. ಎಷ್ಟ್ ಸಲ ಸರ್ ಹಿಡಿಯೋದು? ಎಷ್ಟ್ ಸಲ? ನಾವ್ ಹಿಡ್ಕ ಬಂದ್ ಕೊಟ್ಟಾಗೆಲ್ಲ ನೀವ್ ಕರ್ಕೊಂಡೋಗಿ ಬಿಟ್ಬಿಡ್ತೀರಾ? ನಮ್ಗಿದೇರ ಕೆಲ್ಸ ಅಲ್ಲ ಸರ್. ಅವ್ರನ್ನ ಹಿಡಿಯುವಾಗ ಏನಾದ್ರೂ ಒಂದ್ ಎಡವಟ್ ಆಗುತ್ತೆ. ಮೊನ್ನೆ ನೋಡಿದ್ರೆ ಅವ್ನ್ ಮೂಗ್ ಕಚ್ಚವ್ರೆ, ಇವಂದು ಕಿವಿ ಕಚ್ಚವ್ರೆ. ಈಗ ಬರೋ ಹಿಡಿಯಲ್ಲ ಅಂದ್ರೆ ಎಲ್ರೂ ರಜೆ ಹಾಕ್ತಾರೆ. ನೀನ್ಯಾಕೋ ರಿವರ್ಸ್ ಗೇರ್ ಆಗ್ತಾ ಇದೀಯಾ? ನಮ್ ತಾಯಿ ಕ್ಷೀರಿಯಸು ರಜೆ ಕುಡಿ. ಮೊನ್ನೆ ತಾನೆ ತಾಯಿ ತೀರೋದ್ರು ಅಂತ ಸ್ಟಾಫ್ ಎಲ್ಲ ಕರ್ಕೊಂಡೋಗಿ ವಡೆ ಪಾಯ್ಸ ಹಾಕ್ದಲ್ಲೋ? ಅದು ನಮ್ ತಂದೆ ಮೊದಲನೇ ಹೆಂಡತಿದ್ದು ಸರ್. ಇವರು ಮೂರನೇ ಹೆಂಡತಿ. ಓ, ಇನ್ನೊಬ್ರು ಇದಾರಾ? ಹೌದು ಸರ್. ಅವ್ರಿಗೇನಾಗಿಲ್ವಾ? ಏನಾಗಿಲ್ಲ ಸರ್. ಗೋಮಾಳ ಚುಚ್ಬಿಡ್ತೀನಿ ನೋಡು. ಏನಮ್ಮ ಇದು ನಿನ್ನ ಅವತಾರ? ಸರ್ ಸರ್, ಯಾರೋ ಇಬ್ರು ಸ್ವಾಮಿಗಳು ವೇಷದಲ್ಲಿ ಹುಚ್ಚರು ಬಾತ್ರೂಮ್ ಒಳಗಡೆ ನುಗ್ಗಿ ನನ್ನ ಹೆಂಡತಿ ಸ್ನಾನ ಮಾಡ್ತಾ ಇರೋದು ನೋಡ್ಬಿಟ್ರು ಸರ್. ಅವ್ರು ನೋಡಿದಾರೋ ಇಲ್ವೋ, ಈಗ ಎಲ್ಲರೂ ನೋಡ್ತಾವ್ರಲ್ರಿ. ಅಯ್ಯೇ, ಒಂದ್ ಬಟ್ಟೆ ಸುತ್ಕೊಂಡ್ ಬರಕಾಗ್ಲಿಲ್ವೇನಮ್ಮ? ಸುತ್ಕೊಂಡ್ ಬಂದಿದ್ದೀನಲ್ಲ ಸರ್. ಸೀರನಾದ್ರು ಉಟ್ಕೊಂಡ್ ಬರಕಾಗ್ಲಿಲ್ವೇನಮ್ಮ? ಅವ್ಳು ಉಟ್ಕೊಂಡ್ ಬರ್ತಿದ್ಲು ಇನ್ಸ್ಪೆಕ್ಟ್ರೆ, ನಾನೇ ಬೇಡ ಅಂದೆ. ಯಾಕೆ? ಯಾಕೆ ಅಂದ್ರೆ ನಾನ್ ಲಾಯರು, ನಾನ್ ಕಂಪ್ಲೇಂಟ್ ಕೊಡಕ್ ಬಂದಾಗ ನೀವು ನಿಮ್ ಹೆಂಡತಿ ಸ್ನಾನ ಮಾಡ್ತಿದ್ದಕ್ಕೆ ಸಾಕ್ಷಿ ಏನು ಅಂತ ಕೇಳ್ಬಿಟ್ರೆ, ಅದಕ್ಕೆ ಹೇಗಿದೆಯೋ ಹಾಗೆ ಬಾ ಅಂತ ಕರ್ಕೊಂಡ್ ಬಂದೆ. ವೆರಿ ಗುಡ್, ವೆರಿ ಗುಡ್. ಏನಮ್ಮ ನೀ ಸ್ನಾನ ಮಾಡಿದ್ನ ಅವ್ರು ಪೂರ್ತಿಯಾಗಿ ನೋಡ್ಬಿಟ್ರ? ನಾನ್ ನಿನ್ ಕೇಳ್ತಿಲ್ಲ, ಇವ್ರನ್ನ ಕೇಳ್ತಿರೋದು. ನಾನು ಹೇಳ್ತಾ ಇದ್ದೀನಿ, ಅವ್ರು ಪೂರ್ತಿ ನೋಡಿದ್ರೆ ಸಾಧ್ಯನೇ ಇಲ್ಲ. ಹೆಂಗ ಹೇಳ್ತೀಯ? ಅವ್ರು ಪೂರ್ತಿ ನೋಡಿದ್ರೆ ಸತ್ತೋಗ್ಬಿಟ್ಟಿರೋರು. ಮತ್ತೆ ನೀನ್ ಇನ್ನೊಬ್ಬ ಅನ್ಕೊಂಡೆ ಇನ್ನು ಯಾಕೆ ಒಕ್ಕಸ್ಕೊಂಡಿಲ್ಲ ಅಂತ ಮುಚ್ಚಯ್ಯ. ಅದನ್ನ ನಿಂದಲ್ಲ, ಅದನ್ನ ಅವ್ರು ಮುಚ್ಚಾಟ ಅವ್ರು ಮಾಡ್ಕೊತಾರೆ. ನೀವು ಬಂದು ಉತ್ತರ ನೀಡಿದಿ, ಆ ಬೀದಿಲೆಲ್ಲ ರಂಪ ಮಾಡ್ತಿದ್ದಾರೆ. ಹೌದು, ಅವ್ರಿಬ್ರು ತಪ್ಪಿಸ್ಕೊಂಡಾಗ ನಿಮ್ಮಿಬ್ರಿಗೆ ಯಾಕೆ ಟೆನ್ಷನ್ ಆಗುತ್ತೆ? ಅವ್ರು ಆಚೆ ಇದ್ರಿ, ನಿಮ್ಗೆ ಒಂಚೂರು ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ಇವ್ರನ್ನೆಲ್ಲ ಹಿಡಿಯೋದು, ಅವ್ರನ್ನ ಹಿಡಿಯೋದು. ಏರೋಪ್ಲೇನ್ ಬರೋ ಹೊತ್ತಾಗೋಯ್ತು, ಇವ್ರು ಬೇರೆ ಟ್ರಾಫಿಕ್ ಬಂದ್ ಮಾಡ್ಬಿಟ್ರಲ್ಲಪ್ಪ.
ಮಂತ್ರಿಗಳು ಬಂದಾಗ ಟ್ರಾಫಿಕ್ ಬಂದ್ ಮಾಡೋದು ನೋಡಿ ಇವನೇ ಸ್ವಾಮಿಗಳು ರಸ್ತೆ ದಾಟಕ್ಕೂ ಟ್ರಾಫಿಕ್ ಬಂದ್ ಮಾಡೋದನ್ನ ನಾನು ಇದೇ ಮೊದಲನೇ ಕಿತ ನೋಡ್ತಾ ಇರೋದು ಯಾಕೆ ಟ್ರಾಫಿಕ್ ಬಂದ್ ಮಾಡಿ ಅವ್ರನ್ನ ಬಿಟ್ಟೆ ಸರ್ ಒಲಿಂಪಿಕ್ ಜೋತಿ ಅವ್ರು ಓಡ್ತಾ ಇದಾರಲ್ಲ ಸರ್ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ನಾವು ಅದಕ್ಕೆ ಒಲಿಂಪಿಕ್ ರೇಸ್ ಅಲ್ಲ ಪೊಲೀಸ್ ಕೇಸು ಮೊದಲು ಅಲ್ಲಿ ಕಟ್ಸು ಏಯ್ ನೀನೇ ನಿಂತ್ಕೊಂಡು ನೋಡ್ತಾ ಇದ್ಯಾ ನಡೆ ಹೋಗಿಡಿಯಲ್ಲ ಅನ್ನಯ್ಯ ಮಾಮ ತೋನಿದ ದಿವಸ ನೋಡೋದಿಲ್ವಲ್ಲ ಸುಮ್ಮನೆ ಅದಿಲ್ಲ ಅನ್ನಯ್ಯ ಮಾಮ ಕಾರಲ್ಲಿ ಎಲ್ಲೋಗ್ತಾ ಇದಾರೆ ಹೌದಲ್ವಾ ಓ ಇವತ್ತು ಸೆಪ್ಟೆಂಬರ್ 15 ಅಲ್ವೇನು ಹೌದು 15 ಅಮೆರಿಕ ಹುಡುಗರು ಬರೋದಿಲ್ವಾ ಇವತ್ತು ಒಳ್ಳೆ ಬಿಡು ತೂ ನನ್ನ ಮಗನೇ ಅವ್ರು ಬಂದು ಮನೆಯಲ್ಲಿ ಒಕ್ಕರ್ಸ್ಕೊಂಡ್ರೆ ನಾವಿಬ್ಬರು ಥಿಯೇಟರ್ ಮುಂದೆ ಕಳ್ಳೆಕಾಯಿ 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 ಅಯ್ಯಯ್ಯೋ ಅನ್ನಯ್ಯ ಈಗೇನ್ ಮಾಡೋದು ಏನ್ ಮಾಡೋದು ಅವರು ಮನೆಗೆ ಒಕ್ಕರಿಸದೇ ಇರೋ ತರ ನೋಡ್ಕೋಬೇಕು ಡ್ರೈವರ್ ಆ ಏರ್ಪೋರ್ಟ್ ಕಡೆ ಗಾಡಿ ತಿರುಗಿಸ್ ಅಯ್ಯಯ್ಯೋ ಅನ್ನಯ್ಯ ಈ ಹುಚ್ಚರು ಆ ಹುಚ್ಚರನ್ನ ಇನ್ಸ್ಪೆಕ್ಟರ್ ನೋಡ್ಕೋತಾರೆ ಆ ಹುಚ್ಚಾಸ್ಪತ್ರೆ ಡಾಕ್ಟರ್ ಇದಾರೆ ನೋಡ್ಕೋತಾರೆ ಮಾಡಬೇಕಾಗಿರೋದು ಇಷ್ಟೇ ಅಮೆರಿಕದಿಂದ ಇಬ್ರು ಹುಡುಗರು ಏರ್ಪೋರ್ಟ್ ನಲ್ಲಿ ಬಂದು ಇಳಿತಾರೆ ಅವ್ರು ಹೇಗಿದ್ದಾರೆ ಅಂತ ಫೋಟೋ ಕೂಡ ನಮ್ಮ ಮಾಮ ನೋಡಿಲ್ಲ ನಮ್ಮ ಮಕ್ಕಳು ಆಗಿದ್ದಾರೆ ಅಂತ ಕೂಡ ಅವ್ರು ನೋಡಿಲ್ಲ ಯಾರನ್ನೇ ಕರ್ಕೊಂಡು ಹೋಗಿ ಅವ್ರೇ ಅಂತ ಹೇಳಿದ್ರು ಅವರು ನಂಬಿಡ್ತಾರೆ 13 ವರ್ಷ ಊಟಿಲಿ ಓದಿ ನಮ್ಮ ಮಕ್ಕಳು ಇಟ್ಟು ಬಂದಿದ್ದಾರೆ ಅಯ್ಯೋ ನಾವು ಏನ್ ಮಾಡ್ಬೇಕು ಹೇಳಿ ಅಮೆರಿಕದಿಂದ ಬಂದು ಇಳಿತಾರಲ್ಲ ಅವರಿಬ್ರು ಅವ್ರು ಹೊಡೆದು ಬಡದು ಅವ್ರ ಬಟ್ಟೆ ಕಿತ್ತು ಇವರಿಬ್ರಿಗೂ ಹಾಕ್ಬೇಕು ನಾವು ನೋಡಿಲ್ವಲ್ಲ ಅವ್ರು ನಾವು ನೋಡಿದೀವ ಅಲ್ಕ ನನ್ನ ಮಗನೇ ಒಳ್ಳೆ ಕೆಂಚ್ ಕೂದಲು ಬಿಟ್ಕೊಂಡು ಜೂಲ್ ನಾಯಿ ತರ ಬಂದು ಇಳಿತಾರೆ ಅವರೇ ನೋಡಿದ್ದೆ ಈ ಸ್ವಾಮಿಗಳ ಕಾಟ ಜಾಸ್ತಿ ಆಗೋಯ್ತಲ್ಲ ಸಿಟಿ ಒಳಗೆ ಇರೋವರೆಗೂ ನಮ್ಗೆ ಪ್ರಾಬ್ಲಮ್ ಎಲ್ಲಿಂದ ಬೀಳ್ತಾ ಇದ್ದೀರಿ ಹಲೋ ಮಿತ್ರ ನಾನ್ ಕಣೆಯ ಏರೋಪ್ಲೇನ್ ಬಂದ 45 ನಿಮಿಷ ಆದ್ರು ನಿನ್ ಮಕ್ಕಳೇ ಬರ್ಲಿಲ್ವಲ್ಲಯ್ಯ ಬಂದಿದ್ದಾರ ಕಣೋ ಏನೋ ಬಂದವ್ರ ನಾನ್ ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇವ್ನಿ ಅಂತೀನಿ ನೋಡು ಅಲ್ಲೇ ಎಲ್ಲೋ ಇರ್ತಾರೆ ಅಲ್ಲ ಕಡೆ ನಿನ್ ಮಕ್ಳ ಮಕ್ಕಳನ್ನ ಊರ್ದಾಗ್ಲಿಂದ ಒಂದ್ ಕಿತನು ನಾನ್ ನೋಡಿಲ್ಲ ಅವ್ರ ಹೆಂಗ ಕಂಡಿಡಿಯೋದು ಕೆಂಚ್ ಕೂದ್ಲು ಬಿಟ್ಕೊಂಡವ್ರೆ ಏನೋ ಕೆಂಚ್ ಕೂದ್ಲು ಬಿಟ್ಕೊಂಡವ್ರ ಇಬ್ರು ಅವಳು ಜೋಳಿ ಇದ್ದವ್ರೆ ಬಂದ್ರು ಬಿಡು ಬಂದ್ರು ಬಿಡು ಓಕೆ ತಲೆ ಮಾತ್ರ ಕೆಂಚಿಗೆ ಮೀಸಿ ಉಬ್ಬು ಕಪ್ಗೆ ಓಹೋ ಅರ್ಥ ಆಯ್ತು ಬಿಡಿ ಅಪ್ಪ ಇಂಡಿಯಾ ಅಮ್ಮ ಅಮೆರಿಕ ಎರಡು ಮಿಕ್ಸ್ ಆಗಿ ಹಿಂಗ ಆಗ್ಬಿಟ್ಟವೆ ಮಕ್ಕಳು ಏನ್ ನೋಡ್ತೀವಿ ಹತ್ತಾರು ವೆಲ್ಕಮ್ ಟು ಇಂಡಿಯಾ ಇಂಡಿಯಾ ನೋಡ್ದೆ ನೋ ಅವೇಗ್ ನನ್ ಮಗನೇ ಅಮೆರಿಕಾ ದೇಶದಲ್ಲಿ ಹುಟ್ಟಿದ್ರು ದೊಡ್ಡವ್ರ ಕಂಡ್ರಿ ಏನ್ ಭಯ ಏನ್ ಗೌರವ ಏನ್ ಭಕ್ತಿ ಅಂದಾಗೆ ನಿಮ್ಮಪ್ಪ ನನ್ ಫ್ರೆಂಡು
ಅವೇಗ ನನ್ನ ಮಗ ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ಲ. ನಿಮ್ಮ ಹೆಸರೇನು? ಇಂಗ್ಲಿಷಲ್ಲಿ ಬರೆದವರಲ್ಲಪ್ಪ ಶಿವನೇ, ನಿನಗೇನಾದ್ರು ತಿಳಿದು ಒಳ್ಳೆ ಹೆಸರೇ ಇಟ್ಟವ್ರೆ. ಅಮೇರಿಕಾದವ್ರ ಹತ್ರ ಕಲಿಯೋದು ಬಹಳ ಐತೆ, ಮಾತು ಕಮ್ಮಿ ಕೆಲಸ ಜಾಸ್ತಿ. ಹೆಸರೇನು ಅಂತ ಕೇಳಂಗೆ ಇಲ್ಲ, ಅಂಗಿ ಸೆಲ್ಟಿನ ಮೇಲೆ ಎಲ್ಲ ಬರ್ಕೊ ಬಂದ್ಬಿಟ್ಟು ಅವ್ರೆ. ಅಳಿಯದ್ರೆ ಇದು ಪಕ್ಕ ಇದು ಚುಕ್ಕ. ಬನ್ನಿ ಮನೆಗೆ ಹೋಗವ, ದಯಮಾಡಿಸಿ. ಇನ್ನೇನು ಒಳ್ಳೆದ ಹೊತ್ತಾಗೋಯ್ತು. ಓ ಏನೇಯ ಸುಂದರರಾಜು, ಸಂದಾಗಿದೀಯಾ? ಇವ್ರ್ಯಾರು? ನಮ್ಮ ಮಳಿ ಅಂದ್ರು ಅಮೇರಿಕಾ ದೇಶದಿಂದ ಈಗ ತಾನೇ ಕೆಳಕಿಳ್ದವ್ರೆ. ಮತ್ ಯಾಕೆ ಇಷ್ಟು ನಡುತ್ತವ್ರೆ, ಬೆವ್ರ್ತಾವ್ರೆ? ಒಳ್ಳೆ ಪ್ರಶ್ನೆ ಕೇಳಿದೆ. ಹೊಸ ಊರು, ಹೊಸ ಏರು, ಹೊಸ ಕ್ಲೈಮೇಟ್, ಹೊಸ ಅಡ್ಜಸ್ಟ್ಮೆಂಟ್ ಆಗ್ಬಾರ್ದ? ಹೇಳಿದ್ರೆ ನನ್ನ ಫ್ರೆಂಡು ಸುಂದರ್ ರಾಜ ಅಂತ, ನನಗ್ ತುಂಬಾ ಬೇಕಾದವನು. ಹಲೋ, ಏ ಕೋಡಿಯ ತೆಗೆ ಗ್ವಾಗರಿತಾವ್ರೆ, ನೀವು ಅನ್ಕಿತ ಅಲ್ಲ. ಯಾಕೆ ಹೇಳಿದ್ರೆ ಏನಾಗೋಯ್ತು? ಇವರಿಬ್ರು ನೋಡ್ತಾ ಇದ್ರೆ ನಾವ್ ಹುಡುಕ್ತಾ ಇದೀವಲ್ಲ, ಇಬ್ರು ಮೆಂಟಲ್ಸ್ ಅವ್ರ ತರ ಕಾಣ್ತಾ ಇಲ್ವೇ? ಅದಕ್ಕೆ ನಿನ್ ಇನ್ನು ಪ್ರಮೋಷನ್ ಸಿಕ್ಕಿಲ್ಲ. ಅಮೇರಿಕನ್ಸ್ಗೂ ಇಂಡಿಯನ್ಸ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಅದೇನಿಲ್ಲ ಸರ್, ಇಬ್ರು ತಿಕ್ಕಲ್ ನನ್ ಮಕ್ಳು ನನ್ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟವ್ರೆ. ಅವ್ರು ಸಿಕ್ಕಿದ್ರೆ ಅವ್ರನ್ನ ಯಾಕೆ ಹಿಂಗಿರಿಸ್ತಾವ್ರೆ? ಮಕ್ಳು ಬೆದರ್ತಾವೆ, ನಿನ್ ಪೊಲೀಸ್ ಬುದ್ಧಿ ಬಿಡಕ್ಕಿಲ್ವಲ್ಲ. ಹೋಯ್ತಾರು, ಬನ್ನಿ ಮಕ್ಳ ಕೂತ್ಕೊ ಬನ್ನಿ. ಸರಿ ಸರಿ, ನೀವ್ ಆಡಿ ನಡ್ಯ. ಲಗೇಜ್ ತಾನಾಗೆ ಬಂದ್ ಮನೆ ಬಿದ್ದೋಯ್ತದೆ. ಏ ಗಾಡಿ ಸ್ಟಾರ್ಟ್ ಮಾಡ್ಲಾ. ಅದೇನು ಮಾಡಕ್ಕಿಲ್ಲ ಹೇಳಿದ್ರೆ, ಅದನ್ನ ರಾತ್ರಿ ಹೊತ್ತು ಮಾತ್ರ ಬಿಚ್ಚಿಬಿಟ್ಟಿರ್ತೀವಿ. ನಮ್ಗೆ ಹೇಳ್ದೆ ಕೇಳ್ದೆ ಏನಾದ್ರೂ ಯಾಮಾರ್ಸ್ ಒಬ್ರೇ ಆಚೆಗೆ ಹೋದ್ರು ಅದ್ರ ಎತ್ತರಕ್ಕೆ ಏನ್ ಸಿಗುತ್ತೆ, ಅದನ್ನ ಲಾಭಕ್ಕಂತ ಬಾಯಿ ಕಿತ್ಕೊಂಡ್ಬಿಡ್ತದೆ. ಹಲೋ, ನಾನ್ ಮಾಮ ಚಂದ್ರ. ನೀನೇಕಲ್ಲ ಫೋನ್ ಮಾಡ್ದೆ? ಶೇರ್ ಮಾರ್ಕೆಟ್ ಅಲ್ಲಿ 2 ಕೋಟಿ ರೂಪಾಯಿ ಲಾಭ. ಅಳಿಯದ್ರೆ ಹೆಂಗದ ನೋಡಿ ನಿಮ್ ಕಾಲ್ ದೇಸೆ, ನಾನು ಹೊಸ್ಲಿಕ್ ಟೆಚ್ ಆಗಿದ್ದೆ ತಡ. 2 ಕೋಟಿ ನನಗೆ, ನಿಮಗಲ್ಲ. ಏನು ಅಣ್ಣ ಇದು? ಮಕ್ಕಳು ಹೊಸಲು ದಾಟ್ ಒಳಗಡೆ ಹೋಗ್ತಿದ್ದಾಗೆ ಬಿಲ್ಡಪ್ಸ್ ಕೊಡ್ಬೇಕು, ಸೆಂಟಿಮೆಂಟ್ ಅಲ್ಲ. 2 ಕೋಟಿ ತರೋದಕ್ಕೆ ನಾವ್ ಯಾವ್ಲಾ ಕೊಡಿಬೇಕು? ನಾವೇ ಕೊಡಿಬೇಕು. ಹೋಗ್ತಾ ಇಲ್ವಾ ಒಳಗಡೆ? ಒಡಿತಾರೆ, ತರ್ತಾರೆ, ಕೊಡ್ತಾರೆ, ತಗೋಮಮ್ಮ ಅಂತ ಕೊಟ್ರಾಯ್ತು. ದೇವ್ರ ನೈವೇದ್ಯ ದೇವ್ರಿಗೆ ಅರ್ಪಿಸೋದು. ಬುದ್ಧಿವಂತ ನೀನು, ದಡ್ಡ ನೀನು. ಅಳಿಯದ್ರೆ ನಿಮ್ ನಿಮ್ ರೂಮ್ ಹೋಗ್ಬಿಟ್ಟು ಸಾಲ ಮಾಡ್ಕೊಂಡ್ಬಿಟ್ಟು ಪ್ರೆಸ್ ಆಗ್ಬಿಡಿ. ಗೋಪಾಲ ಕರ್ಕೊಂಡು ಹೋಗಲ್ಲ. ಗೋಪಾಲ, ಇವ್ರನ್ನ ಅಮ್ಮ ರೂಮ್ ಕರ್ಕೊಂಡು ಹೋಗು. ಅಮ್ಮ ಇವ್ರ ಸತ್ತು 10 ವರ್ಷ ಆಯ್ತಲ್ಲ. ಅಂದ್ರೆ ನನ್ನ ಹೆಣ್ಮಕ್ಳಿರೋ ರೂಮ್ ಕರ್ಕೊಂಡ್ ಹೋಗು. ಅಲ್ಲಿಗೆ ಯಾಕೆ ಗೆಣಸ್ಕೆತ್ತಕ್ಕೆ? ಇವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಗೊತ್ತಿಲ್ವೇ? ತಪ್ಪಿಸ್ಕೊಳ್ಳೋಣ. ನಮ್ ಮನೆ ಅಟ್ಟ ಇರೋದು ಇತ್ತ ಆ ಕಡೆ. ಹಿಂಗ್ ದಯ ಮಾಡ್ಸಿ ಕರ್ಕೊಂಡೋಗ್ರಿ. ಬಂದ್ ಗಂಡ್ಗಳೆಲ್ಲ ವಾಪಸ್ ಹೋದ್ರು. ಪಾಪ, ಇವ್ರಿಗೆ ಏನ್ ಗ್ರಾಚಾರ ಕಾದಿದೆಯೋ ಏನು? ಏನು ಆಗಲ್ಲ, ದೇವ್ಗಳ ಪಿಶಾಚಿಗಳು, ಪಿಶಾಚಿಗಳು. ಅವ್ರಿಗೆ ಹೆಣ್ಣ, ಹೋದ ತಿಂಗಳು 2 ಗಂಡುಗಳು ಬಂದ್ವು. ಅವ್ರಿಗೆ ಇವ್ರು ಏನ್ ಮಾಡಿದ್ರು? ಯಜಮಾನ್ ಇದಾರೇನಪ್ಪ? ಯಾರು ಇದ್ದಾರೆ? ನೀವು ನಂಜನಗೂಡಿಂದ ಚೆನ್ನಿಂಗಪ್ಪನವ್ರ ಮಕ್ಕಳು ಬಂದಿದಾರಂತ ಹೇಳು. ಇವತ್ ಇವ್ರು ದೊಡ್ಡವ್ರ ವಿಚಾರ ನಮ್ಗೆ ಯಾಕೆ? ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೀನಿ, ಇವತ್ ಪೂರಿ ಮಾಡ್ಬೇಕಂತೆ. ಬೇಗ ತಗೊಂಡ್ ಬಾ. ನೀ ಇಬ್ರು ಮ್ಯಾಲೆ ಹೋಗಿ, ನ್ಯಾ ಮಾಡಿ ಬರ್ತೀನಿ. ಇಲ್ಲೇ ಮಾಡು. ಬೇಡವಾ? ಅಮೇರಿಕದಿಂದ ಬರ್ತಾ ಇದ್ದಾರಾ? ಬರ್ಲಿ ಬರ್ಲಿ, ಇಲ್ಲಿ ಕೊಡೋ ಮಾತ್ರೆಗೆ ಅಲ್ಲಿ ಕಿತ್ಕೋಬೇಕು ಭೇದಿ. ಆ
ಏನ್ ಸಂತದ್ದು ಯಾರು ಕುಕ್ಕೊಂಡಿದ್ದು ಯಾರು ಕುಕ್ಕೊಂಡಿದ್ದು ಯಾರು ಕುಕ್ಕೊಂಡಿದ್ದು ಏನಾಯ್ತು ಇಲ್ಲಿ ಬಿಡಿ ಏನಾಯ್ತು ಬರು ಯಜಮಾನ್ರೆ ಏನ್ಲ ಅದು ಎಂತ ಸರ್ಪ್ರೈಸ್ ಇಷ್ಟು ದಿವಸ ಮನೆಗೆ ಬರೋ ಗಂಡುಗಳೆಲ್ಲ ಈ ಊರನ್ನ ನೋಡಿ ಓಡೋಗ್ತಿದ್ರು ಅಮ್ಮವರಿಗೆ ಫ್ಲಾಟ್ ಆಗಿ ಅಯ್ಯೋ ಶಿವನೇ ಮೊದಲನೇ ಬಾಲ್ಗೆ ಕ್ಲೀನ್ ಬೋಲ್ಡ್ ಇಷ್ಟು ಚೆನ್ನಾಗಿ ಬೋಲ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಳಿ ಅಂದ್ರು ಫಿಕ್ಸ್ ತುಂಬಾ ಕಿಲಾಡಿ ಕಣು ಎಂತ ದೊಡ್ಡ ಕೆಲಸ ಎಷ್ಟು ಸಲೀಸಾಗಿ ಮುಗಿಸ್ಬಿಟ್ಟಿಯೋ ನಿನಗೆ ಎಷ್ಟು ಕೊಟ್ಟರು ಸಾಲದು ಕಣು ಅಣ್ಣಯ್ಯ ತಗಾಲ್ ಕೊಡು ತಗಾಲ್ ಕೊಡು ನೋಡ್ತೀನಿ ಮಣ್ಣಯ್ಯ ಏನ್ ಕೊಟ್ಟ ಇದನ್ನೆ ಇದೇನ್ ಮಾಮ 50 ರೂಪಾಯಿ ಕಾಫಿ ಕುಡಿಯಕ್ಕ ಕಾಫಿನಾದ್ರೂ ಕುಡಿ ವಿಸ್ಕಿನಾದ್ರೂ ಕುಡಿ ಎಂಜಾಯ್ ಎಂಜಾಯ್ ಎಂಜಾಯ ಇದರಲ್ಲ ನಾವು ನಮ್ ಜೀವನ ಪಣಕ್ಕಿಟ್ಟು ಎಂತ ಗೋಲ್ ಮಾಲ್ ಕೆಲಸ ಎಲ್ಲ ಮಾಡಿದೀವಿ ನಮಗೆ ಆಫ್ಟರ್ ಆಲ್ 50 ರೂಪೀಸ್ ಇನ್ನೂ ಅಕೌಂಟ್ ಸೆಟ್ಲ್ ಆಗಿಲ್ಲ ಕಣ್ರ ನಮ್ ಹುಡುಗರು ಈಗ ತಾನೆ ಅವ್ರ ಮನೆಗೆ ಹೋಗಿದಾರ ಅವ್ರ ಅಲ್ಲಿಂದ ತಂದು ತಂದು ಕೊಡ್ತಾರೆ ನಾನ್ ನಿಮಗೆ ಕೊಟ್ಟು ಕೊಟ್ಟು ಕಳಿಸ್ತೀನಿ ನಮ್ಮ ಅಣ್ಣಯ್ಯ ಯಾವಾಗ್ಲೂ ಹಂಗೆಯ ಅಪ್ಪ ಯಾರು ಭಿಕ್ಷಕರು ಮನೆಯೊಳಗೆ ಬಂದ್ಬಿಟ್ಟಿದಾರೆ ಅಣ್ಣಯ್ಯ ಇವ್ರು ಭಿಕ್ಷುಕರಲ್ಲ ನಮ್ಮ ಮಕ್ಕಳು ನೀವ್ ಯಾಕೋ ಇಲ್ಲಿಗ್ ಬಂದ್ರಿ ಅಲ್ಲೇ ಇರತ್ತಾನೆ ಎಷ್ಟೊತ್ತಂತ ಅಲ್ಲೇ ಇರೋದು ವಾಸನೆ ತಡ್ಕೊಳಕ್ಕೆ ಆಗ್ಲಿಲ್ಲ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ನಲ್ಲಿ ವಾಸನೆ ಇದ್ರೆ ಪೀನಾ ಎಲ್ಲ ತೊಳಿತಾರಪ್ಪ ಅವರೇ ತೊಳೆಯವ್ರೆ ನಮ್ಮನ್ನ ಕತ್ತಿಡ್ದು ಆಚೆ ತಳ್ಬಿಟ್ರು ಅವ್ರ ಯಾಕೋ ತಿಳ್ತಾರೆ ನಿಮ್ಮನ್ನ ಮತ್ತೆ ಎಷ್ಟೊತ್ತಂತ ಅಲ್ಲೇ ನಿಂತಿರೋದು ನೀವೇ ಹೇಳಿದ್ರಿ ಬಟ್ಟೆ ಬಿಚ್ಚಕ್ ನಿಂತಿರ್ರಿ ಬೇರೆ ಬಟ್ಟೆ ತಂದು ಕೊಡ್ತಾರೆ ಅಂತ ಆ ಗಬ್ಬು ವಾಸನೆ ಇಷ್ಟೊತ್ತು ಕಾಯ್ತಾ ಇದ್ವಿ ಯಾವ ಬಟ್ಟೆನೂ ಬರ್ಲಿಲ್ಲ ನಮ್ ಬಟ್ಟೆನೂ ಯಾರು ಎತ್ಕೊಂಡು ಹೋಗ್ಬಿಟ್ರು ಉಳಿದಿರೋದು ಇದೆ ಅಯ್ಯೋ ಬೇಡ ಓ ಅಂದ್ರೆ ನೀವಿಬ್ರು ಆ ದೊಡ್ಡ ಮನೆ ಒಳಗೆ ಹೋಗ್ಲೇ ಇಲ್ವಾ ಸುಮ್ನೆರಪ್ಪ ಹೊಟ್ಟೆ ಉರ್ಸ್ಬೇಡ ಏರ್ಪೋರ್ಟ್ ಬಾತ್ರೂಮ್ ಇಂದ ನೆಟ್ಟಗೆ ಇಲ್ಲಿಗೆ ಬರ್ತಾ ಇದೀವಿ ಮಾಮ ಪತ್ರ ಬರ ಇನ್ನು ಬರ ಏನೋ ಮಾಡ್ದೆ ಮಾಮ ನಾನ್ ಎಲ್ಲ ಕರೆಕ್ಟ್ ಆಗಿ ಮಾಡ್ದೆ ಮಾಮ ನಾ ಒಡ್ದಿರೋ ಏಟ್ಗೆ ಒಂದ್ ತಿಂಗಳು ಅವ್ರ ಮೇಲೆ ಎದ್ದಾಳಂಗಿಲ್ಲ ಮಾಮ ಒಳಗಿದ್ದವ್ರು ಯಾರು ಯಾರು ಅಣ್ಣಯ್ಯ ಬಾ ಇಲ್ಲಿ ಏನ್ ಅಣ್ಣಯ್ಯ ಈ ನನ್ ಮಗ ಕರೆಕ್ಟ್ ಆಗಿ ಮಾಡಿದ್ದೀನಿ ಅಂತ ಹೇಳ್ತಾ ಅವನೆ ಹೂ ಮಾಡಿರ್ತೇನೆ ಅಣ್ಣಯ್ಯ ಸ್ವಲ್ಪ ಸ್ವಲ್ಪ ತಪ್ಪು ಮಾಡಿದ್ರು ಉಳಿದಿದ್ದೆಲ್ಲ ಕರೆಕ್ಟ್ ಆಗಿ ಮಾಡಿರ್ತೇನೆ ಅಣ್ಣಯ್ಯ ಹಾಗಿದ್ಮೇಲೆ ನಾವಿಬ್ರು ಅವ್ರ ಒಳಗಡೆ ಹೋಗಿದ್ ನೋಡಿದ್ವಲ್ಲ ನೋಡಿದ್ವಲ್ಲ ಅವ್ರು ಯಾರು ಅದೇ ಯಾರು ಅಂತ ಪುಟಿ ಟೇಸ್ಟ್ ಕೇಳಿದ್ಯಲ್ಲ ತಗೋ ನಂದು ಮುಗಿಬಿಡು ಒಳ್ಳೆ ಟೇಮ್ಗೆ ಬಂದ್ಬಿಟ್ರಿ ನಾನೇ ಫೋನ್ ಮಾಡೋಣ ಅಂತಿದ್ದೆ ಯಾಕೆಂದ್ರೆ ಅಮೆರಿಕಾ ದೇಶದಿಂದ ಅಳಿಯಂದ್ರು ಬಂದವ್ರೆ ಏನ್ ಜೋಸ್ ಆಗವ್ರೆ ಅಂತೀಯ ನೋಡಕ್ ಹೇಳಿ ಕಣ್ಣು ಸಾಲದು ಕಣ್ಣ ಅವ್ರ ಪಾದ ನನ್ ವಸಲಿಗೆ ಟೆಚ್ ಆಗಿದ್ದೆ ತಡ ಶೇರ್ ಮಾರ್ಕೆಟ್ ಇಂದ 2 ಕೋಟಿ ಟನ್ ಅಂತ ಆರ್ ಬಂದು ನನ್ ಮನೆಯೊಳಗೆ ಬಿದ್ದೋಗ್ಬಿಡ್ತು ಮಾವ ಅದಕ್ಕೋಸ್ಕರ ಅವ್ರ ಮುಖ ಹೆಂಗೈತ ಅಂತ ನೋಡಕ್ ಬಂದ್ವಿ ಹಂಗ ಅಳಿಯಂದ್ರೆ ಒಸಿ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಯೋಗದ ಕೆಟ್ಟವ ಯಾವತ್ತು ಮನ್ಸರ್ ಮಕ್ಕ ನೋಡೇ ಇಲ್ವಾ ಈಗ ನೋಡಿದ್ರೆ ಅವ್ರಿಗೆ ಕಣ್ಣಾಸರ ಆಗಕ್ಕಿಲ್ವಾ ಹಂಗಲ್ಲ ಮಾಮ ನೀನ್ ಸುಮ್ಕಿರು ಇನ್ನಂಗೆ ನೋಡಿದೀನಿ ಇವ್ರು ಯಾಕೋ ಇಲ್ಲಿ ಬಂದ್ರು ನಂಗೇನೋ ಗೊತ್ತ ಅಲ್ಲೇನ್ ಮಾಡ್ತಾ ಇದ್ದೀರಾ ಅಯ್ಯೋಯ್ಯೋ ಅಳಿಯಂದ್ರೆ ತಿರುಪತಿ ವೆಂಕಟರಾಮ ಸ್ವಾಮಿ ವಿಗ್ರಹ ಇರೋದು ದೇವ್ರ ಮನೆಗೆ ಇಲ್ಲೇ ಸಾಷ್ಟಾಂಗ ಆಗ್ತಾ ಇದ್ದಾರಲ್ಲ ಎದ್ದೇಳಿ ಅಯ್ಯೋ ಬಯಲಾಟದ ಬಪ್ಪು ನನ್ನ ಮಕ್ಕಳ ಅದೆಲ್ಲ ಅವ್ರ ಹಿಂದೆ ಹೋಯ್ತಿರಲ್ಲ ಆ ಬೆದರ್ಕೊಳಕ್ಕಿಲ್ವ ಹೊಸ ಹುಡುಗರು ಅಳಿಯಂದ್ರೆ ಈ ಕೋಡಂಗಿ ನನ್ನ ಮಕ್ಕಳು ನೋಡೋದಕ್ಕೆ ಸ್ವಲ್ಪನೂ ಬೇಜಾರು ಮಾಡ್ಕೋಬೇಡಿ ಐ ಮಕ್ಕಳು ಕಾಟ ತಡಿಲಾರ್ದಲೆ ಇವ್ರ ಅಕ್ಕ ಅಂದ್ರೆ ನನ್ನ ಹೆಂಡ್ರು ನೆಗೆದ್ ಬಿದ್ದು ನೆಲ್ಲಿಕಾಯಿ ಆಗೋಗ್ಬಿಟ್ಲು ಅಯ್ಯೋ ನಿಂತೇ ಇದಿರಲ್ಲ ಕುಂತ್ಕೋಬಾರ್ದ ನೀವು ನಿಂತಿದ್ರೆ ನನ್ ಕಾಲು ಹೋಯ್ತದೆ ಕುಂತ್ಕೊಳ್ಳಿ ಅಯ್ಯೋ ಕುಂತ್ಕೊಳ್ಳಿ
ಕುಂತ್ಕೊಳ್ಳಿ. ಅಯ್ಯೋ ಏಯ್ ಏನಿದ ಅವತಾರ, ಹೋಗ ಮಕ ತಕ ಹೋಗ್ರು. ಅಯ್ಯೋ ನಾಣಿ ನಾಣಿ, ಆ ದಡಿ ಅಂದ್ರು ಇಲ್ಲೇ ಬಂದು ಸೆಟ್ಲ್ ಆಗ್ಬಿಟ್ಟಿದಾರಲ್ಲೋ. ಇದೇನದು ಇದೇನದು, ಕೆಂಪು ಜಿರ್ಲೆ ಕರಿಮೀಸೆ ಬಳದಂಗಿದೆಯಲ್ಲೋ ನಾಣಿ, ನಮ್ ಗುರುತು ನಮ್ಗೆ ಸಿಕ್ತಿಲ್ವಲ್ಲ. ಹೌದಲ್ವೇನು, ಇನ್ಯಾಕ ನಾವು ಬೇರೆಯವ್ರಿಗೆ ಹೆಸರು ಕೊಡ್ಬೇಕು ಅಂದ್ರೆ ನಾವ್ ಈ ತರ ಇದ್ರೆ ನಮ್ಮನ್ನ ಯಾರು ಗುರ್ತಿಡಿಯೋದೇ ಇಲ್ಲ. ಅದಕ್ಕೆ ನನ್ನ ಮಕ್ಕಳು ನಮ್ ಗುರ್ತೆ ಅಂತ ಸಿಗ್ಲಿಲ್ಲ. ರಮ್ಮಿ, ಆ ದಡಿಯ ನಮ್ಮನ್ನ ಅಳಿಯಂದ್ರು ಅಂತ ಒಪ್ಕೊಂಡು ಮನೆ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಟ್ಟಿದ್ದಾನೆ. ಇರೋಷ್ಟು ದಿವಸ ಇಲ್ಲೇ ಇದ್ಬಿಡೋಣ, ಇದು ನಮ್ಗೆ ಸೇಫೆಸ್ಟ್ ಪ್ಲೇಸ್. ಹೌದು, ಎರಡು ತಟ್ಟೆನ ಬೇಡ, ಒಂದ್ ತಟ್ಟೆ ಸಾಕು. ಒಂದೇ ತಟ್ಟೆನ? ಹೌದು, ನಾವಿಬ್ರು ಒಂದೇ ತಟ್ಟೆಯಲ್ಲಿ ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಸ್ನಾನ ಮಾಡ್ತೀವಿ, ಒಟ್ಟಿಗೆ ಬಟ್ಟೆ ಹಾಕೋತೀವಿ, ಒಟ್ಟಿಗೆ ಓಡಾಡ್ತೀವಿ, ಒಟ್ಟಿಗೆ ಮಲಗ, ಒಂದೇ ಹಾಸಿಗೆ, ಒಂದೇ ಹಾಸಿಗೆಯಲ್ಲಿ ಇಬ್ರು ಮಲಕೋತೀವಿ. ಏನ್ ಅನ್ಯೂನ್ಯತೆ, ಏನ್ ಒಗ್ಗಟ್ಟು, ಕೇಳ್ತಾ ಇದ್ರೆ ಆನಂದ ಆಯ್ತದೆ. ಅಳಿಯಂದ್ರೆ ಈ ಒಟ್ಟಿಗೆ ಮನಿಕಳು ಯಾವಾರನ ಮದುವೆ ಗಂಟ ಮಾತ್ರ ಮಡಿಕಳಿ, ಆಮೇಲೆ ಬ್ಯಾಡಿ, ನನ್ನ ಹೆಣ್ಮಕ್ಳು ಬ್ಯಾಸರ ಮಾಡ್ಕೊತವೆ. ಶ್ರೀರಾಮ ರಾಮ ರಘುನಂದನ ರಾಮ, ಶ್ರೀರಾಮ ರಾಮ ಭರತಗ್ರಜ ರಾಮ, ಶ್ರೀರಾಮ ರಾಮ ಜಯ ಶ್ರೀರಾಮ ರಾಮ ಜಯ ಜಯ ಹೇ. ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನದಾತೋಸ್ಮಿ ಭವ. ಅಳಿಯಂದ್ರೆ ಏನಿದು, ಊಟ ಮಾಡಕ್ ಮುಂಚೆ ಈ ಶ್ಲೋಕಗಳ ನಮ್ಗೆ ಅಭ್ಯಾಸ. ಈ ಮಂತ್ರ ನಾನು ಯಾವ್ದೋ ಉಚ್ಚ ಆಸ್ಪತ್ರೆ ಕೇಳಿದಿನಲ್ಲ. ನೀನೇ ಯಾವಾಗಲ ಹೋಗಿದ್ದೆ ಅಲ್ಲಿಗೆ? ಮಾಮ, ನಾವ್ ಆಗಾಗ ಅಲ್ಲಿ ಹೋಗಿ ಬರ್ತಿರ್ತೀವಿ. ಅದಕ್ಕೆ ಅವಾಗ್ಲಿಂದ ಹಂಗೆ ಆಡ್ತಾ ಇದ್ದೀರಾ, ಗೂಬೆ ಮೂತೆ ತಗೊಂಬಂದು. ಅಳಿಯೊಂದ್ರು ಅಮೆರಿಕ ದೇಶದಿಂದ ಬಂದವ್ರೆ, ನಮ್ ದೇಶದ ಊಟ ಅವ್ರಿಗೆ ಹಿಡಿತದೋ ಇಲ್ವೋ ಅಂತ ನಾನು ಯೋಚನೆ ಮಾಡ್ತಾ ಇವ್ನಿ. ಇವರು ಉಚ್ಚ ಆಸ್ಪತ್ರೆ ವಿಷಯ ಮಾತಾಡ್ತವ್ರೆ. ಉಚ್ಚ ಆಸ್ಪತ್ರೆದ ಉನ್ನತ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳಿ ದೇವ್ರ ಜ್ಞಾಪಿಸ್ಕೋಬೇಕು ಅನ್ನೋದಾದ್ರೂ ಇವ್ರು ಕಲ್ತವ್ರೆ. ನೀವೇನ್ರಲ್ಲ ಕಲ್ತಿದ್ದೀರಾ? ನಿಮ್ ಜನ್ಮಕ್ಕೆ ನಾನು ಅಲ್ಲೇ ಬೇಡ, ಉಗಿದ್ನೆ ಅದ್ಕೊಂಡು ತಿನ್ಬಿಡಿ. ಎಕ್ಸ್ಕ್ಯೂಸ್ ಮೀ, ಶಾಲ್ ಐ ಗಿವ್ ದಿಸ್ ಮಿಸ್ಟರ್ ಚುಕ್ಕ? ಶಾಲ್ ಐ ಗಿವ್ ದಿಸ್? ಏನ್ ಹೇಳ್ತಿದಾರೆ ಇವ್ರೇನ್ ಹೇಳ್ತಿದಾರೆ? ಅಮೆರಿಕದಲ್ಲಿ ಹುಟ್ಟು ಬೆಳ್ತಿದ್ದೀರಾ, ನಾವ್ ಮಾತಾಡೋ ಇಂಗ್ಲಿಷ್ ಅರ್ಥ ಆಗಲ್ವಾ? ಅದು ನಾವು ದೇಶ ಬಿಟ್ಟು ದೇಶ ಹೋಗಿದ್ವಲ್ಲ, ಮಕ್ಕಳು ಮಾತೃಭಾಷೆನ ಎಲ್ಲಿ ಮರ್ತು ಬಿಡ್ತಾರೆ ಅಂತ ಹೇಳಿ ನಮಗೆ ಕನ್ನಡನ ಬಿಟ್ಟು ಬೇರೆ ಏನು ನಮ್ಮ ಅಪ್ಪ ನಮಗೆ ಕಲಿಸಿಲ್ಲ. ನಾವು ಇಂಗ್ಲಿಷ್ ಅಕ್ಷರ ಇರೋ ಕ್ಯಾಲೆಂಡರ್ ಕೂಡ ನೋಡಿಲ್ಲ, ಮನೆಯಲ್ಲಿ ಡ್ಯಾಡಿ ಮಮ್ಮಿ ಅಂತೆಲ್ಲ ಕರಿಯಂಗೆ ಇಲ್ಲ, ಬಾಯಿ ತುಂಬಾ ಅಪ್ಪ ಅಮ್ಮ ಅಂತ ಕರಿತಾ ಇದ್ದೀವಿ. ಆಹಾ, ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳ್ಗೆ ಬಾಳ್ಗೆ ಬಡ್ಸಲ. ಇದೇನಿದು? ಇದು ನೀವು ಬತ್ತೀರಾ ಅಂತವಾ ಬನ್ನೂರ್ ಮರಿ ತರಿಸಿ ಒಡಿಸಿ ಮಾಡಿರೋದು. ಅಂದ್ರೆ ಮಾಂಸನ? ಪಕ್ಕ ಸಸ್ಯಹಾರಿ. ನಾನ್ ಚುಕ್ಕ ಸಸ್ಯಹಾರಿ. ಪಕ್ಕ ಚುಕ್ಕ ಸಸ್ಯಹಾರಿ. ನಾವು ಮುಟ್ಟೋದಿಲ್ಲ. ಇದನ್ನ ಚೆನ್ನಾಗಿ ತಿಂದ್ರೆ ಕೊಡು ಮಕ್ಕಳ, ನಡ ಗಟ್ಟಿ ಆಗೋದು. ಅಪ್ಪ ಬೈತಾರೆ. ಅಯ್ಯೋ ಏನ್ ಭಯ, ಏನ್ ಭಕ್ತಿ. ತಗಳಿ ತಗಳಿ, ತರಕಾರಿ ಪಲ್ಯ ಬಡಿಸ. ಅಣ್ಣಯ್ಯ, ನಂಗೆ ಯಾಕೋ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಕಣೋ. ಇವರಿಬ್ರು ನನ್ನ ಎಣ್ಣೆ ಮನೆ ಎಲ್ಲ ನೋಡ್ದಂಗೈತೆ ಕಣೋ. ಹುಚ್ಚೋ ಬಾಯಿ, ನಿನಗೆ ನನ್ನ ನೋಡಿದ್ರೆ ಎಷ್ಟೋ ಸಲ ಕನ್ಫ್ಯೂಸ್ ಆಗಿದೆ. ಒಂದಂತೂ ಸತ್ಯ, ಸಮಯ ಈ ನನ್ನ ಮಕ್ಕಳು ಖಂಡಿತ ಅಮೆರಿಕದವರಲ್ಲ. ಬಂದ ಹುಡುಗರನ್ನೆಲ್ಲ ಹೆದರ್ಸಿ ಹೆದರ್ಸಿ ಓಡಿಸ್ಬಿಟ್ವಿ, ಆದ್ರೆ ಇವ್ರಿಗ್ ಮಾತ್ರ ಸರೆಂಡರ್ ಆಗ್ಬಿಟ್ವಲ್ಲ. ಹೌದು ಕಣಿ, ಅವ್ರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ, ನಾಟಿ ಆಗಿದ್ದಾರೆ. ಅವ್ರಿಗಿಷ್ಟ ಇದೆಯೋ ಇಲ್ವೋ ತಿಳ್ಕೋಬೇಕಲ್ಲ.
ಕೇಳ್ಬಿಡೋಣ. ಇಷ್ಟೊತ್ತಲ್ಲ, ಇಷ್ಟೊತ್ತಲ್ಲೇ ಆ ವಿಷಕ್ಕೆ ಕಿಕ್ ಬರೋದು. ಇಷ್ಟು ವರ್ಷ ಬರ್ದಲ್ಲಿರೋ ಕಳ್ಳ ಈಗ ಹೆಂಗಲ್ಲ ಬರ್ತಾರೆ? ಇಲ್ಲ ಯಜಮಾನ್ರಿ, ನಾನು ಹೋಗಿಬಿಡ. ಕೋಡಂಗಿ ಚುಚ್ಚಾಕು. ಚುಚ್ಚಿಲ್ಲ ಚುಚ್ಚಿಲ್ಲ, ಚುಚ್ಚ ಕದ್ದು ಯಾಕೆ ಬನ್ನ? ಅವನಿನ್ನೆಂತ ಗತ್ಕೆಟ್ಟು ಕಳ್ಳಲ್ಲ ಲೇ, ಚುಚ್ಚಿಲ್ವೇನೋ? ಕರೆಂಟ್ ಇಲ್ಲ. ಕರೆಂಟ್ ಹೇಳು ಬೇಕು ನನ್ ಮಗನೇ. ಹೋಗಿ ನನ್ ಡ್ರಾನ್ ಒಳಗೆ ಪಿಸ್ತೂಲು ಟಾರ್ಚ್ ಹೋಯ್ತೆ ತಗಂಬ. ಅದ್ ಯಾವ ಕಳ್ಳನ್ ಮಗ ಬಂದವನೇ? ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಯಜಮಾನರೇ, ಎಲ್ಲ ಡಬಲ್ ಡಬಲ್ ಕಾಣ್ತಾ ಇದೆ. ಎಲ್ಲ ಡಬ್ ಡಬಲ್ ಕಾಣಿಸ್ತಾ ಇದ್ದ? ರಾಜಾ ವಿಸ್ಕಿ ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟಿದ್ಯಾ? ಎಂಟು ಕಾಲು, ಎಂಟು ಕಾಲು, ಅದೇನು ಏಡಿಕಾ ಕೆಟ್ಟೋಚನೋ ಬೇಕು ಕೊಡಲಿ. ಅಯ್ಯೋ ಬೇಕು ನನ್ ಮಗನೇ, ಈಗ್ಲೇ ಕಣ್ ಸರಿಯಾಗಿ ಕಾಣಕ್ಕಿಲ್ವಲ್ಲ. ಈ ಎಳೆ ಅಂದ್ರದ್ದು ಎರಡು ಕಾಲು, ಆ ಅಳಿ ಅಂದ್ರದ್ದು ಎರಡು ಕಾಲು, ಒಟ್ಟು ನಾಲ್ಕೇ ಕಾಲು, ಸರಿನಾ? ಇಲ್ಲ ಯಜಮಾನ್ರೆ, ಆಗ್ಲೇ ಎಂಡಿತ್ತು. ಎಂಡು ನಿಂತಲೇ ನಡಿ. ಯವ್ವ ಏನಾಯ್ತು ಏನಾಯ್ತು ಇವಳಿಗೆ, ನಿದ್ದೆ ಇಲ್ಲ ನಿದ್ದೆ ಇಲ್ಲ ರಾತ್ರಿ ಹಗಲು ಕಣ್ಣಿಗೆ. ಯವ್ವ ಯವ್ವ ಏನಾಯ್ತು ಏನಾಯ್ತು ಇವಳಿಗೆ, ನಿದ್ದೆ ಇಲ್ಲ ನಿದ್ದೆ ಇಲ್ಲ ರಾತ್ರಿ ಹಗಲು ಕಣ್ಣಿಗೆ. ಮನಸ್ಸು ಎಲ್ಲ ಕಳೆದೋಯ್ತು, ವಯಸ್ಸು ಈಗ ಮರೆತೋಯ್ತು, ಯೌವನಕ್ಕೆ ಭಾರವೀಗ ಯಾಕಾಯ್ತು? ಅದು ಹೆಂಗಾಯ್ತು ಹೆಂಗಾಯ್ತು? ಯವ ಯವ ಏನಾಯ್ತು ಏನಾಯ್ತು ಇವಳಿಗೆ, ನಿದ್ದೆ ಇಲ್ಲ ನಿದ್ದೆ ಇಲ್ಲ ರಾತ್ರಿ ಹಗಲು ಕಣ್ಣಿಗೆ. ಬೆಳಿಗ್ಗೆ ರಾತ್ರಿ ಹಗಲು ಕಣ್ಣು.
ಸಿಕ್ತಂತೆ ಪ್ರೀತಿ ಇವ್ರಿಗೆ ಬಂತಂತೆ ಪ್ರೀತಿ ಸುಖ ಹೇಳೋಕೋದ್ರೆ ಮೌನಾನೆ ಎಲ್ರು ಹುಡುಗಿರು ಯಾಕೋ ತುಂಬಾ ಓವರ್ ಹೋಗ್ತಾ ಇದಾರೆ ಕಣೋ, ಅದು ನಂಗೆ ಬೇಡ. ಇವತ್ತು ನಾಳೆನೋ ಪೊಲೀಸ್ನವರು ಹುಚ್ಚ ಆಸ್ಪತ್ರೆಯವರು ನಮ್ಮನ್ನ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಸುಮ್ ಸುಮ್ನೆ ಆ ಹುಡುಗಿನ ಮನ್ಸಲ್ಲಿ ಯಾಕೋ ಆಸೆ ಹುಟ್ಟಿಸೋದು? ಹಾಗಂತ್ಯಾ? ಹಾಗಾದ್ರೆ ನಮ್ಮ ಮನ್ಸಲ್ಲಿರೋ ಆಸೆಗಳು ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಮುಳುಗಿಸ್ಬಿಡೋಣ. ಸಿಸ್ಟರ್, ಈ ಪೇಷಂಟ್ಗೆ ಮೆಡಿಸಿನ್ಸ್ ಎಲ್ಲ ಕೊಟ್ರ? ಕೊಟ್ಟೆ ಸರ್. ಇವತ್ತು ಅವ್ರಿಗೆ ಡಿಸ್ಚಾರ್ಜ್. ಡಿಸ್ಚಾರ್ಜ್? ಹೊಸ ಪೇಷಂಟ್ ಯಾರಾದ್ರೂ ಬಂದಿದಾರಾ? ಇಲ್ಲ ಸರ್. ಹೊಸ ಪೇಷಂಟ್ ಬರೋವರೆಗೂ ಇವ್ರನ್ನ ಡಿಸ್ಚಾರ್ಜ್ ಮಾಡ್ಬೇಡಿ, ಯಾಕೆಂದ್ರೆ ಈ ಬೆಡ್ ಖಾಲಿ ಇರುತ್ತೆ. ದಿನ ಬರುತ್ತೆ ರೀ ಸಿಸ್ಟರ್. ಇವರು ಹೊಸ ಪೇಷಂಟ್? ಹೌದು ಸರ್. ಏನಾಗಿದೆ ಇವ್ರಿಗೆ? ಕೆಮ್ತಾ ಇದಾರೆ ಸರ್. ಇವ್ರು ಕೆಮ್ತಾ ಇರೋದು ನನಗೂ ಚೆನ್ನಾಗಿ ಗೊತ್ತಾಗ್ತಾ ಇದ್ದಾರೆ, ಆದ್ರೆ ಈ ಕೆಮ್ಮು ಕಾರಣ ಏನು ಅಂತ ನಾನು ಕೇಳ್ತಾ ಇರೋದು. ಅದು ನೀವು ಟೆಸ್ಟ್ ಮಾಡ್ಬೇಕು ಸರ್. ಎಸ್ ಎಸ್, ಅದನ್ನ ನಾನು ಟೆಸ್ಟ್ ಮಾಡ್ಬೇಕು. ಐ ವಿಲ್ ಟೆಸ್ಟ್ ಇಟ್, ಐ ವಿಲ್ ಟೆಸ್ಟ್. ಓ ಮೈ ಗಾಡ್, ಇವ್ರಿಗೆ ಇನ್ನೂ ಕಾನ್ಶಿಯಸ್ ಬಂದಿಲ್ವಾ? 9 ದಿನ ಆಯ್ತು, ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ, ಇವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಇವ್ರ ಬಿಲ್ನ ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ವಲ್ಲಪ್ಪ. ಎಷ್ಟು ಬಾಟ್ಲು ಟಿಪ್ಸ್ ಹಾಕಿದ್ದೀರಾ? 9 ಬಾಟ್ಲು. 9ಆ? ಇವ್ರು ಇನ್ನೆಷ್ಟು ಪಾಸ್ ಮಾಡಿದ್ರು? 3 ಬಾಟ್ಲು. ಬ್ಯಾಲೆನ್ಸ್ ಡಿಗ್ರಿ ಹೋಯ್ತು? ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಇಲ್ಲಿ ಏನ್ರಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ರೇ, ಇವ್ರ ಮೇಲೆ ಚೆನ್ನಾಗಿ ನಿಗಾ ಇಟ್ಟಿರಿ, ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಏನಿಲ್ಲ, ಎಲ್ಲಿಂದ ಹಿಡ್ಕೊಂಡ್ ಬಂದ್ರಲ್ಲ ಇವ? ಏನ್ ಮಾಮ ಹಿಂಗ್ ಕೇಳ್ತೀಯ? ಇವೇನ್ ದನವ ಕರ್ವ ಹಿಡ್ಕೊಂಡ್ ಬರ್ರಕ್ಕೆ ನಮ್ ಮಕ್ಳು ಹುಟ್ಟಂಗ್ ಕಾಣ್ತಾ ಇಲ್ವಲ್ಲಪ್ಪ. ಅಯ್ಯೋ, ನಮ್ ತಾಯಿನಿಗೆ ನಮ್ ಮಕ್ಳೇ ಇವ್ರು. ಇವ್ರನ್ನಾಕೆಲ್ಲ ಕರ್ಕೊಂಡ್ ಬಂದಿದ್ರ? ಅದೇ ಊಟಿಯಿಂದ ಬಂದ್ರು. ನಿನಗ್ ಗೊತ್ತಲ್ಲ ಮಾಮ, ನಾವಿಬ್ರು ಅಭ್ಯಪಾರಿಗಳು, ನಮ್ ಹತ್ರ ಇದ್ರೆ ಕೆಟ್ಟೋಗ್ಬಿಡ್ತಾರೆ, ಅದಕ್ಕೆ ನಿನ್ ಹತ್ರ. ನೀವೇ ಇಲ್ಲಿಗ್ ಬರೋದ್ ನನಗ್ ಸಮಾಧಾನ ಇಲ್ಲ. ಇನ್ ಬಸು ನಿನ್ ಬಾಲ ಅಂತ ಇವ್ರನ್ ಬೇರೆ ಕರ್ಕೊಂಡ್ ಬಂದಿಲ್ಲಿ ಗಂಟೆ ಹಾಕ್ಬೇಕು ಅಂತ ಇದ್ದೀರಾ? ಹಲೋ, ಶೇರ್ ಮಾರ್ಕೆಟ್ ನಲ್ಲಿ 2 ಕೋಟಿ ಚೊಂಬು. ಏನ್ಲ ಅದು? ಇದು ಶೇರ್ ಮಾರ್ಕೆಟ್ ನಲ್ಲಿ 2 ಕೋಟಿ ರೂಪಾಯಿ ಡಬ ನೋಡ್ದ? ಈ ದರಿದ್ರದ ಕಾಲಿಟ್ಟಿದ್ದೆ ಇಟ್ಟಿದ್ದು 2 ಕೋಟಿ ಡಬಾರ್. ಇವ್ರನ್ನ ಮನೇಲಿ ಇಟ್ಕೋತ ಹೇಳಕ್ ಬಂದಿದ್ರ? ಔಟ್ ಮಾಮ. ಇಲ್ವಾ ಬಾರ್ಲ ಇಲ್ಲಿ. ಅಮೆರಿಕಾದಿಂದ ನನ್ನ ಅಳಿ ಅಂದ್ರು ಬಂದು ಹೊಸದ್ ಕಾಲಿಟ್ಟಿದ್ದೆ ತಡ. ಶೇರ್ ಮಾರ್ಕೆಟ್ ಇಂದು 2 ಕೋಟಿ ಪ್ರಾಫಿಟ್ ಗೊತ್ತಾ? ಅದು ನಾನೇ ಅಲ್ವಾ ಹೇಳಿದ್ದು ಅಲ್ವಾ? 2 ಕೋಟಿ ತಟಾಯ್ಲೆ ಬಂದ್ಬಿಡ್ತಾನೆ ಕೊಡೋದು. ನೋಡ ಬಾಬಾ ಬೈತಾನೆ ಇತ್ತು, ನಾವು ಬೇಜಾರು ಮಾಡ್ಕೊಳಕ್ ಆಗ್ತದ? ಕಳ್ಳು ಬಳ್ಳಿ ಅಂತ ಬೈತಾನೆ, ಬೇರೆ ಬೈತಾನ? ಸಿಟ್ ಮಾಡ್ಕೊಳಕ್ ಆಗ್ತದ? ನಾವು ಮಾಡೋದ್ ಮಾಡ್ತಾನೆ ಇರ್ಬೇಕು. ಬನ್ನಿ, ಇವ್ರ ಜನ್ಮದ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಹೇಳ ಮಾಮ ಏನ್ ಮಾಡ್ಬೇಕು ಅಂತ? ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ತಂದು ಬಿಸಾಕ್ತೀನಿ. ಹುಚ್ಚೋ ಬಾಯಿ, ಬೇಕು ಬಾ. ಮಾಡಿಟ್ಟಿದೀಯಲ್ಲ ಗಣೇಶನ್ ಮಾಡುವಂತಂದ್ರೆ ಅವ್ರ ಅಪ್ಪನ ಮಾಡಿಟ್ಟಿದೀಯಾ? ನಾವು ಮಾಡಿದ್ಬೇಕು ಗೊತ್ತಾಗಿ ಯಾರೋ ಹೋಗಲಿ ಠಿಕಾಣಿ ಹಾಕಿದ್ದಾರೆ. ನಾನು ಹೋಗಿ ಅವ್ರನ್ನ ಕಳ್ಸಿಕೊಟ್ಬಿಡ್ತೇನೆ. ಏನ್ ಊಟಕ್ ಬಂದವ್ರೆ, ಬಡಿಸ್ಬಿಟ್ಟು ಕಳ್ಸ್ಕೊಡೋದಕ್ಕೆ. ಕೊಡಂಗೆ ನನ್ನ ಮಗನೇ, 200 ಕೋಟಿ ಆಸ್ತಿ ಇದೆ ನಮ್ಮ ಮಾಮನ ಹತ್ರ. ನಮ್ ಮಾಮಿಂಗೆ ಇಬ್ರೇ ಹೆಣ್ಮಕ್ಳು, ಮದ್ವೆ ಆಗೋರ್ಗೆ ಅದಷ್ಟು ಬರುತ್ತೆ. ಅದನ್ನ ತಿಳ್ಕೊಂಡೆ ಅವರಿಬ್ರು ಅಲ್ಲೇ ಠಿಕಾಣಿ ಊಡಿರೋದು. ಅದ್ ಸುಲಭ ಹೋಗ್ಬಿಡ್ತಾರ? ಉಪಾಯ ಮಾಡಿ ನಾವು ಅವರಿಬ್ರು ಅಲ್ಲಿಂದ ಎತ್ತಂಗಡಿ ಮಾಡ್ಬೇಕಣೋ. ಹೆಂಗೆ ಮಾಮ? ಇವತ್ ರಾತ್ರಿ 12 ಗಂಟೆಗೆ ಅವ್ರ ಮನೆಗೆ ಹೋಗಿ ಅವ್ರಿಬ್ರನ್ನ ಎತ್ಕೊಂಡ್ ಬಂದ್ಬಿಡಿ. ನಾವಿಬ್ರು ಆಚೆಗಡೆ ವ್ಯಾನ್ ನಿಲ್ಸ್ಕೊಂಡು ಕಾಯ್ತಾ ಇರ್ತೀವಿ, ಎತ್ಕೊಂಡು ಒಳಗ ಹಾಕೊಂಡು ಕರ್ಕೊಂಡು ಹೋಗಿ ಚೆನ್ನಾಗಿ ಚಚ್ ಹಾಕ್ಬಿಡ. ಒಳ್ಳೆ ಐಡಿಯಾ. ಒಳಗಡೆ ಹೋಗಿ ಮೆಟ್ಲು ಹತ್ತಿದ್ದಂಗೆ ಗಡಗಡೆ ರೂಮು ಅವ್ರದ್ದು. ಗೊತ್ತಾಯ್ತು ಮಾಮ, ಮೆಟ್ಲು ಹತ್ತಿದ ತಕ್ಷಣ ಲೆಫ್ಟ್ ಸೈಡ್ ರೂಮು. ಅದು ನಿನ್ನ ಆಗ್ಲೇ ಮತ್ತೆ ಬಿಟ್ಟಿದ್ದಾನೆ ಅನ್ನಯ್ಯ ಹೇಳಿದ್ದು ಎಡಗದ್ದೆ ಅಂತ. ಅವನೇನ್ ಹೇಳ್ದ? ಲೆಫ್ಟ್ ಸೈಡ್. ನೀನೇನ್ ಹೇಳ್ದೆ? ಎಡಗದ್ದೆ. ಅಯ್ಯೋ, ನೀನೇ ಕರೆಕ್ಟ್ ಕಣ. ಜಾಣ ಅಲ್ಲ ತಿನ್ನ. ಯಾಕೋ ಈ ರೂಮ್ನ ಲಕ್ಕಿಲ್ ಹಾಕಣೋ? ರೂಮ್ ಚೇಂಜ್ ಮಾಡ್ಬಿಡೋಣ. ಎಲ್ಲಿಗೆ ಹೋಗೋದು? ಅದೇ ಅಮೆರಿಕದವ್ರು ಇದಾರಲ್ಲ ಆ ರೂಮಿಗೆ ಹೋಗ್ಬಿಡೋಣ. ಹೌದೌದು,
ಆ ಹುಡುಗಿರಿಬ್ರು ಬಂದು ನಮ್ಮನ್ನ ಅವರೇ ಇವರು ಅಂತ ತಪ್ಪಿಕೊಂಡ್ಬಿಟ್ರೆ ಆಹಾ ಏನ್ ಆನಂದನು. ನಿರ್ಭಯಂ ಭೂತ ಪ್ರೇತ ವಿನಾಶನಂ ಶತ್ರು ವಿನಾಶನಂ ಸ್ವಪ್ನ ವಿನಾಶನಂ ವಾಯುಪುತ್ರಂ ವೀರಾಂಜನೇಯಂ ಪಾಹಿ ಮಾಂ ಪಾಹಿ ಪಾಹಿ ಮಾಂ. ಶುಭರಾತ್ರಿ ಪಕ್ಕ. ಗುಡ್ ನೈಟ್ ಚುಕ. ಏ ಮ್ಯಾನ್ ಗೆಟ್ ಅಪ್ ಗೆಟ್ ಅಪ್. ಯಾಕ್ರಣ್ಣ ಯಾಕೆ ಅಂತ ಕೇಳಿದ್ರೆ ಒದೆ ಒದೆ ಬೀಳ್ತವೆ. ಏನಂತ ಹೇಳ್ರಪ್ಪ? ನಾವೆಲ್ ಮಲ್ಕೋಬೇಕು ಅದಕ್ಕೆ. ನೀವ್ ಅಲ್ಲೋಗಿ ಮಲ್ಕೊಳ್ಳಿ. ಅಯ್ಯೋ ಮಲ್ಕೊ ಬಂದ್ರ ಅವ್ರ ಜೊತೆಗೆ ಮಲ್ಕೊಳ್ಳಿ. ಶಟ್ ಅಪ್. ಕ್ವಿಕ್ ಕ್ವಿಕ್ ಎದಳೆ ಎದಳೆ. ಅಣ್ಣಯ್ಯ ಆಫ್ ಮಾಡೋದ್ ಮೇಲ ಕೆಳಗ ತಲೆ ಈ ಕಡೆ ಬಾ. ನೀನ್ ಏನು ಮಾಡಕ್ ಹೋಗಣ, ಮಾಡೋದನ್ನ ನೋಡ್ತಾ ಇರು. ಅಯ್ಯೋ ಅಯ್ಯ ಒಳಗಡೆ ಹೋದವ್ರು ಬಂದೇ ಇಲ್ಲ. ಅಯ್ಯಯ್ಯೋ ಅವ್ರ ಪಕ್ಕ ಇವರು ಮಲಿಕೊಂಡ್ಬಿಟ್ರೇನು? ಅಯ್ಯೋ ಬಂದ್ರು ಬಂದ್ರು. ನುಕ್ಕು ನುಕ್ಕು ಹಾಕಿ ಅವ್ರಿಗೆ ಹಾಕಿ. ಅಪ್ಪ ಅಲ್ಲಿಯ. ಅಯ್ಯೋ ನನ್ ಮಕ್ಳ ಯಾರಿಗೋ ಹುಟ್ಬಿಟ್ಟು ನಮ್ಮನ್ನ ಅಪ್ಪ ಅಂತೀರ ಗೊತ್ತಿರ? ನೀವ ನೈಟ್ ಡ್ಯೂಟಿ? ಇಲ್ಲ, ಪೊಲೀಸ್ ಡ್ಯೂಟಿ. ಟೆಂಪೋಲ್ ಏನಿದೆ ಬ್ಯಾಂಕ್ ಓಪನ್ ಮಾಡಿ ನೋಡಿ. ನಿಂದಲ್ಲ ಟೆಂಪೋದು. ಏನಯ್ಯ ಇದು? ನುಗ್ಗೆಕಾಯಿ, ಪಡವಲಕಾಯಿ, ಹೋರೆಕಾಯಿ, ನುಗ್ಗೆಕಾಯಿ, ಪಡವಲಕಾಯಿ, ಸೋರೆಕಾಯಿ, ಇಷ್ಟಿಷ್ಟು ಉದ್ದ ಯಾವ ಮರದಲ್ಲ ಯಾವ ಬೆಳೆಯುತ್ತೆ? ನಮ್ಮಮ್ಮ ತೋಟದಾಗೆ. ಅಯ್ಯ ಅಮ್ಮ 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 ಅಮ್ಮ. ನೀನ್ಯಾಕ ಕೊಕ್ಕಡ್ಡೆ? ಆಗ್ಲಿಂದ ಫ್ರೆಶ್ ಆಗಿರೋ ನುಗ್ಗೆಕಾಯಿನ ಚುಚ್ಚಿ ಚುಚ್ಚಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಚುಚ್ಚಿದ್ರೆ ಇಲ್ಲಿ ನೋವಾಗುತ್ತೆ. ನನ್ಗೆ ಡಬ್ಬಲ್ ಡಬ್ಬಲ್ ವಾಸ್ ಕೇಳಿಸ್ತು. ರೇ ಇನ್ಸ್ಪೆಕ್ಟ್ರೆ, ಇಬ್ರು ಹುಚ್ಚರು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನ ಹುಡ್ಕೋದ್ ಬಿಟ್ಟು ಇಷ್ಟೊತ್ತಿನಲ್ಲಿ ಏನ್ರಿ ಮೂಟೆಲ್ ಕಡ್ಡಿಬಿಡೋ ಕೆಲ್ಸ? ಹುಡುಕ್ತಾ ಇದ್ರಿ ಕಡೆಯ? ಅವ್ರೇ ಸಿಕ್ತಿಲ್ಲ. ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಇನ್ಸ್ಪೆಕ್ಟರ್ ಏನ್ರಿ ನೀವು? ನನ್ನ ಇನ್ಸ್ಪೆಕ್ಟರ್ ಅಂತ ಕೇಳ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ಯಾ ಹೇಳ ಅವ್ರಿಗೆ? ಹೌದು ದೊಡ್ಡ ಸಾಹೇಬ್ ರೆಂಟಿಗೆ ಸೋಪ್ ಈಸ್ಕೊಟ್ಟು ಈಸ್ಕೊಟ್ಟು ಈಸ್ಕೊಟ್ಟು. ಅವ್ರು ಕೇಳಿದ್ದೇನು ನಾನ್ ಇನ್ಸ್ಪೆಕ್ಟರ್ ಅಲ್ವಾ ಅಷ್ಟೇ. ಅಷ್ಟೇ ಕುತ್ರ ಕೊಡು. ನಿಮ್ಮ ಅನುಮಾನ ನಿಧಾನ ಕ್ಲಿಯರ್ ಮಾಡ್ಕೊಳ್ಳಿ, ನಾವ್ ಆಮೇಲೆ ಸಿಗ್ತೀವಿ. ನಡಿಯಪ್ಪ. ಸುಮ್ ಸುಮ್ನೆ ತೊಂದ್ರೆ ಕೊಟ್ಟಾರೆ. ಅಣ್ಣಯ್ಯ ಅಪ್ಪ ಅಂತಾನೆ ನನ್ನ ಲಕ್ಕಣ. ನಿನ್ನ ನನ್ ಮಗ ಕಳ್ಳನ್ ಮಗ. ನೋಡ್ರ ಹುಷಾರು, ಬದುಕಿರ್ಬೇಕು, ಓಡಾಡ್ಬಾರ್ದು. ಆಫ್ ಮಾಡಿರು, ಅಮೆರಿಕಕ್ಕೆ ಪಾರ್ಸಲ್ ಮಾಡ್ಬೇಕು. ಲೋ ಮಕ್ಳ ಕ್ರೀಡೆ ತೊಲ್ಬೋದು ಕಣ್ರು. ಇಬ್ಬರನ್ನ ಎತ್ಕೊಂಡೋಗ್ ಚೆನ್ನಾಗ್ ಬಾರ್ಸಿ ಹಾಕ್ಬಿಟ್ಟಿದೀವಿ. ಆ ಹೆಣ್ಮಕ್ಳು ಉಳ್ಕೊಂಡಿರೋದು ನೀವಿಬ್ರೇನೆ. ಹೇಗಾದ್ರೂ ಮಾಡಿ ಅವ್ರನ್ನ ಬುಟ್ಟಿ ಒಳಗೆ ಮಗುತಾಕೋ ಕೆಲ್ಸ ನಿಮ್ಮದು, ಮಿಕ್ಕಿದೆಲ್ಲ ನಮ್ಮದು. ನನ್ ಮಕ್ಳ ನಾವ್ ಮಾತಾಡ್ತಾನೆ ಇದ್ದೀವಿ, ನೀವ್ ಬರ್ಕೆ ಹೊಡ್ಕೊಂಡಿದ್ದೀರ. ಹೇಳ್ರ ಹೇಳ್ರ ಯಾರದ ನೀವ್? ಯಾವಾಗ ಬಂದ್ರು ಇಲ್ಲಿ?
ಆವಾಗಲಿಂದ ಇಲ್ಲೇ ಮಲಗಿದ್ದೀವಿ. ಹಾಗಾದ್ರೆ ನಮ್ಮ ಹುಡುಗರು ಅವರು ನಮ್ಮ ರೂಮಲ್ಲಿ ಮಲಗಿದ್ದಾರೆ. ಅಯ್ಯೋ ನನ್ನ ಮಕ್ಕಳ ಅವ್ ನನ್ನ ಮಕ್ಕಳು ಬಿಚ್ಚರು ಬಿಚ್ಚರೆ ಬಿಚ್ಚಿರಪ್ಪ. ಅಯ್ಯೋ ಪಗಡಿ ಅಯ್ಯಪ್ಪ ಹೇಗಾಗೋಗ್ಬಿಟ್ಟು ಚೆನ್ನಾಗಿ ಕೊಡ್ಬಿಟ್ಟಿದಾರಲ್ಲೋ ಮಾಮ. ಇವ್ರು ಯಾವಾಗ ಬಂದ್ರು? ಅಯ್ಯೋ ಬೇಕು ನನ್ ಮಗನೆ ಎಲ್ಲ ಇಂಥದ್ದೆ ಮಾಡೋ. ನನ್ ಸರ್ವಿಸ್ ನಲ್ಲಿ ಎಂತೆಂತ ಕ್ರಿಮಿನಲ್ಸ್ ಗಳನ್ನ ಕ್ಯಾಚ್ ಮಾಡಿ ಅವಾರ್ಡ್ ತಗೊಂಡಿದ್ದೀನಿ. ಆದ್ರೆ ಇಬ್ರು ಪಡ್ಡೆ ಹುಡುಗರು ನನಗೆ ಚಳ್ಳೆ ಅಂತ ತಿನ್ಸಿ ಯಾಮಾರಿಸ್ತವ್ರಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮನ್, ಯೆಸ್ ಕಮ್ ಪ್ಲೀಸ್. ಈ ಕಡೆ ಯಾರಾದ್ರೂ ಇಬ್ರು ವ್ಯತ್ಯಾಸವಾಗಿ ಬಿಹೇವ್ ಮಾಡೋರು ಹೋದ್ರ ಮೆಂಟಲ್ ತರ ಇರೋರಲ್ವಾ? ಕರೆಕ್ಟ್ ಕರೆಕ್ಟ್. ಎಲ್ಲ ನೋಡಿದ್ರೆ ಒಬ್ಬ ನಾನು ಇನ್ನೊಬ್ಬ ನಮ್ಮಣ್ಣ ಊರಲ್ಲಿದ್ದಾನೆ. ಇಲ್ಲೋಡೋ ಯಾವನೋ ಒಬ್ಬ ಸಿಂಗಲ್ ಸ್ಟಾರು ದೊಡ್ಡ ಡಕಾಯಿತ ನೀಡಿದವನಂತೆ. ನಾನು ಸರ್ ಅವನು ಡಕಾಯಿತ ಹಿಡಿಯಕ್ಕೆ ಡಕಾಯಿತ ವೇಷ ಹಾಕೊಂಡು ಅವ್ರ ಜೊತೆ ಒಳಗೆ ಸೇರ್ಕೊಂಡಿದ್ದ. ನೀವು ಉಚ್ಚಿಲ್ ಹಿಡಿಯಕ್ಕೆ ಉಚ್ಚಿಲ್ ವೇಷ ಹಾಕೊಳಕಾಗುತ್ತಾ? ಸೆನ್ಸೇಷನಲ್ ಐಡಿಯಾ ಕಡೆ. ಸರ್ ನಾಳೆ ನನ್ನ ನೂಚ ಅವ್ರನ್ನ ಹಿಡಿಯೋವರೆಗೂ ಕಣೋ. ಸರಿ ಸರಿ ನೋಡು, ಯಾವುದೇ ಕಾರಣಕ್ಕೂ ನಾನ್ ಇನ್ಸ್ಪೆಕ್ಟರ್ ಅಲ್ಲ, ಓನ್ಲಿ ಹುಚ್ಚ. ಏನಂತೀಯ ಹುಚ್ಚ? ನೋಡೋ ಬಾಯ್ ತಪ್ಪಿ ಏನಾದ್ರೂ ನನ್ನ ಇನ್ಸ್ಪೆಕ್ಟರ್ ಅಂದ್ರೆ ಈ ಲಾಠಿ ತಗೊಂಡು ನೀನ್ ಹೊಟ್ಟೆಗೆ ಪಟ್ಟಂಗೆ ಸುಚ್ಚಿಬಿಡು. ಎವ್ರ ಆಣೆ ಹೇಳಲ್ಲ ಸರ್. ಸರ್ ನಾನ್ ನಿಮ್ ಶಿಷ್ಯ ಅಲ್ವಾ ಸರ್? ಬುಟ್ಟು ಕೊಟ್ಬಿಡ್ತೀನಿ. ಓ ಅಳಿಯಂದ್ರು ಹೊರಗೆಲ್ಲ ಸುತ್ತಾಡಕ್ ಹೊರಟಾಗದೆ ಮನೇಲಿ ಕೂತು ಕೂತು ಬೇಜಾರಾಗ್ಬಿಟ್ಟಿತ್ತು, ಒಂದ್ ಸುತ್ತ ಹಾಕೊಂಬರೋಣ ಅಂತ. ಒಳ್ಳೆ ಕೆಲಸ ಮಾಡಿದ್ರಿ. ಏ ಕೊತ್ತಿ ಅಳಿಯಂದ್ರ ಕಾರಲ್ಲಿ ಕರ್ಕೊಂಡೋಗಿ ನಮ್ಮ ಊರ್ ಹೆಂಗೈತೆ ಅಂತ ಅವ್ನ್ ತೋರ್ಸ್ಕೊಂಬರ್ಲ ಹೋಗಿ. ಕಾರಲ್ಲ ಕಾರಲ್ಲ ಬೇಡಪ್ಪ, ನಾವ್ ಹಾಗೆ ನಡ್ಕೊಂಡು ಹೋಗ್ತೀವಿ. ನಡ್ಕಂಡ ಎಲ್ತ್ ಬಹಳ ಒಳ್ಳೇದು ಬಿಡಿ ಅಂದಂಗೆ ತಗಳಿ. ಬೇಡ ಸರ್. ಯಾಕೆ? ದುಡ್ಡಿಂದಾನೆ ಮನುಷ್ಯನಿಗೆ ಎಲ್ಲಾ ಸಮಸ್ಯೆನು ಸರ್. ಇದೆಲ್ಲ ಬೇಡ ಸರ್. ನೀವು ಒಳಗ್ ಬಿಟ್ಕೊಳ್ಳಿ. ಹೌದೇ, ನಾನೇನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಒಳಗಡೆ ಇದು ಒಡೆಯಕ್ ಸರಿಯಾಗಕ್ಕಿಲ್ಲ, ಅದಕ್ಕೆ ಅರ್ಜೆಂಟ್ ಆಗಿ ಆಚೆ ಕಡೆ ಹೊಟ್ಟವರೇನು ಅನ್ಕೊಂಡಿದ್ದೆ. ನೋಡಿ ಪಾರಿನಲ್ಲಿ ಸಣ್ಣ ಸಣ್ಣ ಹುಡುಗರೆಲ್ಲ ಇದನ್ನ ಹೊಡಿತಾರಂತೆ, ಅಪ್ಪಿ ತಪ್ಪಿ ನೀವೇನಾದ್ರೂ ಒಳಗಡೆ ಹೊಡೆದ್ರೆ ನಾನೇನು ಬೇಜಾರು ಮಾಡ್ಕೊಳಕಿಲ್ಲ. ಯಾಕೆ? ನಮ್ಮದ್ರ ವಾಸನೆ ಆಗಲ್ಲ ಸರ್. ಆಹಾ, ಈಗ ನನ್ಗೆ ಆನಂದ ಆಯ್ತು. ಮಾಮ ನೀವು ಇದನ್ನೆಲ್ಲ ಸೇರ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಮ್ಮ ಹುಚ್ಚ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ. ಆಸ್ಪತ್ರೆ 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 ನೀವ್ಯಾವಾಗ ಹೋಗಿದ್ರಿ? ಅಯ್ಯೋ ಆಸ್ಪತ್ರೆಗೆ ಹೋಗ್ತಾ ಇದ್ರೆ ಹಾಗೆ. ಸಾರಿ, ಇಂಡಿಯಾದಲ್ಲಿ ಆಸ್ಪತ್ರೆಯಲ್ಲಿ ಸೂಜಿ ಹಾಕ್ತಾರೆ, ಅಮೆರಿಕದಲ್ಲಿ ಆಸ್ಪತ್ರೆಯಲ್ಲಿ ಪಾಠ ಹೇಳ್ಕೊಡ್ತಾರೆ. ಪಾಠ ಇಲ್ಲೂ ಹೇಳ್ಕೊಟ್ಟಿದ್ರಿ, ಎಷ್ಟ್ ಚೆಂದಾಗಿರೋದು. ಇದನ್ನೊಳಗ್ ಬಿಟ್ಕೊಳ್ಳಿ, ಒಂದ್ ದಿವಸ ನಿಮ್ಮನ್ನು ಕಳ್ಸ್ಕೊಡ್ತೀನಿ. ಯಾವನವನು ಉಚ್ಚನ ಒಳಗಡೆ ಬಿಟ್ಟನು? ಹುಡುಗರು ಬೆದರ್ತಾವೆ, ಅವನ್ ರಟ್ಟೆ ಹಿಡಿದು ಆಚಿಗೆ ತಬ್ರು. ನಾನು ಹುಚ್ಚ ಅಲ್ಲ, ಇನ್ಸ್ಪೆಕ್ಟರ್ ಸುಂದರ್ ರಾಜು. ಅಯ್ಯೋ ನೀನ್ ಮನಕಾಯವಾಗೋಗ, ಇದೇನ ನಿನ್ ವ್ಯಾಸ? ನಿನ್ಗೇನ್ ಬಂದ್ರು ಆಗ ನೋಡಿ ಕೌಡ್ರೆ. ಕೈತಿಗೆ ಈಗ ಏಳು. ನಾನ್ ಯಾರು? ನನ್ ಲೆವೆಲ್ ಏನು? ಒಸಾಮಾ ಬಿನ್ ಲಾಡನ್ ಹಿಡಿಯೋ ರೇಂಜ್ ಅಲ್ಲಿ ಇದ್ದೀನಿ ನಾನು. ಆದ್ರೆ ಇಬ್ರು ಹುಚ್ಚನ ಮಕ್ಕಳು ತಪ್ಪಿಸ್ಕೊಂಡು 15 ದಿನಗಳಾಯ್ತು, ಇನ್ನೂ ಸಿಕ್ಕಿಲ್ಲ. ಮಿಸ್ಟರ್ ಅಮೆರಿಕಾ, ನನ್ ಗುರ್ತು ಸಿಕ್ತಾ? ಸಿಗ್ಬಾರ್ದು, ಸಿಗ್ಬಾರ್ದು, ಅದಕ್ಕೆ ಈ ಗೆಟಪ್. ಆ ನನ್ನ ಮಕ್ಕಳು ಸಿಕ್ಕಿದ್ರೆ ಅವ್ರ ಇನ್ಸ್ಪೆಕ್ಟರ್ ನಾನು. ಒಳ್ಳೆ ಐಲ್ ಪೈಲ್ ಆಡ್ದಾಗ ಆಡಿದ್ರೆ ಮಕ್ಕಳು ಹೆದರ್ ಕಟ್ಟವೆ. ವಾಕಿಂಗ್ ಹೋಯ್ತೀರಿ ಅಂತ ಹೇಳ್ಬಿಟ್ಟು ತಿರ್ಗಾ ಹಟ್ಟಕ್ ಹೋಯ್ತಾ ಇದ್ದೀರಲ್ಲ. ರಾಹುಕಾಲ ಶುರು ಆಯ್ತಲ್ಲ, ಇನ್ನ ಹೊರಗೆ ಹೋಗಲ್ಲ. ಅಮೆರಿಕಾ ದೇಶದಲ್ಲೂ ರಾಹುಕಾಲ ನೋಡ್ತಾರ? ಚಕ್ ಚಕ್
ಬಾಮ್ಮ ಚಿನ್ನಾರೆ ನನ್ ಕಂದ ಬಾಮ್ಮ ನಮ್ ಜೊತೆಗೆ ನಿನ್ ಹುಚ್ಚ ಅಂತ ಯಾರಪ್ಪ ಹೇಳಿದ್ದು ಯಾರಾದ್ರೂ ಹುಚ್ಚ ತನ್ನನ್ನ ಹುಚ್ಚ ಅಂತ ಹೇಳ್ಕೊತಾನ ನಾನು ಇನ್ಸ್ಪೆಕ್ಟರ್ ಸುಂದರಾಜ್ ಬೇಕಾದ್ರೆ ಕಟ್ಟಿಂಗ್ ನೋಡಿ ಎರಡೆರಡು ಇಂಜೆಕ್ಷನ್ ಕೊಟ್ರೆ ಸರಿ ಹೋಗ್ತಾನೆ ದೇವ್ರ ಬದ್ದಕ್ ಬಂದ ನನ್ ಶಿಷ್ಯ ನೀನಾದ್ರೂ ಹೇಳ ನಾನು ಯಾರು ಅಂತ ಏ ಹೇಳು ನೋಡಿದ್ರೆ ಗೊತ್ತಾಗಲ್ವಾ ಸರ್ ಹುಚ್ಚ ಅಂತ ಸರ್ ಓಕೆನಾ ನೀವ್ ಹೇಳ್ದಂಗೆ ಮಾಡ್ದೆ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನೋದೇ ಗೊತ್ತಾಗಲಿಲ್ಲ ನಮ್ ಕಾಲೇಜಲ್ಲಿ ಎಷ್ಟ್ ಜನ ಹುಡುಗರು ನಮ್ ಹಿಂದೆ ಬಿದ್ದಾರೆ ನಾವ್ ಒಬ್ಬರನ್ನು ಕೇರ್ ಮಾಡ್ತಾ ಇಲ್ಲ ಇವತ್ತು ನಾವ್ ಇವ್ರನ್ನ ಇಷ್ಟಪಡ್ತಾ ಇದೀವಿ ಆದ್ರೆ ಇವ್ರು ನಮ್ ಕಡೆ ತಿರುಕೊಳ್ಳೆ ನೋಡ್ತಾ ಇಲ್ವಲ್ಲೇ ಯು ಫೋರ್ ಅವರು ಅಮೆರಿಕದವ್ರ ಕಣೆ ಈ ಅವತಾರದಲ್ಲೆಲ್ಲ ಅವ್ರನ್ನ ಅಟ್ರಾಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಮೈ ಡಿಯರ್ ಸ್ವೀಟ್ ಸಿಸ್ಟರ್ ಮೇಣ ಕರ್ಗೋಕೆ ಕಡ್ಡಿಗೀರ್ಬೇಕು ಅಂಡರ್ಸ್ಟ್ಯಾಂಡ್ ಏನೇ ಮಾಡ್ತಿದ್ದೆ ನೀನು ಏನಾಯ್ತು ನಿನ್ಗೆ ಹಾ
ಕಡಿಬಿಡಿ ಕಡಿಬಿಡಿ ಹುಡುಕಿ ಅವಸರ ಪಡದಿರು ದುಡುಕಿ ಅರಿಯದ ಹುಡುಗರು ನಾವು ಚಿಂತಿಸ ಬೇಡಿರೆ ನೀವು ಕುತ್ಕೊಳ್ಳಿ ಸರ್ ಕಾಪಾಡ್ಬಿಟ್ರಿ ಇಲ್ದೆ ಹೋಗಿದ್ರೆ ಆ ಹುಡುಗಿ ನಮ್ಗೆ ಹಿಂಸೆ ಕೊಟ್ಬಿಡ್ತಾ ಇದ್ರು ಮಗ ಮೊದ್ಲು ಕೈ ತೆಗೆಯೋಣವಾ ಇಲ್ಲ ಕಾಲು ತೆಗೆಯೋಣವಾ ಯಾರ್ದು ನಿಮ್ದು ಅದಕ್ಕೆ ತಾನೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಒಂದ್ ಗೂಸ ಕೊಟ್ಟೆ ನೋಡೋ
ತಂಟೆಗೆ ಬಂದ್ರೆ ನಿಧಾನ ಮಾಡ್ತಿದ್ಯಾ ಬೇಗ ಹೋಗು ನಮ್ ಕುಡಿದು ನಮ್ ತಿಂದರೆ ನಮ್ ಬಾಲತ್ರ ಬರ್ತಿದ್ದಾರೆ ಈ ಗಾಡಿ ಬಿಟ್ಟಾಕ್ಬಿಟ್ಟು ಆ ಗಾಡಿ ಇಟ್ಟು ಹೊರಡ್ಬಿಡಣ ಹೆಲ್ಮೆಟ್ ಎಲ್ಲೋ ಕಾರ್ ಓಡ್ಸಕ್ ಹೆಲ್ಮೆಟ್ ಯಾಕೋ ಸ್ಕೂಟ್ರು ಸ್ಕೂಟ್ರ್ ಅವ್ರು ಹೆಲ್ಮೆಟ್ ಹಾಕೊಳ್ಳೋದು ಅಯ್ಯೋ ನನ್ ಮಗನೇ ತಲೆ ಮೇಲೆ ಟೊಪ್ಪ ಐತಲ್ಲ ಎಲ್ಲೋ ನನ್ ಕಿರೀಟ ಎಲ್ಲೋ ಫಾಸ್ಟ್ ಆಗಿ ಹೋಗು ನಮ್ಮನ್ ಕಾಪಾಡ್ತಾ ಇರೋದೆ ಅದು ಅದನ್ನು ಕಳೆದ ಹಾಕೊಂಡ್ಬಿಟ್ಟೇನೋ ಏನೋ ಮಾಡೋದು ಗಾಳಿಗೆ ಹಾರೋಗಿದೆ ಅನ್ಸುತ್ತೆ ಇಲ್ಲ ಎಲ್ಲ ಒಂದ್ ಕಡೆ ನಿಲ್ಸು ಅದೆಲ್ಲಿದೆ ಅಂತ ಹುಡುಕಿ ತರೋಣ ನಿಲ್ಸು ನಿಲ್ಸು ಇಲ್ಲೇ ನಿಲ್ಸು ಬಾಬಾ ಎಲ್ಲೋ ನೋಡ್ಕೊಂಡು ಡ್ರೈವ್ ಮಾಡ್ತೀಯ ಈಗ ಎಲ್ಲಿ ಹುಡ್ಕೋ ನಿಂದು ನನಕೊಬ್ಬಿಡೋ ಮಾತಾಡ್ಬೇಡ ನೀನು ರಮೇ ಅಲ್ಲಿ ಕೊಟ್ಬಿಡೋ ಕಂದ ದಯವಿಟ್ಟು ರಾಜಾ ಗಾಡಿ ಯಾವುದೋ ಗಾಡಿ ಬಾ ಹಲೋ 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 ಈ ಗಾಡಿ ಎಲ್ಗೋಗುತ್ತೆ ನಿಮ್ಮಿಬ್ರು ಎಲ್ಲಿಗೆ ಸೇರಿಸ್ಬೇಕು ಅಲ್ಲೇ ಸೇರಿಸ್ತೀವಿ ನನ್ನ ಯಾಕೆ ಹೊಡಿತೀರಿ ಸರ್ ಇಬ್ರು ಪಕ್ಕದಲ್ಲೇ ಇದ್ದಲ್ಲ ಹಿಡ್ಕೊಳಕೇನೋ ಕೇಳು ಅವರು ನಿಮ್ ಪಕ್ಕದಲ್ಲಿ ತಾನೇ ಇದ್ದಿದ್ದು ಎಲ್ಲಿ ಹೋದ್ರು
ಮುಂದೆ ರಸ್ತೆ ಇಲ್ವಲ್ಲ ನೋಡಿದ್ರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮತ್ತೆ ನಮ್ಮನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಹೌದು, ನಾವು ಹುಚ್ಚರು, ಬಿಚ್ಚು ಬಟ್ಟೆ ಬಿಚ್ಚು. ಅವತಾರ ಯಾಕೆ ತಕೊಂಡು ಓಡ್ತಾ ಇದ್ರ? ಎದುರ್ಕೊಂಡು ಹೋಗೋದ? ಯಾರೋ ನಾವಾ? ಯಾವ್ದು ಇದು ಬೆಣ್ಣೆ? ಏನು ನಮ್ಮನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ಯಾರಾಗಿದ್ರೆ ಏನಮ್ಮ ನಡಕೊಳ್ಳೆ ಮಲ್ಗೋ ಮಾವಿನ ಅಂತರ ಇದ್ದೀರಾ? ನೀವಿಬ್ರು ಮುದ್ಕೂರ್ ವೇಷ ಹಾಕೊಂಡು ನಮ್ಮನ್ನ ಫೂಲ್ ಮಾಡ್ತಾ ಇದ್ದೀರಾ? ನನ್ನ ಹೆಲ್ಮೆಟ್ ಎಲ್ಲಿ? ಬೇಕು ನೀವೇ ಹೇಳಿದ್ರಲ್ಲ ಸರ್, ಯಾರಿಗೂ ತಿಳಿಸ್ಬೇಡ ಅಂತ. ನಿಮ್ ಆಜ್ಞೆ ಪಾಲಿಸ್ಬೇಕು. ಸ್ವಲ್ಪ ಈ ಕಡೆ ಬಾ. ಡಾಕ್ಟರ್ ನನ್ನ ಹೇಳ್ಕೊಂಡು ಹೋಗುವಾಗ ನೀನೇನು ಆಜ್ಞೆ ಪಾಲಿಸೋದು? ಲೋಫರ್ ಯೂನಿಫಾರ್ಮ್ ಹಾಕೊಂಡಿದ್ದೆ ಅಂತ ಬಿಟ್ಟಿದ್ದೀನಿ, ಇಲ್ಲದ ಪಕ್ಕ ಪಕ್ಕ ಕೂತ್ ಬಿಡ್ತಿದ್ದೆ. ಬೇಕ್ರೆ ನನ್ನೇ ಏನ್ರಯ್ಯ? ನೀವು ಕರೆದ್ರೆ ನಾ ಬಂದ್ಬಿಡ್ಬೇಕಾ? ನಾನೇ ನಿಮ್ ಸರ್ವೆಂಟ್? ಗೌರ್ಮೆಂಟ್ ಸರ್ವೆಂಟ್ ಸರ್. ಬಂದಾಗಿದೆಯಲ್ಲ, ಯಾಕ ಸರ್ ಚರ್ಚೆ? ಇದನ್ನ ಮೊದ್ಲು ಹೇಳಕ್ಕೆ ನೀನ್ ಯಾಕೆ ಬಡ್ಕೋತಿದ್ಯಾ ಅಣ್ಣಯ್ಯ? ಏನು ಆಗ್ಲಿಲ್ವ ಅಣ್ಣಯ್ಯ. ಅವನಿಗೆ ಇನ್ಸ್ಪೆಕ್ಟ್ರೆ ಆ ತಪ್ಪಿಸ್ಕೊಂಡ್ರ ಹುಚ್ಚರಿಬ್ರು ಹಿಡೀರಿ ಅಂತಂದ್ರೆ ರಸ್ತೆ ಒಳಗೆ ನೀವಿಬ್ರೆ ಕಿತಾಬ. ನಮ್ಗೆಲ್ಲ ಅದೆಲ್ಲ ಕೆಲ್ಸ. ದಿನ ಬೆಳಗಾದ್ರೆ ಬೆಂಗಳೂರು ಸಿಟಿಯಲ್ಲಿ ಎಂತೆಂತ ಕೇಸ್ಗಳು ನಡೀತಾವ ಗೊತ್ತಾ? ಅದನ್ನ ಬಿಟ್ಟು ಇಬ್ರು ಹುಚ್ಚರು ನಡೆಯೋದೆ ದೊಡ್ಡ ಸಾಧನೆನಾ? ಅದಕ್ಕೆ ನಮಗೆ ಸರ್ಕಾರ ಸಂಬಳ ಕೊಡೋದು? ನನ್ಗ ಅನ್ಸುತ್ತೆ ನೀವಿಬ್ರೇ ಹುಚ್ಚರು. ಹಂಗ ಅನ್ಬೇಡಿ ಸರ್, ನೀವು ಅವ್ರನ್ನ ಹಿಡಿಯೋವರೆಗೂ ನಮ್ಗೆ ನಮ್ ಜಗಿನಕ್ ಆಗೋಲ್ಲ ಸರ್. ಯಾಕೆ ಸರ್? ನೋಡಿ ಸರ್, ನೋಡಿ ಸರ್, ಕಚ್ಚಿಬಿಟ್ಟಿದ್ದಾರೆ. ಮುಂದೇನು ಕಚ್ಚಿಬಿಡ್ತಾರೆ ಅಂತ ಭಯ. ಅದ್ಯಾಕೆ ಕಚ್ಚಿಬಿಡ್ತಾನೆ? ಅದ್ಯಾಕೆ ಕಚ್ತಾನೆ? ಆ ನನ್ನ ಮಗನ ಅಲ್ಲ, ಕಚ್ಚ ಕಚ್ಚ ಅಂತ ಕಿತ್ಕೊಳಲ್ವಾ? ನಾನು ಯಾರು? ಯಾರು? ಇನ್ಸ್ಪೆಕ್ಟರ್ ಸುಂದರ್. ಬೆಂಗಳೂರಲ್ಲಿರೋ ಅಂಡರ್ ವರ್ಲ್ಡ್ ಡಾನ್ಗಳಿಗೆಲ್ಲ ಉಚಿತಾಗಿ ಹೊಡೆದಂಗೆ ಹೊಡೆದು 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 ಸರ್ಮನೆಗೆ ಹಾಕಿದ್ದೀನಿ. ಸರ್ಮನೆಗೆ ಅದನ್ನ ಕಚ್ಚಿಬಿಡ್ತಾನೆ. ಹಾ, ಅವ್ನ ಹೆಂಗ್ ಕಚ್ಬಿಡ್ತಾನೆ? ಹೇ ಹೇ ಹೇ, ನೀನು ಹುಚ್ಚ, ನೀನು ಹುಚ್ಚ, ಹುಚ್ಚ ಹುಚ್ಚ ಬ್ಯಾನ ಎಲ್ಲಿ ಹುಚ್ಚ ಆಸ್ಪತ್ರೆ ಬಂದ್ಬಿಟ್ಟು ಸರ್. ಎಲ್ಲಿ ಎಲ್ಲಿ Thank you.
ತಪ್ಪಾಗ್ ತಿಳ್ಕೋಬೇಡಿ ಸರ್. ಆ ಇಬ್ರು ಚುರ್ನ ಇವ್ರು ಹಿಡಿತಾರೇನೋ ಆಸೆಯ ಬಿಟ್ಬಿಡಿ ಸರ್. ಅಣ್ಣಯ್ಯ ಏನ್ ಹಿಂಗಾಗೋಯ್ತು? ಜಾಸ್ತಿ ಟ್ರಾಫಿಕ್ ಇರ್ತದೆ, ಬಿರಿಯನ್ ಹೋಗಿ ಬಿರಿಯನ್ ಬಂದ್ಬಿಡ್ರವ, ಆಮೇಕಿಂದ ಹಳಿಯೊಂದ್ರು ಬೇಜಾರು ಮಾಡ್ಕೋತಾರೆ, ಗೊತ್ತಾಯ್ತಾ? ಸ್ವೀಟ್ ಡ್ಯಾಡಿ. ಓಕೆ ಡ್ಯಾಡಿ. ಟಾಟಾ. ಇನ್ನೆರಡು ವರ್ಷ ಅಲ್ಲೇ ಇರೋದ್ ಬಿಟ್ಟು ಇಲ್ಲಿಗೆ ಹಾಕಲ್ಲ ಬಂದೆ? ತಡೆ ಅಲ್ಲೇ ನಿಂತ್ಕೋ. ಏನು ಟೈಜ ಮಾಮ, ವಾಸಿ ಆಗೋಯ್ತು ಇಲ್ವೋ ಅಂತ ನೋಡ್ದೆ. ಅದನ್ನ ಸದ್ಯಕ್ಕೆ ವಾಸಿ ಆಗಲ್ಲ, 3 ತಿಂಗಳು ಬೇಕಾಗತ್ತೆ ಮಾಮ. ಹೌದಾ? ಇವನ್ನ ಆಸ್ಪತ್ರೆಲೆ ಇರ್ಸದ್ ಬಿಟ್ಟು ಇಲ್ಲಿಗೆ ಹಾಕ್ಲಾ ಕರ್ಕೊ ಬಂದೆ. ಬಿಲ್ ನಾನು ಕೊಡ್ತಾ ಇದ್ದೆ. ನಾನಂತೂ ಮನೇಲಿ ಇಟ್ಕೊಳ್ಳಲ್ಲಪ್ಪ, ಇವನ್ನ ತಗೊಂಡೋಗಿ ಕೊಟ್ಟಿಗೆ ಬಿಟ್ಬಿಡು. ಇವನ್ ಗಂಟಿರೋ ರೋಗ ಮನೆ ಮಕ್ಕಳಿಗೆಲ್ಲ ಹಂಚ್ಬಿಟ್ಟನು ಅಂತ. ಯಾರಾದ್ರೂ ನಮ್ಗೇನು ಬಾರ ಜಾಗಿಂಗ್ 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 ಜಾಗಿಂಗ್. ಮಾಮ ಇವ್ರ ಯಾವಾಗ ಇಂಗ್ಲಿಷ್ ಕಲ್ತ್ಕೊಂಡ್ರು? ಎಂ ಟಿವಿ ನೋಡಿ ಹೋಗಿ ಕ್ಯಾಮೆರಾ ನೋಡೋಗು. ಒಂದೇ ಒಂದು ಹೊಸ ಹಾಡು. ಏನಯ್ಯ ಸಂಗೀತ ಯಾರದು? ಯಾರೋ ನಾವು ಚಂದ್ರು ಸುಂದ್ರು. ಇವ್ರಾ? ಇವ್ರು ಯಾಕೆ ಬಂದ್ರು? ಯಾಕೆ ಬಂದ್ರು? ಏನ್ ಬೇಕಿತ್ತು? ನಿಮ್ ಮುಖ ನೋಡ್ಬೇಕಾಯ್ತು, ಸ್ವಲ್ಪ ಆಚೆ ಬನ್ನಿ. ಆಗಲ್ಲ, ವಿಗ್ಗಿಲ್ಲ. ಅಣ್ಣಯ್ಯ ಅಂದಿ ಅಂತವ್ರೆ ಹೊಂದಿ ನನ್ ಮಕ್ಳ ಮುಚ್ಕೊಂಡು ಆಚೆ ಬಂದ್ರು. ಇಲ್ಲಿ ವಿಗ್ಗಲ್ಲೋ ಎಲ್ಲ ನೀವು? ನಾವೇ. ಪಕ್ಕ ಚುಕ್ಕ ಪಕ್ಕ ಚುಕ್ಕ. ಅವರು ಯಾರು? ನೀವೇ? ನಾವೇ. ಜಾಗಿಂಗು? ಶೇವಿಂಗು? ಅಣ್ಣಯ್ಯ ಏ ಕಳ್ಳನ ಮಕ್ಕಳ, ನೀವಿಬ್ರು ಜಾಗಿಂಗ್ ಹೋಗ್ತಿರೋದನ್ನ ನಾವೇ ಕಣ್ಣರೆ ನೋಡಿದ್ದೀವಿ. ಶೇಕೆಂಡ್ ಬೇರೆ ಕೊಟ್ಟಿದ್ದೀರಾ, ಇಲ್ಲಿ ಶೇವಿಂಗು? ಅಣ್ಣಯ್ಯ ಮೋಸ, ಅಲ್ಲಿಬ್ರು ಇಲ್ಲಿಬ್ರು ಒಟ್ಟಿಗೆ 4 ಜನ. ದಡ್ಡ ನಿನಗೆ ಅರ್ಥ ಆಗುದಿಲ್ಲ ನಡಿ. ಇಲ್ಲಿಬ್ರು ಅಲ್ಲಿಬ್ರು ಒಟ್ಟು 4 ಜನ. ಅಣ್ಣಯ್ಯ ಅದನ್ನೇ ನಾನು ಹೇಳಿದ್ದು. ಓ ನಿನ್ನ ಅಣ್ಣು ಏನೇನು ಬಡಬಡಿಸ್ತಾ ಇದೆ ಸುಮ್ಮನೆ ಗಲಾಟೆ ಮಾಡ್ಲು. ಕಳ್ಳನ ಮಕ್ಕಳ, ಅಲ್ಲಿ ಜಾಗಿಂಗು, ಇಲ್ಲಿ ಶೇವಿಂಗು, ಇಲ್ಲಿ ಶೇವಿಂಗು, ಅಲ್ಲಿ ಜಾಗಿಂಗು. ಎರಡು? ನಾಲ್ಕು. ಎರಡು? ನಾಲ್ಕು. ಏನಪ್ಪ ಈ ಕೋತಿಗಳು ಕರೆಂಟ್ ಗಿರೆಂಟ್ ಓಡಿಸ್ಕೊಂಡ್ಬಿಟ್ರ ಹೆಂಗೆ? ಏನಪ್ಪ ಏನ್ ಸಮಾಚಾರ? ಇದೆಷ್ಟು? ಎರಡು. ಇದೆಷ್ಟು? ನಾಲ್ಕು. ಇದೆಷ್ಟು? ಎರಡು. ಇದೆಷ್ಟು? ಏನ್ ಇಸ್ಯ ಅಂತ ಬಗಳ. ಎರಡು ನಾಲ್ಕು ಆಗ್ಬಿಡ್ತದ? ಯಾಕಾಗುದಿಲ್ಲ, ಕೈ ಲೂಜ್ ಬಿಟ್ರೆ 5 ಆಯ್ತದೆ. ಅಲ್ಲಿ ಹೋದ್ರೆ ಭಯ ಆಗ್ತದೆ. ಭಯ ಯಾಕಲ್ಲ ಆಯ್ತದೆ? ಅದಂಗಲ್ಲ ಮಾಮ. ಹೆಂಗಲ್ಲ ಪಕ್ಕ ಚುಕ್ಕ, ಈಗ ತಾನೆ ನಿಮ್ ಕಣ್ಣದಿಗೆ ಜಾಗಿಂಗ್ ಹೋದ್ರಲ್ಲ. ಹೌದು ಹೋದ್ರು, ನಾನು ನೋಡ್ದೆ. ನಿನ್ಗೇನ್ಲ ಬಾಧೆ? ಬಾಧೆ ಅದಲ್ಲ, ಹಿಂಗ್ ಹೋದವ್ರು ಮೇಲೆ ಹೆಂಗ್ ಬಂದ್ಬಿಟ್ರು? ರಾತ್ರಿ ಪೋಟ್ಕೊಂಡಿದ್ದು ಬಡಿವ ಮಾಮ. ಇನ್ನೆಂಗ್ಲ ಅವ್ರ ತರನೇ ಇನ್ನಿಬ್ರು ರೂಮಲ್ಲಿ ಇದ್ದಾರೆ. ರೂಮಲ್ಲಿ ಇದ್ದಾರೆ, ತೋರಿಸ್ತೀರಾ? ಬರಲ್ಲ ಅವ್ರೇನಿಲ್ಲ. ಇರಿ ಮಾಮ, ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಟ್ಟದೆ. ಕನ್ಫ್ಯೂಸ್? ಲೇ ಎಲ್ಲೋ ಅವರು? ನೀನ್ ನೋಡ್ದಿಲ್ಲ? ನೀನ್ ನೋಡ್ದಿಲ್ಲ? ನೀನು ನೋಡ್ದಿಲ್ಲ? ನೀನೇ ನೋಡ್ದಿಲ್ಲ? ನೀನ್ ನೋಡ್ಮಲ್ತೆ ನಾನ್ ನೋಡಿತ್ತು. ಏನ್ ಎತ್ಬಿಟ್ಲು ನಿಮ್ಮವ್ವ? ನಿಮ್ಮಿಬ್ಬರನ್ನು ಇರೋದ್ರ ಬದ್ಲು 2 ಗುಂಡ್ಕಲ್ಲಿ ಎತ್ಬಿಟ್ಟಿದ್ರೆ ಯಾವ್ದಾದ್ರು ಹೋಟ್ಲಿಗೆ 8 ರೂಪಾಯಿ ಆಗಿರೋದು. ಮಾವ ಈಗ ನೋಡಿ, ಇಲ್ಲೇ ಸಿಗ್ಬಿಡು ಇದೇ ಟೋಪಿ, ಇದು ನಿಂಗೆ ಹಾಕೊಂಡು ಶೋ ಮಾಡ್ಕೊತಾ ಇದ್ರು. ನಾನು ನನ್ನ ಕಣ್ಣಾರೆ ನೋಡ್ದೆ. ಮುಚ್ಕಳಿ ಬಾಯ. ಯಾವ ನನ್ನ ಟೋಪಿ ಹಾಕೊಂಡು ಸೇವಿಂಗ್ ಮಾಡ್ಕಂತಾನ? ಎರಡ ಕೂತ್ಕೊಂಡು ನಿಪ್ಪಡ್ತಿದ್ದಾನ? ಕಚ್ಚಿರೋದು ಅವನಿಗೆ ನೀನ್ ಹಾಕ್ಲ, ಒಳ್ಳೆ ಉತ್ತ ಆಡ್ದಂಗ ಆಡ್ತಿದ್ಯಾ? ದಾರಿ ಬಿಡು, ಟೋಪಿ ತೆಗ್ದಿಟ್ ಬರಲ್ಲ. ಏನಿದು ಹೇಳ್ಕೊಡ್ತಾ ಇದೀನಿ.
ಜಾಗಿಂಗ್ ಹೋಗ್ತೀವಿ ಅಂತ ತಾನೇ ಹೋಗಿದ್ದು. ಜಾಗಿಂಗ್ ಹೊರಟಿದ್ವಿ ಮವ, ಮಧ್ಯದಲ್ಲಿ ಇವ್ರು ಸಿಕ್ಕಿದ್ರು, ವಾಕಿಂಗ್ ಮಾಡ್ತಿದ್ರು, ಜಾಗಿಂಗ್ ಖರ್ಚು ಮಾಡಿ ವಾಕಿಂಗ್ ಕಂಟಿನ್ಯೂ ಮಾಡ್ಕೊಂಡು ಮನೆ ಒಳಗೆ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ಏಯ್ ನಾವು ಹೇಳಿದ್ದು ನೀವ್ ಹಿಂಗೆ ಹುಚ್ಚುಚ್ಚರಂಗ ಆಡ್ತಾ ಇದ್ರೆ ನಿಮ್ಮನ್ನ ತಗೊಂಡೋಗಿ ಕೊಟ್ಟಿಗೆ ಇಡಲ್ಲ, ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕಾಯ್ತದೆ ಉಸಾರು. ಅಳಿಯದ್ರೆ ಲೇಟ್ ಆಗ್ಬಿಟ್ಟದೆ, ಸಾಧ ಮಾಡ್ಕೋ ಹೋಗಿ. ನೀವೆಲ್ಲ ಆಚೆಗ್ ಬರ್ರವ, ಬೆಂತಿಕ್ಕ ಕಾಲ ಇನ್ನು ಮುಂದ್ಕದೆ. ಬನ್ನಿ ಬನ್ನಿ ಹಂಗೆ. ಅಲ್ಲ ಕಣು, ಎರಡು ಬ್ರದರ್ ಕಾಫಿ ಆಯ್ತು? ಇಲ್ಲಪ್ಪ, ತರಿಸ್ಕೊಂಡು ಕುಡಿದ್ಬಿಡಿ, ಸಕ್ಕರೆ ಸ್ವಲ್ಪ ನೋಡಿ ಹಾಕೊಳ್ಳಿ. ಎಲ್ಲಿ ಹೋಗ್ತಾ ಇದೆಯೋ? ಅವ್ನ ಮುಖೋಡ ಕಿತ್ ಬಿಸಾಕ್ತೀನಿ ನಾನು. ನನ್ನ ಮಗನೇ, ನಿನ್ ಮುಖೋಡ ಕಿತ್ ಹೋಗುತ್ತೆ, ಹೆಲ್ಮೆಟ್ ನೋಡಿ, ನಿಂದು ಅವನ ಹತ್ರ ಇದೆ. ಏನು ಮಾಡಿದೆ? ಏನಿಲ್ಲಪ್ಪ. ಏನು ಮಾಡಿಲ್ವಾ? ಅವ್ನೇನು ಮಾಡಿಲ್ವಲ್ಲ, ಯಾಕಮ್ಮ ಬಡ್ಕೊಂಡೆ? ಏನು ಏನು ಯಾರು ಯಾರು ಯಾಕೆ ಏನಾಯ್ತು ಏನಾಯ್ತು? ಯಾರೋ ಚೀರ್ಕೊಂಡಾಗಾಯ್ತು. ಎಲ್ಲಿ? ಇಲ್ಲ, ಅದಿಲ್ಲಲ್ಲ, ಪಕ್ಕದ ಮನೆಯಲ್ಲಿ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋತೀರ, ಇಲ್ಲಿ ಯಾರು ಚೀರ್ಕೋತಾರೆ ಅಂತದೇ ನಡೀತಿಲ್ಲ. ಅಯ್ಯೋ ಘೋರವೆ, ಈ ಮುದಿ ನನ್ ಮಕ್ಕಳು ಕಾಟ ಜಾಸ್ತಿ ಆಗೋಯ್ತು ಕಣ. ಚಂದ ಉಂಟು, ಚಂದ ಉಂಟು. ಟೂರಿಂಗ್ ಟಾಕೀಸ್ ಅಲ್ಲಿ ಪರದೆ ಎತ್ತಿ ಕತ್ತಿ ಸಿನಿಮಾ ನೋಡ್ದಂಗೆ. ಹೋಗ ಹೋಗ. ಓಕೆ, ಇನ್ನು ಈ ಲೆವೆಲ್ ಅಲ್ಲೇ ಇದ್ದೀರಾ? ಫಾರಿನ್ ಸಿಗರೆಟ್ ಅಲ್ಲ ಇಲ್ವಾ? ಅಯ್ಯೋ, ಬೆಂಕಿ ಕಡ್ಡಿ ಲೆವೆಲ್ ಅಲ್ಲೇ ಇದಾರಲ್ಲ ಬ್ರದರ್. ಅಳಿ ಅಂದ್ರೆ, ನೀವು ಸಿಗರೇಟ್ ಸೇದದ್ ಯಾವಾಗ್ಲಿಂದ ಕಲ್ತ್ಕೊಂಡ್ರಿ? ಉಸಿರಾಡೋದ್ ಕಲಿಯೋಕ್ ಮುಂಚೆ. ಅಯ್ಯೋ ಮಾವಯ್ಯ, ಯಾಕೆ ಇಷ್ಟು ಟೆನ್ಷನ್ ತಗೋತೀರಿ? ನಿಮ್ ಬಾಡಿ ಆಲ್ರೆಡಿ ವೆಯ್ಟ್ ಜಾಸ್ತಿ ಆಗಿದೆ. ರಿಲ್ಯಾಕ್ಸ್. ನಮ್ಮ ಅಮೆರಿಕದಲ್ಲಿ ಎಲ್ ಕೆ ಜಿ ಹೋಗೋ ಹುಡುಗರು ಕೂಡ ಎಳೆದು 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 ಬಿಡ್ತಾ ಇರ್ತಾರ. ಇನ್ಫ್ಯಾಕ್ಟ್ ಹೊಸಾಕೋ ಬಿಸಾಕೋ ಡಮಾರ್ ಡಮಾರ್. ನಮ್ ಡ್ಯಾಡಿ ನಾವು ಸಿಗರೇಟ್ ಸೇತಾ ಇದ್ರೆ ಅವ್ರು ಕಿತ್ಕೊಂಡು ಸೇದವ್ರು. ಎಲ್ಲಾದ್ರೂ ಮಕ್ಳ ಹತ್ರ ಸಿಗರೇಟ್ ಇಸ್ಕೊಂಡು ಸೇತಾರ, ದುಡ್ಡು ಕೊಟ್ಟು ಸೇದಿದ್ರಾಯ್ತು. ಅದಕ್ಕೆ ಅಳಿಯಂದ್ರು ಈ ಮನೆಗೆ ಬಂದಾಗ ಒಳ್ಳೆಯವರಾಗೇ ಇದ್ರು. ಇಂಡಿಯಾ ಏರು ನೀರು ಕುಡ್ದ ತಕ್ಷಣನೇ ಗಂಟೆಗೊಂತಾರ ಗಳಿಗೆಗೊಂತಾರ ಬದಲಾಗ್ಬಿಟ್ರಲ್ಲ. ಒಳ್ಳೆ ಡಾರ್ಜಿಲಿಂಗ್ ಬೊಂಬೆಗಳ ಜೊತೆಲಿ ಇರೋ ಕೆಲಸದೊಳ್ ಯಾಕೆ ಹಿಡ್ಕೊಳ್ಳೋಕೆ ಹೋದೆ ನೀನು? ಏನೇ ಫೈವ್ ಸ್ಟಾರ್ ಹೋಟೆಲ್ ಊಟ ಮಾಡಿದ್ರು, ಈ ಫುಟ್ಪಾತ್ ದೋಸೆಗೆ ಒಂದು ಟೇಸ್ಟ್ ಇದೆಯಲ್ಲ. ಬುಡ್ಡ ನನ್ ಮಕ್ಳ, ನಿಮ್ದು ಅತ್ತಿ ಆಗೋಯ್ತು. ಏನವ್ವಾ? ಏನೋ ಏನ ಮಾತಾಡಿದ್ರು ಒದ್ದಾಕ್ಬಿಡ್ತೀನಿ. ನಮ್ ವೇಷ ಹಾಕೊಂಡು ದಮ್ ಎಳಿತೀರೇನೋ? ನಾವ್ ದಮ್ ಹೊಡಿಲ್ಲ ಅಂತ ಗೊತ್ತು ತಾನೆ? ಗೊತ್ತು ತಾನೆ, ಯಾಕೆ ಹೊಡಿಬೇಕು? ನೀವ್ ಹೊಡಿಬೇಡ್ರಪ್ಪ, ನಾವು ಹೊಡಿತೀವಿ. ಲೈಫ್ ನ ಎಂಜಾಯ್ ಮಾಡ್ಬೇಕು, ಗೊತ್ತಾಯ್ತಾ? ಬದುಕಿರೋವಾಗ ಎಲ್ಲಾನ್ ಲಾಕ್ ಮಾಡ್ಕೊಂಡು ಕೂತ್ಕೊಂಡು ಏನ್ ಪ್ರಯೋಜನ ಬಂತು ಅದು? ಅಲ್ವೇನಪ್ಪಾ? ಅಯ್ಯೋ ಬುಡ್ಡ ನನ್ ಮಕ್ಳ, ಲೈ ನಿಮ್ಗೆ ನಾಚಿಕೆ ಆಗುದಿಲ್ವೇನ್ರಲ್ಲ? ಆ ಹುಡುಗಿಯರಿಗೆ ನಿಮ್ ಮಕ್ಳು ವಹಿಸಿಕೊಂಡ್ರು, ಅವ್ನ ಮುಟ್ಟೆ ಮುಟ್ಟೆ ಮುತ್ಕೊಡ್ತಾ ಇದ್ರಲ್ಲ, ಅವ್ರು ನಮ್ಮನ್ನ ಲವ್ ಮಾಡ್ತಾ ಇದಾರೆ ಕಣ. ಅವ್ರು ಲವ್ ಮಾಡ್ತಿದಾರೆ ಸರಿ, ನೀವು ಮಾಡ್ತಿದ್ದೀರಾ? ಬಾಡ ಅಂದ್ರು ಬಿಡ್ರಪ್ಪ, ನಾವು ನೋಡ್ಕೊಂತೀವಿ. ನೋಡಿ ಮಕ್ಳ, ನೀವು ಅವ್ರನ್ನ ಲವ್ ಮಾಡೋದಾದ್ರೆ ನಮ್ದು ನೋ ಅಬ್ಜೆಕ್ಷನ್, ಅವ್ರು ನಮ್ ಸೊಸೈದ್ರು ಆಗ್ತಾರೆ. ಮಾಡದೆ ಹೋದ್ರು ನೋ ಅಬ್ಜೆಕ್ಷನ್, ನಿಮ್ಗೆ ಅವರು ಚಿಕ್ಕಂಬುದಿರ. ನಂಬರ್ 25 ಇನ್ನೊಂದ್ ನಿಮಿಷ ಇಲ್ಲಿದ್ರೆ ಸಾಯಿಸ್ಬಿಡ್ತೀನಿ. Hey!
ಗುಮ್ಮ ಕೊಡ್ತೀಯಾ, ಮ್ಯಾರೇಜ್ ಇಲ್ಲದೆ ಡ್ಯಾಡಿ ಆಗೋ ಚಾನ್ಸ್ ಕೊಡ್ತೀಯಾ. ಗುಮ್ಮ 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 ಕೊಡ್ತೀಯಾ, ಮ್ಯಾರೇಜ್ ಇಲ್ಲದೆ ಡ್ಯಾಡಿ ಆಗೋ ಚಾನ್ಸ್ ಕೊಡ್ತೀಯಾ. ಓ ಚಂಪಾ ಕಲಿ, ಓ ಚಂಪಾ ಕಲಿ, ಚೌಕಾಸಿ ಮಾಡ್ದಂಗೆ ಲವ್ ಮಾಡ್ತೀಯಾ. ಗುಮ್ಮ 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 ಕೊಡ್ತೀಯಾ, ಮ್ಯಾರೇಜ್ ಇಲ್ಲದೆ ಡ್ಯಾಡಿ ಆಗೋ ಚಾನ್ಸ್ ಕೊಡ್ತೀಯಾ. ಗುಮ್ಮ ಗುಮ್ಮ ನನಗೆ ಉಮ್ಮ ಕೊಡ್ತೀಯಾ, ಮ್ಯಾರೇಜ್ ಇಲ್ಲದೆ ಡ್ಯಾಡಿ ಆಗೋ ಚಾನ್ಸ್ ಕೊಡ್ತೀಯಾ. ಶೋಲಾ ಸಾಮನ್ ಬೇಕೆ ಆಕೆ ಬುಝಾ ಜಾ, ತನಕಿ ಜ್ವಾಲಾ ಠಂಡಿ ಹೋ ಜಾಯ ಐಸೆ ಗಲಿ ಲಗಾ ಜಾ. ಮನಸೋತೆ ನಾನೇ ಮುತ್ತಂತ ಹೆಣ್ಣೆ, ಮಲೆನಾಡ ಬೆಣ್ಣೆ, ಬಾಜಿ ಕಟ್ಟಿ ನೋಡು ಬರ್ರೆ ಪಂಚರಂಗಿಯೇ. ಉಮ್ಮ ಉಮ್ಮ ನನಗೆ ಉಮ್ಮ ಕೊಡ್ತೀಯ, ಮ್ಯಾರೇಜ್ ಇಲ್ಲದೆ ಡ್ಯಾಡಿ ಆಗೋ ಚಾನ್ಸ್ ಕೊಡ್ತೀಯ. ಉಮ್ಮ ಉಮ್ಮ ನನಗೆ ಉಮ್ಮ ಕೊಡ್ತೀಯ, ಮ್ಯಾರೇಜ್ ಇಲ್ಲದೆ ಡ್ಯಾಡಿ ಆಗೋ ಚಾನ್ಸ್ ಕೊಡ್ತೀಯ. ಗಳ್ಕೋತಾರೆ, ತಪ್ಕೋತಾರೆ, ಮುತ್ಕೊಡ್ತಾರೆ, ಪಲ್ಟಿ ಹೊಡಿತಾರೆ, ಕುಣಿತಾರೆ, ಇಬ್ಬಿಬ್ರು ನಾಟ್ ನಾಟದ ಕಾಣಿಸ್ತಾರೆ. ಏನೂ ನಡೀತಾ ಇದೆ? ಹೌದು, ಏನೂ ನಡೀತಾ ಇದೆ. ದೇವರಾಣೆಗೂ ನಿಜ ಮಾಮ, ಅವತ್ತು ಅವ್ರನ್ನ ಹಿಡ್ಕೊಂಡು ತದುಕ್ತಾಗ ಅವ್ರ ಪೇಸ್ ಕಟ್ಟ ಚೆನ್ನಾಗಿ ನೋಡಿದ್ದೀನಿ. ಅವರೇ ಬೇರೆ, ಇವರೇ ಬೇರೆ. ಅದೇ ಅವ್ರು ಯಾರು ಅಂತ? ಅದೇ ಅವ್ರು ಯಾರು ಅಂತ? ಆ ಹುಡುಗಿಯರು ಬೇರೆ, ಅವ್ರ ಹಿಂದೆನೆ ಬಿದ್ಬಿಟ್ಟಿದ್ದಾರೆ. ಅವ್ರಿಬ್ರನ್ನು ಬಿಟ್ಟು ಅವ್ರು ಬರೋದೇ ಇಲ್ಲ ಅಂತಾರೆ. ಅತ್ತೆಗೆ ಅರ್ವೇ ಚಿಂತೆ, ಸೊಸೆಗೆ ಇನ್ನೇನೋ ಚಿಂತೆ ಅಂದಂಗೆ ನಮ್ಮದ್ ನಮಗೆ, ನಿಮ್ಮದ್ ನಿಮಗೆ. ಅದೇ ತಾನೇ ಇಂಪಾರ್ಟೆಂಟ್. ಅದೇ ಕಂಡ್ರು, ಒಂದ್ ಕೆಲಸ ಮಾಡಿ, ಆ ಹುಡುಗಿರ್ನ ರೇಪ್ ಮಾಡಿ. ಅಯ್ಯೋ ಮಾಮ, ನೀವು ಪ್ರತಿ ಸಲ ಏನೇ ಕೆಲಸ ಹೇಳಿದ್ರು ನಾನ್ ಕಾಸ್ಟ್ ತಗೋತಾ ಇದ್ದೆ, ಆದ್ರೆ ಈ ಕೆಲಸ ಮಾತ್ರ ಫ್ರೀ. ಹುಚ್ಚೋ ಬಾಯಿ, ಅವ್ನು ಹೇಳಿದ್ದು ನಿನಗಲ್ಲ, ಈ ಅವಿವೇಕಿ ನನ್ನ ಮಕ್ಕಳಿಗೆ. ba 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 ba
ಆ ರೂಮ್ ಅಲ್ಲಿದ್ದಾರೆ. ಶಬ್ದ ಮಾಡ್ಕೊಳ್ತು, ಹೋಗಿ ಹೋಗಿ. ಕಳ್ಳನ ಮಕ್ಕಳ ಹುಡುಗಿ ರೂಮ್ಗೆ ಹೋಗು ಅಂತಂದ್ರೆ ಇಲ್ಲೇನ್ರು ಮಾಡ್ತಿದ್ದೀರಾ ಡ್ಯಾಡಿ? ಅಲ್ಲಿ ಪಕ್ಕ ಚಕ್ಕ ಇದ್ರು ಗುಂಡಾಕ್ತಾ ಕೂತಿದ್ದಾರೆ ಡ್ಯಾಡಿ. ಅಲ್ಲಿ ಮಲಗಿದ್ದಾರೆ. ಇಲ್ಲ ಡ್ಯಾಡಿ, ಅಲ್ಲೇ ಕೂತಿದ್ದಾರೆ. ಆ ರೂಮಲ್ಲೇ ಮಲಗಿದ್ದಾರೆ. ಅಲ್ಲಿದ್ದಾರೆ, ಅಲ್ಲೇ ಮಲಗಿದ್ದಾರೆ. ಅಂದ್ರೆ ಕುತ್ಕೊಂಡು ಬಂದು ತೋರಿಸ್ತೀನಿ. ನೋಡಿದ್ರ ಮಲಗಿದ್ದಾರೆ. ಒಳಗೆ ಹೋಗ್ತಾ ಇದ್ದೀರಾ? ಕನ್ಫರ್ಮ್ ಮಾಡ್ಕೊಳ್ಳಿ. ಪಕ್ಕ ಚೂಸು ಮಾಡೋಣ. ನಾನು ಅದಕ್ಕೆ ಎದ್ದೆ. ಲೈಟ್ ಹಾಕೋಲು. ತೂ ಅರ್ಧರಾತ್ರಿಲೂ ಪವರ್ ಕೇಳ್ತಾರಲ್ಲಪ್ಪ, ಎಲ್ಲ ಹೋಗೋದು. ಬಾತ್ರೂಮ್ ತಾನೆ, ಎಲ್ಲಿ ಹೋದ್ರೆ ಏನ? ರಮ್ಮಿ, ಇದು ಬಾತ್ರೂಮ್ ಬಿದ್ದಂಗಿದೆ ಕಣೋ, ಆ ಕಡೆ ಹೋಗೋಣ ಬಾ. ಪಾಪುಗಳು ಆಗ್ಲೇ ಮಲಗ್ಬಿಟ್ಟವ. ನಾವೆಲ್ಲ ಮಲಗ್ಬಿಡೋಣ. ಶೋಷ ಮಾಡೋಣ ಸ್ವಲ್ಪ, ಇಷ್ಟೇ ಇಷ್ಟು. ಏನಾಯ್ತು? ಏ ಬಟ ಕುಟ್ಟಿ, ಎಲ್ಲ ಹಾಳಾಗೋಗಿದ್ರು? ಮನೇಲಿ ಕರೆಂಟ್ ಬೇರೆ ಇಲ್ಲ. ಏ ಯಾರಾದ್ರೂ ಬಿರಿ, ನಾ ದೀಪ ಹಚ್ಕೊಂಬರಲ್ಲ. ಇಲ್ಲ, ಇಲ್ವೇ ಇಲ್ಲ ರೀ ಡಾಕ್ಟ್ರೆ. ಅದೇನ್ರಿ ಅಷ್ಟೊತ್ತಿನಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಿಸಿ ತಿರುಗಿಸಿ ಹುಡುಕ್ತಾ ಇದ್ದೀರಾ? ಒಳ್ಳೆ ಇಂಡಿಯಾ ಮ್ಯಾಪ್ ನಲ್ಲಿ ಇಳುಕಲ್ಲಿ ಹುಡುಕ್ದಂಗೆ. ಅಷ್ಟು ಹುಡುಕಿದ್ರು ಅದ್ ಸಿಗ್ತಾನೆ ಇಲ್ಲ ಅಂತೀರಿ? ನನ್ ಪ್ರಕಾರ ಇವ್ರಿನ್ನು ಬದುಕಿರೋದೇ ಹೆಚ್ಚು. ಅಯ್ಯೋ ಬಿಸಾಕಿ, ಅದನ್ನ ಮೊದಲು ನಮ್ಮ ಹುಡುಗರು ವಾಸಿ ಮಾಡಿ ಆದಷ್ಟು ಬೇಗ ನಾವ್ ಅವ್ರಿಗೆ ಮದ್ವೆ ಮಾಡ್ಬೇಕು. ಇನ್ಯಾಕ್ ಮಾಡಕ್ ಹೋಗ್ತೀರಿ? ಬಿಟ್ಬಿಡಿ. ಮದ್ವೆ ಗಂಡಿಗೆ ಏನ್ ಇರ್ಬೇಕು ಅದೇ ಇಲ್ಲ. ನೀವು ನೋಡಿದ್ರೆ ಮದ್ವೆ ಮಾಡಕ್ ನೋಡ್ತೀರಿ. ಮುಚ್ಚಮ್ಮ ಇದನ್ನ ನನ್ ವಂಶ ಮುಂದುವರಿಯದೇ ಇಲ್ವೇ? ಹೌದಾ ಅಣ್ಣಯ್ಯ? ಅಯ್ಯೋ ಪಾಪ ಬಲ್ಕಾಲಲ್ಲ ಮಗನೇ, ಎಲ್ಲ ನಿನ್ನಿಂದ. ನೀವು ಈ ಹುಡುಗರನ್ನ ಸಾಯಿಸ್ಬಿಡ್ತೀರಷ್ಟೇ. ಸಾಯಲೇ ಬಿಡ್ರಿ, ಅವ್ರು ಬದುಕಿದ್ದ ಏನ್ ಪ್ರಯೋಜನ? ಬಲ ಕೊಡ್ದೆ ಇರೋ ಮರ, ಇದ್ರಿಷ್ಟು ಬಿದ್ರಿಷ್ಟು ಮುಂಡವ. ಡಾಕ್ಟ್ರೆ ನನಗೊಂದು ಅನುಮಾನ. ಏನು? ಒಬ್ಬ ಮನುಷ್ಯ ಎರಡ್ ಸತಿ ಯೂರಿನ್ ಪಾಸ್ ಮಾಡಕ್ ಆಗುತ್ತಾ? ವಾಟ್ ನಾನ್ ಸೆನ್ಸ್, ಎಂಟ್ ಸಲ ಮಾಡ್ಬೋದ್ರಿ? ಹಾಗಲ್ಲ ಡಾಕ್ಟ್ರೆ, 20 ಸೆಕೆಂಡ್ ಅಲ್ಲಿ 2 ಸಲ. ಅದು 2-2 ಲೀಟರ್. ವಾಟ್? ಇಂಪಾಸಿಬಲ್, ಇಂಪಾಸಿಬಲ್. ಯೂರಿನ್ ಬ್ಲಾಡರ್ ಖಾಲಿ ಆದ್ಮೇಲೆ ಮತ್ತೆ ಫಿಲಪ್ ಆಗೋದಕ್ಕೆ ಮಿನಿಮಮ್ 2 hours ಬೇಕು. ನಿಮ್ಗೆ ಯಾಕ ಚಿಂತೆ? ಇನ್ಮೇಲೆ ಇವ್ರಿಗೆ ಆ ಪ್ರಾಬ್ಲಮ್ ಇರಲ್ವಲ್ಲ ಡಾಕ್ಟ್ರೆ.
ಅದು ಬೇರೆ ಕಡೆ ಹೋಗೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಸುಮ್ಮನೆ ಇರ್ರಿ. ಲೇ ಸುಂದರ ಅಣ್ಣಯ್ಯ, ಆ ಮನೆ ಒಳಗೆ ಇನ್ಯಾವ ಎಕ್ಸ್ಟ್ರಾ ಎರಡು ಬಾಡಿಗಳಿದ್ದಾವೆ? ಅಯ್ಯೋ ಅವತ್ತೇ ನಾನು ಹೇಳಿದ್ನಲ್ಲ ಅಣ್ಣಯ್ಯ, ಡ್ಯಾಡಿ ನಿನ್ನೆ ರಾತ್ರಿನೇ ನಾವು ನೋಡಿ ನಾಲ್ಕು ಜನ ಇದ್ದಾರೆ ಹೇಳಿದ್ರೆ ನೀವು ನಂಬಲೇ ಇಲ್ಲ. ಏನು ನಾಕ? ಹೌದು ಮಮ್ಮ, ಅವತ್ತು ನೋಡಿದ್ವಿ, ನಿನ್ನೆನು ನೋಡಿದ್ವಿ. ಮಮ್ಮ ಮಮ್ಮ, ಯಾರು ಏನು ಅಂತಾನೆ ಗೊತ್ತಾಗ್ತಿಲ್ಲ, ನಿಮ್ಮನೆ ಏಮಲ್ತಾ ಇದ್ದಾರೆ ಮಮ್ಮ. ಮಮ್ಮ ಅಮೆರಿಕಾ, ಇಂಗ್ಲೆಂಡ್, ಪ್ಯಾರಿಸ್ ಅಂತ ರೀಲ್ ಬಿಡ್ತಾ ಇದಾರೆ, ಅದನ್ನ ಅವ್ರು ಇಂಡಿಯಾ ಮ್ಯಾಪ್ ನಲ್ಲೇ ನೋಡಿಲ್ಲ. ಅಣ್ಣಯ್ಯ ಇಂಡಿಯಾ ಮ್ಯಾಪ್ ಅಲ್ಲಿ ಅಲ್ಲಿರುತ್ತೆ, ಚೈನಾ ಮ್ಯಾಪ್ ಅಲ್ಲಿ ಇರುತ್ತೆ. ಬೇರೆ ಕಡೆ ಸಿಟ್ಕೋ, ಇಬ್ರಲ್ಲ ನಾಲ್ಕು ಜನ ಅಂತ ಹೆಂಗ ಹೇಳ್ತೀರಿ? ನಿನ್ಗೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ತಿದ್ದಿದ್ ಗೊಂಬೆ ತರ ಎರಡು ಹೆಣ್ಮಕ್ಳು ಇದಾರೆ, ನೀನ್ ಓದಿರೋದು ಅರ್ಧಂಬರ್ಧ, ಇದ್ ನಿನಗಿಲ್ಲ. ಹಂಗಂತ ಆನಂದ್ ಮಕ್ಳು ತಿಳ್ಕೊಂಡು ನಿನ್ಗೆ ಯಾ ಮಾರಿಸ್ತಾವ್ರೆ? ಏನ್ರಪ್ಪ ಒಂದ ಮಾಡ್ಕೊಂಡು ಮಕ್ಕಳ ತರ ಮೆಕಾ ಮೆಕಾ ನೋಡ್ತಾ ಇದ್ದೀರಾ? ಏನ್ ಸಮಾಚಾರ, ಯಾವತ್ತು ನೋಡಲ್ವಾ? ಯಾವ ಜನ್ಮ ಶತ್ರುಗಳಯ್ಯ ನೀವು, ನಾವು ಹೋದ ಕಡೆ ಎಲ್ಲ ಬಂದು ಬಂದು ಕಾಟ ಕೊಡ್ತಾ ಇದ್ದೀರಾ. ಅಲ್ಲಿ ನೋಡಿ, ನಮ್ ಯೋಗಿತನೆಲ್ಲ ಬಿಚ್ಚಿ ಬಿಚ್ಚಿ ಆಗ್ಸಾ ಬಟ್ಟೆ ಒಗ್ದಂಗ್ ಹೋಗಿತ್ತಿದ್ದಾರೆ, ಒಗ್ದು ಹರಿದು ಚಿಂದಿ ಮಾಡ್ತಾ ಇದಾರೆ. ಇದಕ್ಕೆಲ್ಲ ಏನಾರ ಟೆನ್ಷನ್? ನಿಮ್ ತಲೆ ಮೇಲೆ ಇರೋ ಹೆಲ್ಮೆಟ್ ಕೊಡ್ರಪ್ಪ, ಆಮೇಕೆ ನಾವು ನೋಡ್ಕೊಂತೀವಿ. ಆಟೆ ಹಲೋ ಅಮೆರಿಕನ, ಆಸ್ಟ್ರೇಲಿಯನ? ಅಮೆರಿಕಾಗ್ ಮಾಡಿದ್ರೆ ಆಸ್ಟ್ರೇಲಿಯಾ ಹೋಗ್ತಾ ಇದೆ, ಏನೇ ಇದು? ಹಲೋ ಹಲೋ ಅಮೆರಿಕನ ಕಣ, ಅಮೆರಿಕನ? ಹಲೋ ಡ್ಯಾಡಿ, ಹೌ ಯು ಡ್ಯಾಡಿ? ಪಕ್ಕ ಚುಕ್ಕ ಫ್ರಮ್ ಇಂಡಿಯಾ ಡ್ಯಾಡಿ. ಎಸ್ ಡ್ಯಾಡಿ. ಡ್ಯಾಡಿ ಗುಡ್ ಮಾರ್ನಿಂಗ್, ಹೌ ಆರ್ ಯು? ಹೌ ಇಸ್ ಯುವರ್ ಅಂಡರ್ವೇರ್? ಎವ್ರಿಥಿಂಗ್ ಇಸ್ ಫೈನ್. ಹಾಯ್ ಡ್ಯಾಡ್. ಎಸ್ ಡ್ಯಾಡ್, ಎಸ್ ಡ್ಯಾಡ್, ಯು ಆರ್ ಹ್ಯಾವಿಂಗ್ ಎ ಗ್ರೇಟ್ ಟೈಮ್ ಡ್ಯಾಡ್. ಎವ್ರಿ ಡೇ ಮಾರ್ನಿಂಗ್ ವಿ ಗೆಟ್ ಅಪ್ ಅಟ್ ಕ್ವಾರ್ಟರ್ ಟು ಸಿಕ್ಸ್. ಎಸ್ ಎಸ್. ದಿನ ಬೆಳಗ್ಗೆ ಆರು ಗಂಟೆಗೆ ಕ್ವಾರ್ಟರ್ ಆಗ್ತಾರಲ್ಲ, ಅದನ್ನ ಹೇಳ್ತೀವಿ. ಔಟ್ ವಾಟರ್. ಡ್ಯಾಡಿ ಅಂಕಲ್ ಬಗ್ಗೆ ಕೇಳ್ತಾ ಇದ್ದೀರಾ? ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೀ ಇಸ್ ಗ್ರೇಟ್ ಡ್ಯಾಡ್. ಎಂತ ಅಂಕಲ್ ಅಂತೀರಿ ನಮ್ಮನ್ನ? ಅವ್ರು ನಮ್ಮನ್ನ ಗೆಸ್ಟ್ ತರ ನೋಡ್ತಾನೆ ಇಲ್ಲ, ಮಕ್ಕಳ ತರ ನೋಡ್ಕೊತಾ ಇದಾರೆ, ಮಕ್ಕಳ ತರ. ಹೌದು ಡ್ಯಾಡ್, ಮುಂದಿನ ಜನ್ಮ ಅಂತ ಅಂತಿದ್ರೆ ನಾವಿಬ್ರು ಅವ್ರ ಮಕ್ಕಳ ಹುಟ್ಟಬೇಕು ಅಂತಾನೆ ಆಸೆ ಪಡ್ತೀವಿ ಡ್ಯಾಡ್. ಹೌದೌದು, ಅಷ್ಟು ಒಳ್ಳೆಯವರು ಡ್ಯಾಡ್. ಹೌದು. ಅಯ್ಯೋ ಅಂಕಲ್, ವೈ ಆರ್ ಯು ಕ್ರೈ? ಏನಾಗಿದ್ರೆ? ಅದು ಕಣ್ಣಲ್ಲಿ ಯಾಕೆ ನೀರು ಅಂತ? ಯಾಕೂ ಇಲ್ಲ, ನೀವು ಫೋನ್ ಆಗಿಡಿದ್ರಲ್ಲ, ಮುಂದಿನ ಜನ್ಮ ಅಂತ ಒಂದಿದ್ರೆ ಅವ್ರ ಮಕ್ಕಳಾಗಿ ಹುಟ್ಟಬೇಕು ಅಂತ ಅಳಿಯಿದ್ರೆ, ಇಷ್ಟು ವರ್ಷ ನನ್ ಗಂಡ ಮಕ್ಕಳು ಇಲ್ಲ ಅನ್ನೋ ಕೊರತೆ ನೀವು ತುಂಬಿಟ್ರಿ, ನೀವು ತುಂಬಿಟ್ರಿ ಹೇಳಿದ್ರೆ. ಆರ್ ಯು ಹ್ಯಾಪಿ ಅಂಕಲ್? ಐ ಆಮ್ ಮೋಸ್ಟ್ ಹ್ಯಾಪಿ, ಮೋಸ್ಟ್ ಹ್ಯಾಪಿ ಮೈ ಸರ್. ಯಾವ ಪಾಕಡ ನನ್ನ ಮಕ್ಕಳು ಕಣ ಇವರು? ಗೋ, ವಿ ಲವ್ ಯು ಅಂಕಲ್. ಈಟ್ ಫುಡ್, ಗೋ. ಓಕೆ, ಗೋ ಗೋ. ಅಣ್ಣ ಯಾಕೋ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ, ಕಳ್ಸ್ಕೊಳ್ಳೋಣ. ನೀವು ಲವ್ ಮಾಡ್ತಾರೋ ಆ ಇಬ್ರು ಹುಡುಗರು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ಸ್. ಅವರಿಬ್ರು ಅಮೆರಿಕದ ಬಂದಿದ್ದಾರೆ ಅಂತ ನೀವಿಬ್ರು ನಿಮ್ಮ ಅಪ್ಪ ನಂಬಿದ್ದೀರಾ? ಖಂಡಿತ ಹೇಳ್ತಾ ಇದ್ದೀವಿ, ಅಮೆರಿಕದವ್ರು ಅಲ್ಲ. ಅವ್ರು ಮುಸ್ಲಿಂ ನೋಡೋದು ಗೊತ್ತಾಗಲ್ಲ, ಒಂದ್ ಚೂರಾದ್ರೆ ಅಮೆರಿಕ ಶೇಡ ಇಲ್ಲದ ಕಾಣ್ತಾ. ಅವ್ರ ಮಾತಾಗ್ಲಿ ನಡತೆ ಆಗ್ಲಿ, ಅವ್ರ ಹುಟ್ಟ ಆಗ್ಲಿ, ಸ್ಕಿನ್ ಟೋನ್ ಆಗ್ಲಿ, ಒಂದು ಕುಂದ್ ಮ್ಯಾಚ್ ಆಗುತ್ತಾ? ತಲೆ ಕೂದ್ಲು ಈ ಬಣ್ಣ, ಬೀಜ ಕೂದ್ಲು ಈ ಬಣ್ಣ. ನಂಬೋದಿಲ್ಲ ಅಂತ ನಮ್ಗೆ ಗೊತ್ತಿದೆ. ನಿಮ್ಮ ಅಪ್ಪ ನಮ್ಮಟ್ಟು ನಂಬ್ಲಿಲ್ಲ, ನೀವೇನ್ ನಂಬ್ತೀರಾ? ನೋಡ್ರಮ್ಮ, ಈಗ ನೀವು ಸ್ವಲ್ಪ ಯಾ ಮಾಡಿದ್ರೆ ಜೀವನ ಪೂರ್ತಿ ಕಣ್ಣೀರ್ ಹಾಕ್ಬೇಕು, ವರ್ಷಕ್ಕೆ ಯಾರು ಬರೋದಿಲ್ಲ. ಒಂದೇ ಒಂದು ಅವಕಾಶ ಕೊಡಿ, ಮಾಡ್ತೀವಿ. ಬನ್ನಿ ಬನ್ನಿ, ಕೆಲಸ ಮಾಡಿ, ನೀವಿಬ್ರು ಅಲ್ಲೋಗಿ ಬಚ್ಚಿಟ್ಕೊಳ್ಳಿ. ಹೋಗಿ ಹೋಗಿ, ಅವರಿಬ್ರು ಬರ್ತಿದ್ದಾಗೇನೆ ಪಾಸ್ಪೋರ್ಟ್ ಎಲ್ಲಿ ಅಂತ ಕೇಳಿ ಪಾಸ್ಪೋರ್ಟ್ ನೋಡಿದ್ರೆ ಅವ್ರ ಪೇಸ್ ಕಟ್ ಎಲ್ಲಿ ಗೊತ್ತಾಗುತ್ತೆ. ಏನು ಏನು ಯೋಚನೆ ಮಾಡ್ತಾ ಇದ್ಯಾ? ಈಗ ನಮ್ ರೂಮಲ್ಲಿ ಯಾರಿದ್ದೀವಿ? ನಾವಿಬ್ರು, ಅವರಿಬ್ರು. ನಮ್ ಪರ್ಮಿಷನ್ ಇಲ್ಲದೆ ನಮ್ ರೂಮ್ ಒಳಗೆ ಸೇರ್ಕೊಂಡ್ರ ಮುದಿಗೂ ಬೇಕಣ್ಣ, ಹೆಂಗಾದ್ರು ಓಡಿಸ್ಬೇಕಣ. ಓಡಿಸೋಣ, ಸುಮ್ನಿರು. ದೊಣ್ಣೆ ಎಲ್ಲೋ ಒಂದ್ ಕಡೆ ಬಿದ್ಕೊಂಡಿರ್ತಾರೆ. ಇದ್ ಹ್ಯಾಕ್ ಬಂತು ನಮ್ ರೂಮ್ ಒಳಗೆ? ಇದಿಲ್ಲಿತ್ತು ಅಂದ್ರೆ ನಮ್ಮನ್ ನಿದ್ದೆ ಮಾಡಕ್ ಬಿಡಲ್ಲ. ಎತ್ಕೋ ದೊಣ್ಣೆನ. ಅಲ್ಲಿದೆ ನೋಡು, ಅಲ್ಲಿ. ಏ ಅಲ್ಲೋಡ,
ಗುಡಿ ಅದು ಹಾರಿ ಹೋಗಿದೆ. ಸೌಂಡ್ ಇಲ್ಲ ಪರಾರಿ. ಕೂಕೋಬೇಡ್ರೆ ಕೂಗಾಡಿದ್ರೆ ನಮಗ್ ಭಯ ಆಗುತ್ತೆ. ಅದೇ ಸಾರಿ, ಆಕ್ಚುಲಿ ನಾವು ಅಮೆರಿಕನ್ಸ್ ಅಲ್ಲ, ಇಂಡಿಯನ್ಸ್, ಸೌತ್ ಇಂಡಿಯನ್ಸ್, ಎಸ್ಪೆಷಲಿ ಕರ್ನಾಟಕಿಯನ್ಸ್. ನಾವು ಪೇಂಟರ್ಸ್, ಪ್ಲಾಂಟರ್ಸ್ ಅಲ್ಲ, ಈಟರ್ಸ್, ಚೀಟರ್ಸ್ ಅಂತ ಅಲ್ವೇ ಅಲ್ಲ. ಗುಡ್ ಬಾಯ್ಸ್, ವೆರಿ ಗುಡ್ ಬಾಯ್ಸ್. ಹೌದು, ಅದು ಏನಾಯ್ತು ಅಂದ್ರೆ, ಸಾರಿ ಏನಾಯ್ತು ಅಂದ್ರೆ, 6 ತಿಂಗಳ ಹಿಂದೆ ನಾವಿಬ್ರು ನಾವ್ ಎಲ್ಲೇ ಹೊರಗಡೆ ಹೋದ್ರು ನಮ್ಮನ್ನ ಹಿಡ್ಕೊಂಡೋಗಿ ಮತ್ತೆ ಉಚ್ಚ ಆಸ್ಪತ್ರೆ ಸೇರಿಸ್ಬಿಡ್ತಾರೆ. ಅದಕ್ಕೆ ಇದೇ ಸೇಫೆಸ್ಟ್ ಪ್ಲೇಸ್ ಅಂತ ನಾವಿಲ್ಲೇ ಇದ್ಬಿಟ್ವಿ. ನಿಮ್ಗೆಲ್ಲ ಗೊತ್ತಾಗೋಯ್ತಲ್ಲ ನಮ್ಗಿನ್ನೇನ್ ಕೆಲಸ, ನಡೆಯ ಹೋಗೋಣ. ಯಾಕೆ ಕೈ ಹಿಡ್ಕೊಂಡ್ರಿ? ನಮ್ಮನ್ನೇನ್ ಪೊಲೀಸ್ ಹಿಡ್ಕೊಡ್ತೀರಾ? ಇಲ್ಲ, ನಮ್ ಹೃದಯದಲ್ಲಿ ಇಟ್ಕೋತೀವಿ. ಗಲ್ 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 ಎನ್ನುತ್ತಾಳ
ಗಂಗೆ ಮುಂಗಾರಿನ ಮೇಳ ಗಂಗಾ ಯಮುನಾ ಸಂಗಮದಂತೆ ಸುಂದರ ಅಣ್ಣಯ್ಯ ಮಕ್ಕಳು ಅಮ್ಮ ಬೇಕು ಅಂತಿದ್ದಾರಲ್ಲ ಕೊಶೋಣ ಅಣ್ಣಯ್ಯ ಶೆಟ್ರಂಗಡಿಲಿ ಮಾರ್ತಾರೆ ತಂದು ಕೊಟ್ಬಿಡು ಕಾಯ್ತುಕೊಡು ದಡ್ಡನ ಮಗನೆ ಏ ಆ ಉಚ್ಚನನ್ ಮಕ್ಕಳನ್ನ ಮೊದಲು ಹಿಡಿದು ಒಳಗಾಕ್ಬೇಕು ಅವತ್ ತಪ್ಪಿಸ್ಕೊಂಡ್ರು ಇದುವರೆಗೂ ಸಿಕ್ಕಿಲ್ಲ ಅಕಸ್ಮಾತ್ ಅವ್ರು ಸಿಗದೇ ಇದ್ರೆ ನಮ್ಮನ್ನು ಒಳಗಾಕ್ತಾರೆ ನಾವು ಕಂಬಿ ಎಣಿಸ್ಬೇಕಾಗತ್ತೆ ಹೌದು ಅಣ್ಣಯ್ಯ ಆ ಪೊಲೀಸ್ನವ್ರು ಇಲ್ಲಿವರೆಗೂ ಏನ್ ಮಾಡಿದಾರೆ ಅಂತ ವಿಚಾರಿಸ್ಕೊಂಬರೋಣ ಅಬ್ಬ ಲೇ ಇವ್ರು ಸರಿಯಾಗಿ ನೋಡ್ಕೊಳ್ರ ಬಂದೇ ಇರು ಏರ್ಪೋರ್ಟ್ ಬಾತ್ರೂಮ್ ಅಲ್ಲಿ ತಲೆ ಬುರುಡೆ ಹೊಡೆದಾಕದ್ವಲ್ಲ ಅಯ್ಯೋ ಕಳ್ಳನ ಮಕ್ಕಳು ಅವತ್ತಿಂದ ಇವ್ರು ಇಲ್ಲೇ ಇದ್ದಾರೆ ಇವ್ರು ಯಾರು ಅಂತಾರೆ ನಮ್ಗೆ ಗೊತ್ತಾಗ್ಲಿಲ್ವಲ್ಲೋ ನೀವು ಅಮೆರಿಕದಿಂದ ಬಂದಿದ್ದೀರಾ ನನ್ನ ಮಕ್ಕಳಿಗೆ ಅರ್ಥ ಆಗುತ್ತಾ ನೀವು ಸ್ವಲ್ಪ ಸುಮ್ಮನೆ ಇರು ಆರ್ ಯು ಫ್ರಮ್ ಅಮೆರಿಕಾ ಯಾ ಯಾ ಅದು ಮಮ್ಮ ಮಮ್ಮ ಓ ಮಮ್ಮ 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 ಮತ್ತ್ಯಾಕಪ್ಪ ಒಕ್ಕರ್ಸಿದ್ರು ಈ ನನ್ನ ಮಕ್ಕಳು ಸಾಲದಕ್ಕೆ ಜೊತೆಯಲ್ಲಿ ಒಂದ್ ಪಟಾಲಂ ಬ್ಯಾಚ್ ಬೇರೆ ಕರ್ಕೊಂಡ್ ಬತ್ತಾವ್ರೆ ಡ್ರೈವರ್ ಯಜಮಾನ್ರೆ ಅತಾರ ಎಲ್ಲ ಸಿದ್ಧ ಮಾಡಿಟ್ಕೋ ಮತ್ತ್ಯಾಕೆ ಒಕ್ಕರ್ಸ್ಕೊಂಡ್ರಿ ಇಲ್ಲಿ ಮ್ಯಾಟರ್ ಇದೆ ಹಿಯರ್ ಇಸ್ ರಿಯಲ್ ಅಮೆರಿಕದ ಒರಿಜಿನಲ್ ಪಕ್ಕ ಚುಕ್ಕ ಇವರೇ ಯಾರು ಇವರು ಎಲ್ಲಿಂದ ಹಿಡ್ಕೊಂಬಂದ್ರ ಈ ಗುಜರಿ ನನ್ ಮಕ್ಕಳನ್ನ ನೀನ್ ಹಿಂಗ ಅಂತೀಯ ನಮಗ್ ಗೊತ್ತು ನಿಮ್ಮ ಅಪ್ಪಗೆ ಫೋನ್ ಮಾಡ್ರು ಹಲೋ ಹಲೋ ಡ್ಯಾಡ್ ಹಲೋ ಡ್ಯಾಡ್ ಹೌ ಆರ್ ಯು ಡ್ಯಾಡ್ ಐ ಆಮ್ ಫೈನ್ ಸನ್ ಹೌ ಆರ್ ಯು ಅಂಡ್ ಯುವರ್ ವುಡ್ ಬಿ ಡ್ಯಾಡ್ ದೇ ಆರ್ ಆಲ್ ಫೈನ್ ಡ್ಯಾಡ್ ಬಟ್ ವಿ ಆರ್ ಬ್ಯಾಡ್ ಹಲೋ ಡ್ಯಾಡ್ ಸಂಬಡಿ ಹ್ಯಾಸ್ ಚೀಟೆಡ್ ಅಸ್ ಡ್ಯಾಡ್ ದಿಸ್ ಮ್ಯಾನ್ ಇಸ್ ನಾಟ್ ರೆಡಿ ಟು ಬಿಲೀವ್ ದಟ್ ವಿ ಆರ್ ಯುವರ್ ಚಿಲ್ಡ್ರನ್ ಡ್ಯಾಡ್ ಪ್ಲೀಸ್ ಡು ಸಮಥಿಂಗ್ ಡ್ಯಾಡ್ ಡ್ಯಾಡ್ ಪ್ಲೀಸ್ ಹಲೋ ಹಲೋ ಹಾಯ್ ಮಿತ್ರ ಯಾವ ಎರಡ್ ಕಜ್ಜಿ ನಾಯಿಗಳು ನಿನ್ನ ಡ್ಯಾಡಿ ಅಂತ ಕರಿತಾ ಇದಾವಲ್ಲ ನನ್ನ ಮಕ್ಕಳು ನನ್ನ ಡ್ಯಾಡಿ ಅಂತ ಕರೀತ ನಿನ್ನ ಕರಿತ ಹಂಗಾರೆ ಇವು ನಿನ್ ಮಕ್ಕಳ ಇನ್ನೇನು ಮತ್ತೆ ನಮ್ಮನೆ ಒಳಗಿರೋರು ನಿಮ್ಮನೇಲಿ ಆಳು ಕಾಳು ಇರ್ತಾರೆ ನಾಯಿ ನರಿಗಳು ಇರ್ತಾವೆ ಅವರೆಲ್ಲ ನನ್ ಮಕ್ಳು ಆಗ್ತಾವೆ ಅಯ್ಯಪ್ಪ ಗೊಬ್ಬರ ಬಟ ಹಿಡಿದ ನನ್ ಮಕ್ಕಳ ಎಲ್ಲ ನನ್ನ ಹಿಂದೆ ಬರ್ತಾ ಇದ್ರಲ್ಲ ಏನು ಉಂಡಕ ಹೋಗ್ತಾ ಇದ್ದೀನಿ ಅಯ್ಯೋ ಬಟ್ಟೆ ತವ ಎಲ್ಲ ಒಂದು ದ್ರೂ ಬುಡ್ಕಿ ಎಲ್ಲ ಉತ್ಕಂಡವ್ರೆ ನನ್ನ ಮಕ್ಕಳು ನನ್ನ ಮಕ್ಕಳು ಡೂಪ್ಲಿಕೇಟ್ ಅಂತ ಗೊತ್ತಾಗ್ತದೆ ನಾನೇ ನಿಮ್ಮಿಬ್ಬರು ಕುತ್ತಿಗೆ ಹಿಡಿದು ಅವ್ರ ರೂಬಳಿಕೆ ದಪ್ತಾ ಇದ್ದೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಅಂತದೇನಾದ್ರು ನಡೆದೈತೇನಪ್ಪ ಕುರಿ ಚರ್ಮ ಸುಲ್ದಿಟ್ಟಕ್ಕೆ ತಲೆ ಚರ್ಮ ಎಲ್ಲ ಸುಲ್ದಿಟ್ಟು ಹೋಗವ್ರೆ ಇದನ್ನೇ ಹಿಂಗ್ ಹಾಕೊಂಡು ಯಾಮಾರಿಸಿರೋದು ಏ ನಿಮ್ ಬಂಡವಾಳ ಎಲ್ಲ ಗೊತ್ತಾಯ್ತು ಬಂದ್ರ ಈಚೆ ಓಪನ್ ದಿ ಡೋರ್ ಸಾಕು ಓಪನ್ ಆಗೋಯ್ತಲ್ಲೋ ಏಯ್ ಬಂದ್ರ ಹೊರಗಡೆ ಏ ಅವ್ರ ಹಂಗೆಲ್ಲ ಕರೆದ್ರೆ ಬರಲ್ಲ ಕೊಡ ಒತ್ಕೊಂಡ್ರು ಒತ್ಕೊಂಡ್ರು ಮಾಯಾಬಿಟ್ಟವ್ರೆ ಕಲ್ಯಾಣ ಮಕ್ಕಳು ಪರಾರಿ ಆಗ್ಬಿಟ್ಟಿರೋ ನಮ್ಮ ಮಗನೇ ನೋ ಹಿಟ್ಟಿಂಗ್ ಯಜಮಾನ್ರೆ ನೀವ್ ಹಿಟ್ಟಿಂಗ್ ಅವ್ನ್ ಟೈಮ್ ಆಮೇಲೆ ಹೂ ಡ್ರೈವಿಂಗ್ ನಾನೇ ಟೈರ್ ಹೊಡ್ದು ಇವನ್ ಏನ್ ಮಾಡ್ದ ಸುಮ್ಮ ತುಮಕ ಯಾಕೆ ಹೊಡೆದ ಯಜಮಾನ್ರೆ ಸುಮ್ ಸುಮ್ನೆ ಹೊಡೆಯಕ್ಕೆ ನನ್ಗೆ ಹುಚ್ಚಿಡ್ತೈತನೋ ನನ್ನ ಮಗನೇ ವತಾರಿಯಿಂದ ಅಡಿಯದ್ರು ಸುಳುವೆ ಇಲ್ಲ ಎಲ್ಲೋಗಿದಾರು ಏನ್ ಮಾಡ್ತಾ ಇದಾರು ನನ್ ನಂಬಿ ಅವ್ರಪ್ಪ ಅಮೆರಿಕ ದೇಶದಿಂದ ಇಲ್ಲಿ ಕಳ್ಸ್ಕೊಟ್ಟವ್ರೆ
ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಯಾರು ಉತ್ತರ ಹೇಳೋರು? ಅಮ್ಮವ್ರ ಜಾತಲ್ಲಿ ಉಂಟಲ್ಲ, ಅವ್ರು ಎಲ್ಲಿ ಉಂಟಾಕುತ್ತ ಅವ್ರು ಏನದ್ ಬೇಕಲ್ಲೋ. ನೀನ್ ಬಂದಿದ್ಕೊಂಡು ಏನ್ ಮಾಡ್ತೀಯ? ಏನ್ ಮಟ್ಟಿ ಆಗ್ತಾ ಇದ್ಯಾ? ನೀನು ಜೊತೆಲ್ ಹೋಗ ತಾನೆ? ನಾಳೆಟ್ಟಲ್ಲ. ಏಯ್ ಬಾರಲಿ ಬಾರಿತ್ತು. ಇದು ಅಮೇರಿಕಾದಿಂದಾನೆ ಬಂದಿರೋದು. ಯಾರಾದ್ರೂ ನಾನು ಇದಿಲ್ಲ ಅಂತ ಕೇಳಿದ್ರೆ ಯಜಮಾನ ಬಂದಿಲ್ಲ ಅಂತ ಹೇಳ್ಬಿಡು. ಎತ್ಕೋ. ಹಲೋ, ಯಜಮಾನ್ರ ಮನೇಲೇ ಇದ್ದಾರೆ, ಯಾರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳು ಅಂತ ಹೇಳಿದ್ದಾರೆ. ಅಯ್ಯೋ, ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ತಲೆ ಮುರಿತಾ ಇದೆ. ನೀವು ನೋಡಿದ್ರೆ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಂತ ಕೇಳ್ತಿರಲ್ಲ ಡಾಕ್ಟ್ರೆ. ಎಲ್ಲವ್ರು ಇವನು ಸೆಪ್ಟಿಕ್ ಆಗಿದೆ. ಅಯ್ಯೋ, ಅಂಡು ಕೈಮಾ ಪುಡಿ ಆಗ್ಬಿಟ್ಟದಲ್ಲ. ಕಚ್ಚಿರೋದು ಏನ್ಲ ಕಚ್ಚಿದ್ದು? ನಂಗ್ ಗೊತ್ತಿಲ್ಲ ಮಮ್ಮ. ಇದು ನೋಡಿದ್ರೆ ನಾಯಿ ನರಿ ಕಚ್ಚಿರೋದಂತೂ ಅಲ್ಲ, ಯಾವ್ದೋ ಭಯಂಕರವಾದ ವ್ಯಾಘ್ರ ಕಚ್ಚಿರ್ಬೇಕು. ಡಾಕ್ಟ್ರೆ ನೀವೇನಂತೀರಾ? ನನ್ನ ಮೆಡಿಕಲ್ ಸರ್ವಿಸ್ ನಲ್ಲಿ ಇಂತ ಕೇಸ್ ನ ನಾನ್ ಟ್ರೀಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಮಾಮ ತುಂಬಾ ನೊಂದ್ಕೊಂಡಿದ್ದಾನೆ, ಹತ್ರ ಬಂದ್ ಸ್ವಲ್ಪ ಸಮಾಧಾನ ಮಾಡಿ. ನಾನ್ ಮಾತ್ರ ಮುಟ್ಟಲ್ಲಪ್ಪ, ಯಾಕೆಂದ್ರೆ ಏನ್ ಅನಿಷ್ಟಾನೋ ಏನೋ ಗೊತ್ತಿಲ್ಲ, ನಾನ್ ಮಕ್ಳು ಮರಿ ಇರೋನು. ಒಂಟು ವ್ಯಾಧಿ ನನಗೆಲ್ಲಾರ ಅಟ್ಕೊಂಡ್ಬಿಟ್ರೆ ಡಾಕ್ಟ್ರೆ ತಗೊಳ್ಳಿ. ಜಾಸ್ತಿ ಕಷ್ಟ ಪಡ್ಬೇಡಿ, ಸಾಧ್ಯವಾದ್ರೆ ಉಳಿಸಿ, ಆಗ್ಲಿಲ್ಲ ಅಂದ್ರೆ ಇನ್ನೂ 10,000 ರೂಪಾಯಿ ಕೊಡ್ತೀನಿ. ಶಿವ ಶಿವ ಅಂತ ಮೇಕ್ ಕಳಿಸ್ಬಿಡಿ. ಕಾಡಿತಿಯೋ ಪ್ಲಾನ್ ಎಲ್ಲ ಏರೋಪ್ಲೇನ್ ಆಗ್ಬಿಟ್ಟಿದೆ. ನಾವ್ ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟು ಬಾಕಿ ಇದೆ, ಸ್ವಲ್ಪ ದಯಮಾಡಿ ಉಳಿಸ್ಕೊಡಿ. ಯು ಸಿ ಮಿಸ್ಟರ್, ಲಾಯರ್ ಗಳ ಹತ್ರ ಡಾಕ್ಟರ್ ಗಳ ಹತ್ರ ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ನಾವು ಉಳಿಸೋಕ್ ಆಗೋದಿಲ್ಲ ರೀ. ಈಗ ನಿಜ ಹೇಳಿ, ಈ ನಿಮ್ ಬ್ಯಾಕ್ ಪೊಸಿಷನ್ ಪಂಚರ್ ಆಗೋದಿಕ್ಕೆ ಕಾರಣ ಏನು? ಅದು ಬಂದು ಒಂದಿಷ್ಟು ಹೇಳ್ಬಾರ್ದು, ಸುಮ್ನೆ ಇರು. ಇಲ್ಲ ಅಣ್ಣಯ್ಯ, ನನಗೆ ನನ್ನ ಪ್ರಾಣ ಮುಖ್ಯ, ಎಲ್ಲ ಹೇಳ್ಬೇಡ ಅಂತೀನಿ. ಯು ಟೆಲ್ ಮಿ ಮ್ಯಾನ್, ನಿಮಗೆ ದುಡ್ಡು ಕೊಟ್ರಲ್ಲ ಆ ಪ್ಯಾಟ್ ಮ್ಯಾನ್, ಅವರು ನಂಬ ಹವ ಅಕ್ಕನ ಗಂಡ ಮಾಮ. ನಮ್ಮ ಅಕ್ಕ ಬದುಕಿರೋವರೆಗೂ ಆಗಾಗ ನಮ್ಗೆ ದುಡ್ಡು ಕೊಟ್ಟಾ ಇದ್ರು. ಅವ್ರು ಸತ್ತೋದ್ಮೇಲೆ ನಮ್ಗೆ ತುಂಬಾ ತೊಂದ್ರೆ ಆಗ್ಬಿಡ್ತು. ಅದಕ್ಕೆ ಹೇಳ್ಬಾರ್ದು ಅಣ್ಣಯ್ಯ, ಡಾಕ್ಟರ್ ಹೇಳಿದ್ದು ಕರೆಕ್ಟು, ಶಟ್ ಅಪ್ ಮಗಳಿದ್ರು. ಆಗ ನಾವಿಬ್ರು ಹೋಗಿ ಒಂದು ಹುಡುಗಿನ ಕರ್ಕೊಂಬಂದು ನಮ್ಮ ಮಾವನಿಗೆ ಸೆಟಪ್ ಮಾಡಿದ್ವಿ. ನೀನೇ ಒಂದ್ ಚಿನ್ನ, ನಿನ್ ಕೊಳ್ಗೂ ಒಂದ್ ಚಿನ್ನ ಬೇಕಾ? ಅಂತೂ ಈ ಕಾಸಿ ಸರ ನಿನ್ ಕೊಳ್ಗೆ ಬೋ ಚೆನ್ನಾಗ್ ಕಾಣಿಸ್ತದೆ ಚಿನ್ನ. ಹೋಗಿಪ್ಪ, 2 ವರ್ಷದಿಂದ ನೀವ್ ಇದನ್ನ ಹೇಳ್ತಾ ಇದ್ದೀರಾ. ನೋಡು ಚಿನ್ನ, ಈ ಕಿತ ಮಾತ್ರ ಗ್ಯಾರಂಟಿ ನನ್ನ ಹೆಣ್ಮಕ್ಳನ್ನ ಮದುವೆ ಮಾಡಿ ಸಾಗಾಕಿ ನಿನ್ನ ರಾಜಾರಸ ಮದುವೆ ಮಾಡ್ಕೊಂಡ್ಬಿಟ್ಟು ಸಿಂಗಾಪುರ್ಗೋ, ಹಾಂಗ್ಕಾಂಗೋ, ಬ್ಯಾಂಕಾಕ್ಗೋ, ಏರೋಪ್ಲೇನ್ನಲ್ಲಿ ಸೈ ಅಂತ ಅನಿಮಲ್ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ಗೆ ಅರ್ಜೆಂಟ್ ಕೆಲಸ ಅದೇ, ನಾನು ನಿನ್ ಬರ್ಲಾ? ಏನ್ರಿಕ್ ಚೆನ್ನಾಗ್ ಗಿಟ್ಟಿಸ್ಕೊಂಡ್ಯಾ ಅಂದ್ರೆ ಅದಿಷ್ಟ್ ಚಾಕ್ಲೇಟ್ ಕುದ್ರೆ ಓಟಾ ಇದೆ. ಜೈ ಜಗದೀಶ್ ಜಾಕಿ ಬಾಜಿ ಕಟ್ಟೆ 10 ಲಕ್ಷ ರೂಪಾಯಿ ಬೇಕು ಅಂತ ಕೇಳಿದ್ವಲ್ಲ, ಇಸ್ಕೊಂಡಿದ್ದೆ ತಾನೇ. ಏನು 10 ಲಕ್ಷ ರೂಪಾಯಿ? 10 ಲಕ್ಷ ರೂಪಾಯಿ ಇಸ್ಕೊಂಡು ನಿಮಗ್ ಕೊಡ್ಬೇಕಾ? ಯಾಕೆ ಬೇಣಿ, ನಿನಗ್ ಕಮಿಷನ್ ಕೊಟ್ಟು ಇಲ್ಲಿ ಕರ್ಕೊಂಡ್ ಬಂದ ಅವನತ್ರ ಬಿಟ್ಟಿದ್ದೆ ಅದಕ್ಕಲ್ವಾ? ನೋಡು, 2 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರ ಹತ್ರ ಕಿತ್ತು ಕಿತ್ತು ಕೊಟ್ಟಿರೋ ಹಣಕ್ಕೆ ಲೆಕ್ಕನ ಇಲ್ದಂಗ್ ಹೋಗಿದೆ. ಇದೇ ಕೊನೆ, ಇನ್ನೊಂದ್ಸಲ ಈ ವ್ಯವಹಾರ ನನ್ನ ಹತ್ರ ಇಟ್ಕೋಬೇಡ. ತಮಾಷೆ ಮಾಡ್ತಾ ಇದ್ದಾನೆ ಅಲ್ವಾ ಅಣ್ಣಯ್ಯ? ತಮಾಷೆ ನೀವ್ ಮಾಡ್ಬೇಡಿ, ಇನ್ಮೇಲೆ ಇಲ್ಲಿಗ್ ಬರ್ಬೇಡಿ, ಇದು ನನ್ನ ಮನೆ. ಅಮ್ಮಣ್ಣಿ ಹೆಂಗೈತೆ ಮೈಗೆ? ಓ, ಅವಳೆ ಬ್ರಿಟಿಷ್ನವ್ರ ತರ ನೈಸ್ ಆಗಿ ಒಳಗ್ ಬಂದ್ಬಿಟ್ಟು ಇಲ್ಲಿರೋದೆಲ್ಲ ನಂದೇ ಅಂತಿದ್ಯಲ್ಲ. ಲೋ ತಮ, ಒಂದ್ 6 ತಿಂಗಳಿಂದ ಇವಳ ಮೇಲೆ ನನಗೆ ಯಾಕೋ ಅನುಮಾನ ಐತೆ ಕಣ್ಲ. ನೋಡ, ನಾವ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ನಮ್ ಕೆಲ್ಸನೆಲ್ಲ ಸಾಧನೆ ಮಾಡ್ಕೊಳಕ್ಕೆ.
ನೀನೇನಾದ್ರೂ ಉಲ್ಟ ಪಿಲ್ಟ ತಿರುಗಿದ್ರೆ ನಿಮ್ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಮರ್ಯಾದಿಂದ ಹೇಳ್ತಾ ಇದೀನಿ, ಜಾಗ ಖಾಲಿ ಮಾಡಿ, ಇಲ್ದೆ ಹೋದ್ರೆ ಪೊಲೀಸ್ ಹಿಡ್ಕೊಟ್ ಬಿಡ್ತೀನಿ. ಅಮ್ಮನೇ ಬಣ್ಣನ ಹೊರಗಡೆ ಹೊಡೆದಾಯ್ತು. ಒಳ ಅನ್ನಯ್ಯ ಗಾಳಿನೇ ಬರ್ತಾ ಇಲ್ಲ. ಎಲ್ಲಿಂದ? ಇಲ್ಲಿ. ಸತ್ತೋಗ್ಬಿಟ್ಟಿದ್ದಾಳೆ. ಮಂದೆ ತಲೆ ಒಡಿಸಿದೆ ಏನ್ ಕೆಲ್ಸ ಹೋಗ್ರೆ? ಅಲ್ಲ, ನಾವು ಕೊಲೆ ಮಾಡ್ಬಿಟ್ವಿ. ಕೊಲೆ ನೋಡ್ಬಿಟ್ವಿ ಸರ್, ಕಣ್ ಮುಂದೆ ಕೊಲೆ ನಡೀತು ಸರ್. ಸ್ವಲ್ಪ ಇನ್ಸ್ಪೆಕ್ಟ್ರೆ ಬನ್ನಿ ಇಲ್ಲಿ. ನಾನ್ ಬರಲ್ಲ, ಇಟ್ಕೊಳ್ಳೋರ್ನ ಬರ್ರಿ ಇಲ್ಲಿ. ಏನು ಮಾಡಲ್ಲ ತಾನೆ ನೋಡ್ರಿ, ಇವರಿಬ್ಬರಿಗೂ ತಲೆ ಕೆಟ್ಟಿದೆ. ಇವರಿಬ್ರು ನಮ್ಮ ಅಕ್ಕನ ಮಕ್ಕಳು. ಸುಮ್ನೆ ಇರೋ, ಇವರು ಒಂದ್ಸಲ ಮನೆಯಲ್ಲಿ ಟಿವಿ ನೋಡೋವಾಗ ಟಿವಿನಲ್ಲಿ ಕೊಲೆ ಆಗಿದನ್ನ ನೋಡ್ಬಿಟ್ರು. ಅಣ್ಣಯ್ಯ ಬಾಯಿ ಮುಚ್ಕೊಂಡ್ ಸುಮ್ನಿರು. ಆಗ್ನಿಂದ ಇವ್ರ ತಲೆ ಉಲ್ಟಾ ಪಲ್ಟಾ ಆಗಿ ಕೆಟ್ಟೋಗಿದೆ. ಇದನ್ನ ತಡ್ಕೊಳಕ್ ಆಗದೆ ಕರ್ಕೊಂಡೋಗಿ ನಿಮ್ ಆನ್ಸಿಗೆ ಸೇರಿಸ್ದು. ನಿಧಾನ. ಅಲ್ಲಿ ಡಾಕ್ಟರ್ ಇವ್ರಿಗೆ ಇಂಜೆಕ್ಷನ್ ಕೊಡಕ್ ಬಂದಾಗ ಇವರು ಅದನ್ನ ಕಿತ್ಕೊಂಡು ಡಾಕ್ಟರ್ಗೆ ಚುಚ್ಚಿ ಓಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲ ಡಾಕ್ಟರ್, ಇವ್ರು ಸುಳ್ಳು ಹೇಳ್ತಾ ಇದಾರೆ. ನಾನ್ ಡಾಕ್ಟರ್ ಇಲ್ಲ ಸರ್, ಸುಮ್ಮನೆ ಹುಚ್ಚ ಕನ್ಫರ್ಮ್ ಮಾಡ್ಬಿಡ್ರು. ಇಲ್ಲ ಸರ್ 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 ಒಂದು ಸಬ್ಬನಿ. ಯಾಕೆ ನಾನ್ ಬರಲ್ಲ? ಇಲ್ಲಿ ಬನ್ನಿ ಸರ್. ಬೇಕಾದ್ರೆ ಅವ್ರನ್ನ ಕೇಳ್ರಿ. ಇವ್ರು ಯಾರು? ಅಯ್ಯೋ ಉಚ್ಚಾಸ್ಪತ್ರೆ ಡಾಕ್ಟರ್. ಇವ್ರು ಯಾಕೆ ಬಂದ್ರು? ನಿಮ್ಮನ್ನ ಕರ್ಕೊಂಡು. ಕಮಾನ್ ಮೈ ಡಾರ್ಲಿಂಗ್, ಕಮಾನ್ ಮೈ ಚಿಲ್ಡ್ರನ್, ಕಮಾನ್. ಇದು ಪೊಲೀಸ್ ಸ್ಟೇಷನ್, ಮೆಟ್ಲ ಹಾಸ್ಪಿಟಲ್ ಅಲ್ಲ. ನಿಮ್ ಕೈ ಮುಗಿತೀನಿ, ಇಲ್ಲಿಂದ ಹೋಗ್ಬಿಡ್ರು. ಹುಚ್ಚಲ್ಲ ಸರ್. ಇನ್ಸ್ಪೆಕ್ಟರ್, ಬೇಗ ಕರ್ಕೊಂಡು ಹೋದ್ರೆ ಒಳ್ಳೇದಿಲ್ಲ, ತಲೆ ಮಚ್ಬಿಡ್ತೀನಿ. ಬೆಟರ್ ಸಾಯಂಕಾಲ ಬಂದು ನೀವು ಚೆಕಪ್ ಮಾಡಿಸ್ಕೊಳ್ಳಿ. ನೀವಿಷ್ಟೊತ್ತು ಏನ್ ಹೇಳಿದ್ರು ನನಗೇನು ಅರ್ಥ ಆಗ್ಲಿಲ್ಲ. ನೀವ್ ಯಾವ್ದೇ ಮ್ಯಾಟರ್ ಹೇಳ್ಬೇಕಾದ್ರು ಕನಿಷ್ಠ ಪಕ್ಷ ಮೂರ್ ಸತಿನಾದ್ರೂ ಹೇಳ್ಬೇಕಾಗುತ್ತೆ. ಸೆಕೆಂಡ್ ಪ್ಲೀಸ್. ಅಯ್ಯೋ ಇನ್ನು ಎರಡ್ ಸಲ ನಾನ್ ನಿಮ್ಗೆ ಹೇಳ್ಬೇಕಾ? ಅಯ್ಯೋ ಅದೇ ನಿಮ್ಗೆ ದುಡ್ಡು ಕೊಟ್ಟಲ್ಲ ಆ ಫ್ಯಾಟ್ ಮ್ಯಾನ್. ಹೇಳ್ಬೇಡ ಸುಮ್ನಿರು, ಏನ್ ದೇಶ ಸೇವೆ ಮಾಡಿದ್ದೀವಿ ಎರಡ್ ಸತಿ ಹೇಳೋದಕ್ಕೆ. ಅಲ್ಲ ಡಾಕ್ಟ್ರೆ, ನಿಮ್ಗೇನು ಅರ್ಥ ಆಗ್ಲಿಲ್ವಾ? ಇಲ್ವಲ್ಲ, ಸ್ವಲ್ಪ ಸ್ವಲ್ಪನು ಅರ್ಥ ಆಗ್ಲಿಲ್ವಾ? ಚೂರು ಪಾರುನು ಅರ್ಥ ಆಗ್ಲಿಲ್ವಾ? ಒಳ್ಳೇದಾಯ್ತು ಬಿಡಿ, ನಿಮ್ಗೆ ಅರ್ಥ ಆಗಿದ್ರೆ ನಿಮ್ಮನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. ಏನಂದ್ರೆ ಉರಿತಾ ಇದ್ದಂತೆ ಟಿಂಚು. ಏನಿದಲ್ಲ, ಏನು ಸುಮ್ಮನೆ ಇರು, ನೀನ್ ಸುಮ್ಮನೆ ಇರು. ನಾ ಎಲ್ಲಿ ಇಸ್ತೆ ಹೇಳು. ಗುರುತು ಪರಿಚಯ ಅಲ್ದಿರೋ ಸಿಟಿಲಿ, ಗುರುತು ಪರಿಚಯ ಅಲ್ದಿರೋ ಸಿಟಿಲಿ ಹೀಗ್ ಮನ್ಸಕ್ ಬಂದಾಗೆ ಓಡಾಡ್ತಿರಲ್ಲ, ಏನಾದ್ರೂ ದಾರಿ ತಪ್ಪಿ ಕಳ್ದ ಹೋದ್ರೆ ಯಾಕ್ ಜವಾಬ್ದಾರು? ಯಾಕ್ ಬೇಜಾರ್ ಮಾಡ್ಕೋತೀರಾ? ನೀವೇ ಜವಾಬ್ದಾರಾಗಿ. ಅಯ್ಯೋ ಶಟ್ ಅಪ್. ಅದು ಮಾಯಾಬಿಟ್ರು. ದಿನ ಬೆಳಗ್ಗೆ ನಾರ್ತ್ ಅಮೆರಿಕಾದಿಂದ ಸೌತ್ ಅಮೆರಿಕಾವರೆಗೂ ಜಾಗಿಂಗ್ ಮಾಡಿ ಮಾಡಿ ಅಭ್ಯಾಸ. ಅದೇ ಅಭ್ಯಾಸದಲ್ಲಿ ಇಲ್ಲ, ಏನೇ ಮಾಡ್ಬೇಕು ಅಂದ್ರು ಇವತ್ತಿಂದ ನಾವಿರ್ತೀವಿ. ನಮ್ಮನ್ ಕರೀರಿ, ನಿಮ್ಮನ್ ಜೊತೆಲಿ ಇಟ್ಕೊಂಡು ನಾವೆಲ್ಲಾನು ಮಾಡಕ್ಕಾಗತ್ತಾ? ಬೇಗ ಇಲ್ಲ, ಮೂರು. ಯಾಕೆ ಅಂದ್ರೆ ನಾವು ಎಲ್ಲಾದ್ರಲ್ಲೂ ಯಾವಾಗ್ಲೂ ಒನ್ ಬೈಟು.
ಇವತ್ತಿಂದ ನೋವು ಬಂದ್ಬಾಯ್ತು ಎಲ್ಲ ಫುಲ್ಲೆ. ಇದು ಬೇಡ ಗೊತ್ತಾಯ್ತಾ, ಇದೆಲ್ಲ ಬೇಡ. ಏನ್ರಿ ಇಷ್ಟಿಂದ ಕಾಣಿಸ್ಲೇ ಇಲ್ವಲ್ಲ? ವಿ ವರ್ ವೆರಿ ಬ್ಯುಸಿ. ಹೇಯ್ ಯಾರು ಈ ಬ್ರೂಟ್ಸ್? ಏಯ್ ಹತ್ತಿ ನೋಡು, ಬ್ರೂಟ್ಸ್ ಅಲ್ಲ ಕಣೆ, ಅಮೆರಿಕನ್ ಫ್ರೂಟ್ಸ್, ನಮ್ಮ ಹುಡ್ಬೀಸ್. ಇವ್ರ ತಂದೆ ಅಮೆರಿಕದಲ್ಲಿ ವೆರಿ ಬಿಗ್ ಶಾಟ್. ಸಿಕ್ಸ್ಟೀನ್ ಇಂಟರ್ನ್ಯಾಷನಲ್ ಕಂಪನೀಸ್ ಇವೆ. ಪರ್ ಡೇ ಟರ್ನ್ ಓವರ್ ಎಷ್ಟು ಗೊತ್ತಾ? $20,000 million. ಇವ್ರ ಫಾದರ್ ಹೆಸರು ಏನ್ ಗೊತ್ತಾ? ಐ ಮೀನ್ ನಮ್ ಫಾದರ್ ಇಲ್ಲ, ವಸಕೋ ಬಿಸಕೋ ಡೋಯ್ ಡೋಸ್ ಜಮಾರ್. ಯು ನೋ ಒನ್ ಥಿಂಗ್, ಹೀಸ್ ಎ ವೆರಿ ವೆರಿ ಬಿಗ್ ಪ್ಲಾಂಟರ್. ಎಲ್ರೂ ಗೋಲ್ಡ್ ಪ್ಲೇಟ್ ಅಲ್ಲಿ ಸ್ಪೂನ್ ಅಲ್ಲಿ ಊಟ ಮಾಡಿದ್ರೆ ಇವ್ರ ತಂದೆ ಗೋಲ್ಡ್ ಚೇರ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರಂತೆ. ಗೋಲ್ಡ್ ಚೇರ? ನಮ್ ಮನೆಯಲ್ಲಿ ಕಿತ್ತೋದ ತಗಡು ಚೇರ್ಗೂ ಗತಿ ಇಲ್ಲ, ಗೋಲ್ಡ್ ಚೇರ. ನಾವ್ ನೋಡಿರೋದು ಬಳ್ಳಾರಿ, ಬೆಳಗಾಮು, ಮೈಸೂರು, ಬೆಂಗಳೂರು ಜೈಲ್ ಮಾತ್ರ. ಅಮೆರಿಕಾಗ ಯಾವಾಗ ಹೋಗಿದ್ವಪ್ಪ ಕೇಳ್ತೀನಿ? ನನ್ ಮಕ್ಕಳು ಇನ್ನೆಷ್ಟು ರೀಲ್ ಬಿಡ್ತಾರೆ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಹಾಯ್ ಹಾಯ್. ನಿಮ್ಗೆ ಬ್ರದರ್ಸ್ ಯಾರಾದ್ರೂ ಇದ್ದಾರಾ? ಇಲ್ಲ. ಯಾಕೆ? ನಾವಿಬ್ರು ಮದ್ವೆ ಆಗೋಕೆ. ನಮ್ಮಅಪ್ಪ ನಾವು ಹುಟ್ಟದ ಮೇಲೆ ನೆಕ್ಸ್ಟ್ ಟ್ರೈ ಮಾಡ್ಲೇ ಇಲ್ಲ. ಟ್ರೈ ಮಾಡಕ್ಕೂ ಈಗ ಆಗಲ್ಲ, ನಮ್ಮಅಮ್ಮ ಪಾಪ ಸತ್ತೋಗಿದ್ದಾರೆ. ಹಾಗೊಂದ್ ವೇಳೆ ಬದುಕಿದ್ದು ಟ್ರೈ ಮಾಡಿದ್ರು ನಿಮಗೆ ಅವ್ರು ಸೂಟ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ತುಂಬಾ ಚಿಕ್ಕವರಾಗ್ಬಹುದು. ಕಳ್ಳನ ಮಗನೇ ಕರ್ದೇನು? ನನ್ ಮಗನ ಹೇಳ್ದೆ, ದಿಸ್ ಇಸ್ ಟೂ ಮಚ್. ಹೌದೌದು, ಏನ್ ಪುಣ್ಯ ಮಾಡಿದ್ರು, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದೀವಿ ಕಣೋ. ನೀವು ಒಳಗಡೆ ಹೇಗ್ ಬಂದ್ರಿ? ಅಯ್ಯ, ನಿಮ್ಮ ಮನೆ ಒಳಗ್ ಹೇಗ್ ಬರ್ಬೇಕು ಅಂತ ನಿಮ್ ಹತ್ರ ನಾವು ಕಲಿಬೇಕಾ? ಕಿಟಕಿ ಬಾಗ್ಲು ಟಚ್ ಮಾಡದೆ ಒಳಗಡೆ ಬರೋ ಎಕ್ಸ್ಪರ್ಟ್ಸ್ ನಾವು. ನಮ್ಮನೆ ಹಾಗೆ ಅಂತ ಕೇಳ್ತೀನಿ ಬಚ್ಚ. ಯಾರಾದ್ರೂ ನೋಡ್ಬಿಟ್ರೆ ನಮ್ಮನ್ನೆಲ್ಲ ಇವ್ರನ್ನ ಒಳಗ್ ಬನ್ರಿ, ಬನ್ರಿ ಒಳಗಡೆ. ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲಿಂದ ಕಿತ್ಕೊಂಡ್ಬಂದ್ರು ಇದನ್ನೆಲ್ಲ? ನೀವ್ ಇಲ್ಲಿಗೆ ಹಾಕ್ ಬಂದ್ರಿ ಅಂತ ಫ್ಲೈಟ್ ಅಲ್ಲಿ ಅಮೆರಿಕದಿಂದ ಈಗ ತಾನೆ ಇಳಿದು ಬರ್ತಾ ಇದೀವಿ. ನಾವು ಕುತ್ಕೊಂಡು ಊಟ ಮಾಡೋ ಗೋಲ್ಡ್ ಚೇರ್ ಇದೆಲ್ಲ, ಗೋಲ್ಡ್ ಚೇರ್ ಅದು ಕೂಡ ಫ್ಲೈಟ್ ಅಲ್ಲೇ ಬರ್ತಾ ಇದೆ. ಅಪ್ಪ ಅಪ್ಪ, ನೋ ಐ ಆಮ್ ವಸಾಕೋ ಬಿಸಾಕೋ, ಐ ಆಮ್ ಡೋಯಿಂಗ್ ಡೂಸ್ ಡಮಾ. 16 ಇಂಟರ್ನ್ಯಾಷನಲ್ ಕಂಪನಿಗಳನ್ನ ಮ್ಯಾನೇಜ್ ಮಾಡಿ ಟಯರ್ಡ್ ಆಗ್ಬಿಟ್ಟಿದೀವಿ. ಓ, ನಿಮಗೆಲ್ಲ ಗೊತ್ತಾಗ್ಬಿಟ್ಟಿದ್ಯಾ? ಗೊತ್ತಾಗ್ಲಿ ಬಿಡ. ಏನೀಗ? ಏನು ಏನೀಗನ? ನನ್ನ ಮಕ್ಕಳ ಎಲ್ರು ಬಟ್ಟೆ ಬದಲಾಯಿಸ್ತಾರೆ, ಚಪ್ಪಲಿ ಬದಲಾಯಿಸ್ತಾರೆ, ನೀವು ಅಪ್ಪದಿನೇ ಬದಲಾಯಿಸ್ತಿದ್ರಲ್ಲ ಖಂತ್ರಿ ನನ್ನ ಮಕ್ಕಳ. ಏಯ್, ಯಾವನವನು ಡೈಂಡುಸ್ ಡಮಾರು? ನಮ್ಮ ಮಕ್ಕಳು ಇಬ್ರು ಪೆದ್ ಮುಂಡೆವು, ಏನು ಕೂಲ್ ಆಯ್ಕಲ್ಲ ಅನ್ಕೊಂಡಿದ್ವಿ. ಪರವಾಗಿಲ್ಲ, ಒಳ್ಳೆ ಜಾಗದಲ್ಲೇ ಗೂಟ ಜಡ್ದಿದ್ದೀರಾ? ಅದು ಯಾವ್ದು ಬರೀ ಎರಡು ಹಕ್ಕಿಗಳು ಬಹಳ ಮುದ್ದಾಗಿದ್ವಲ್ಲ. ಅಯ್ಯೋ, ಆಗ್ಲೇ ಅವ್ರ ಮೇಲೆ ಕಣ್ಣಾಕ್ಬಿಟ್ರ? ಇನ್ ಮೇಲೆ ಹಾಕ್ಬೇಕು. ಅಯ್ಯೋ ಬೇಡ, ಅವ್ರು ಮರ್ಯಾದಸ್ತ್ರ ಮನೆ ಹೆಣ್ಮಕ್ಳು, ನಾವೇನ್ ಮೂರು ಬಿಟ್ಟೋರಾ? ಅಪ್ಪಂದ್ರು ನೀವು ಮಕ್ಕಳಿಗೆ ಬದುಕೋದು ಹೇಗೆ ಅಂತ ಹೇಳ್ಕೊಡೋದನ್ ಬಿಟ್ಟು ನಮ್ಮನ್ನ ಅರ್ಧ ಕೆಡಿಸ್ಬಿಟ್ರಿ. ಈಗ ತಾನ ಇಲ್ಲಿ ಸೆಟ್ಲ್ ಆಗಿ ಊಟಕ್ಕೊಂದು ದಾರಿ ಮಾಡ್ಕೋತಾ ಇದೀವಿ, ಇಲ್ಲೂ ಬಂದ್ಬಿಟ್ರಲ್ಲ ಅಲ್ಲಾಡ್ಸಕ್ಕೆ. ಓ, ಬದುಕೋದು ಹೇಗೆ ಅಂತ ನಾವು ನಿಮ್ಗೆ ಕಲಿಸ್ಕೊಟ್ಟಿಲ್ವಾ? ನೋಡಿದ್ಯೋನೋ ವರ್ಮ, ಡಬ್ಬದಲ್ಲಿ ಬಣ್ಣ ಇಟ್ಕೊಂಡು ಬಳಸಿದ್ ನನ್ ಮಕ್ಳು ಇವ್ರು ಇವತ್ತು ಅಮೆರಿಕಾದಿಂದ ಬಂದಿದೀವಿ ಅಂತ ಬುರಡೆ ಬಿಟ್ಕೊಂಡು ಇಲ್ಲಿ ಸೆಟ್ಲ್ ಆಗಿದಿರಲ್ಲ, ಇದೇನು ಸಾಧಾರಣವಾದ ವಿದ್ಯೆನಾ? ಈ ಓಲ್ಡ್ ಬುಡದನ್ನೆಲ್ಲ ಕಲ್ತಿದ್ ಯಾರಿಂದ? ನಮ್ಮಿಂದ ಅಲ್ವಾ? ನೀನ್ ಮಾತಾಡ್ಬೇಡ, ಮಾತಾಡ್ಬೇಡ. ನೀನು ನಮ್ಮ ಅಂಬಿರ್ ಸಾಯ್ತಿದ್ದ ಹಾಗೇನೆ ಅವ್ರ ದುಃಖ ನಾವು ಮರೆಯೋದಕ್ ಮುಂಚೆನೆ ನೀವಿಬ್ರು ಆಳ್ಗೊಂದು ಹುಡುಗಿನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ರಲ್ಲ. ಅಯ್ಯೋ, ನನ್ ಮಕ್ಳ ದರಿದ್ರೆ ನನ್ ಮಕ್ಳ ಅಯ್ಯೋ, ತಪ್ಪಾಗಿ ತಿಳ್ಕೊಂಡ್ಬಿಟ್ರು ನಮ್ಮನ್ನವರು, ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ಅಲ್ಲ ಮಕ್ಳ, ತಾಯಿನ ಕಳ್ಕೊಂಡು ತಬ್ಲಿ ಆಗಿದೆ ನಿಮ್ಗೆ, ಒಂದು ಆಶ್ರಯ ಸಿಗ್ಲಿ ಅನ್ನೋದಕ್ಕೋಸ್ಕರ ಆ ಹುಡುಗಿಯನ್ನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡ್ವಿ. ಇದ್ರಲ್ಲಿ ನಮ್ ಸ್ವಾರ್ಥ ಏನೋ ಇದೆ ಅಲ್ವಿನ ಧರ್ಮ? ದೇವರ ಹಾಣಿಗೂ ಇಲ್ಲ,
ಹಾಗಿದ್ಮೇಲೆ ಆ ಹುಡುಗಿಯನ್ನ ನಿಮ್ ರೂಮಲ್ಲಿ ಮಲಗಿಸ್ಕೊಂಡಿದ್ರಿ? ಮೊದಲು ನೀವು ಇಬ್ಬರಲ್ಲಿ ಜಾಗ ಖಾಲಿ ಮಾಡಿ. ಏನಂದೇವ್ ಜಾಗ ಖಾಲಿ ಮಾಡಿ ಅಂತ ಯಾಕಂದ್ರೆ ಅವ್ರ ಒಬ್ಬರು ಮನೆ ನಾವು ನೀವೇ ಅವರಪ್ಪ ಜೈಲೇ ನಿಮ್ಮ ಅಲ್ಲಿ ನಾವಿಬ್ರು ಕಟ್ ಪ್ಯಾಕೆಟ್ ಕಳ್ಬಟ್ಟಿ ತುಂಡು ಬೀಡಿ ಬೈಟೂಟಿ ಫುಟ್ಪಾತ್ ಜೈಲು ತಲಿತಾ ಇದ್ರೆ ನನ್ ಮಕ್ಳ ಇಲ್ಲಿ ನಿಮ್ಮಿಬ್ಬರಿಗೂ ರಾಜವೈ ಹೋಗೋಣ. ಹೋದ್ರೆ ನಾಲ್ಕು ಜನ ಒಟ್ಟಿಗೆ ಮನೆಯಿಂದ ಹೋಗೋಣ, ಇಲ್ಲಾಂದ್ರೆ ನಾಲ್ಕು ಜನ ಇಲ್ಲೇ ಸೆಟ್ಲ್ ಆಗ್ಬಿಡೋಣ. ನೀವಿಬ್ರು ನಮ್ ಜೊತೆಲಿ ಇರೋದ? ಈಗ ಇಬ್ರು ಹೋಗ್ತಿರೋ ಇಲ್ವೋ? ನಾನಿ ಯಾಕೋ ಹಿಂಗ್ ಆಡ್ತಾರೆ? ಅಯ್ಯೋ ಪಾಪ, ಕಂಬಳ ಕೊಡ. ಏ ಮುದುಕ, ಈ ಮನೆ ಮುದುಕ ಬರ್ತಾ ಇದ್ದಾನೆ ಅಂದೆ. ಬರ್ಲಿ ಬಿಡು, ಓಪನ್ ಮಾಡ್ತೀನಿ ಮ್ಯಾಟರ್. ಚಿಕ್ಕಪ್ಪ ಏನಪ್ಪ ಒಂದ್ ಚಿಕ್ಕ ಹೆಲ್ಪ್ ಮಾಡಪ್ಪ. ಏನದು? ಎಲ್ಲಾರು ಬಚ್ಚಿಟ್ಕೊಳಪ್ಪ. ಅಯ್ಯೋ ಏನ್ ಮಾಡ್ತಿದ್ದಾರೋ? ಅಯ್ಯೋ ಏಡ್ಗಿತ ಊಟಕ್ಕೆ ಅಂತ ಕರೆಯೋದು ಕೇಳಿಸ್ಕೊಂಡವ್ರ ಹಂಗೆ ಇದ್ರಲ್ಲ, ಇದೇನಿದು ಬಿಸಿಲಲ್ಲಿ ಕೋಟ್ ಹಾಕೊಂಡಿದ್ರ? ಏ ಕಸಾಕಿ ಉಣ್ಬೇಕಾರ ಅವೆಲ್ಲ ಇರಬಾರ್ದು ಕಸಾಕಿ. ಬನ್ನಿ ಬನ್ನಿ ಬಿರಿನ ಬನ್ನಿ. ಕಳ್ ನನ್ ಮಕ್ಳು ಎಂತ ಅಪ್ಪದಿರ ಇವ್ರು? ನಮ್ ಬಿಗ್ಗು ಬಟ್ಟೆನೆಲ್ಲ ಕಿತ್ಕೊಂಡು ಬರೀ ಅವ್ರ ಮೀಸೆ ತುದಿನ್ ಮಾತ್ರ ನಮ್ ಬಿಟ್ಟು ಹೋಗಿದಾರಲ್ಲೋ. ಇದ್ಯಾಕಳಿ ಅಂದ್ರೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ, ಬನ್ನಿ ಕೂತ್ಕಳಿ. ಹಲ್ಕ ನನ್ ಮಕ್ಳು ಗಂಟೆ ಹೊಡೆದ ಕ್ಯೂ ಅಲ್ಲಿ ಬಂದು ನಿಂತ್ಕೋಬೇಕು. ನಮ್ ಬೆಳಗಾಮ ಬಳ್ಳಾರಿಯಲ್ಲೆಲ್ಲ ಹೀಗೆ ತಾನೆ? ಬೆಳಗಾಮ ಬಳ್ಳಾರಿ? ನೀವ್ ಯಾವಾಗ ಹೋಗಿದ್ರಿ ಅಲ್ಲಿಗೆ? ಅಯ್ಯೋ ಬಿಡುಗರು, ಅದು ನಮ್ ತವರು ಮನೆ ಇದ್ದಾಗೆ ಹೋಗ್ತಿರ್ತೀವಿ ಬರ್ತಿರ್ತೀವಿ ಹೋಗ್ತಿರ್ತೀವಿ ಬರ್ತಿರ್ತೀವಿ. ಅಲ್ಲಾಳಿ ಅಂದ್ರೆ ನೀವು ಇಂಡಿಯಾ ದೇಶಕ್ಕೆ ಬರ್ತಾ ಇರೋದು ಇದೇ ಮೊದಲೇ ಕಿತ್ತಲ್ವರ? ನೀವ್ ಯಾವಾಗ ಬಳ್ಳಾರಿ ಬೆಳಗಾಮ್ ಹೋಗಿದ್ರಿ? ಬೆಳಗಾಮು ಬಳ್ಳಾರಿ ಇಂಡಿಯಾದಲ್ಲಿ ಮಾತ್ರನ ಇದೆ, ಅಮೇರಿಕಾದಲ್ಲೂ ಇದೆ. ಅಮೇರಿಕಾ ದೇಶದಾಗೂ ಬಳ್ಳಾರಿ ಬೆಳಗಾಮ್ ಐತಾ? ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಇರುತ್ತೆ. ನಮ್ಮಲ್ಲಿ ಏನಿದ್ರು ಕ್ಯೂ ನಿಂತ್ಕೊಳ್ಳೋದು ಜೈಲಾಗ ಮಾತ್ರ, ಮನೆ ಒಳಗಲ್ಲ. ಬನ್ನಿ ಬನ್ನಿ. ಅಳಿಯಂದ್ರೆ ನನ್ಗೊಂದ್ ಆಸೆ, ನೀ ಹೊಟ್ಟೆ ತುಂಬಾ ಊಟ ಮಾಡೋದನ್ನ ಕಣ್ ತುಂಬಾ ನೋಡಿ ಸಂತೋಷ ಪಡ್ಬೇಕು ಅಂತ. ಅದಕ್ಕೇನಂತ ಈಗಲೇ ನಿಮ್ ಆಸೆ ಪೂರೈಸ್ಬಿಡ. ಅಳಿಯಂದ್ರು ವೆಜಿಟೇರಿಯನ್ ಅಲ್ವಾ? ನಾನ್ ವೆಜ್ ತಿನ್ನದ್ ಯಾವಾಗ್ಲಿಂದ ಕಲ್ತ್ಕೊಂಡ್ರು? ಅಳಿಯದ್ರೆ ತಟ್ಟೆ ತೊಳಿಯಕ್ಕೆ ನಮ್ ಪುಟ್ಟಿ ಅವಳೆ ನಿಮ್ ದಮ್ಮಯ್ಯ ಬಿಟ್ಬಿಡಿ. ಬಾಳೆಹಣ್ಣು ಎಲ್ಲಿದೆ? ಅಳಿಯಂದ್ರೆ ಏನ್ ಹಿಂಗ ಹಾಕೊಂಡ್ ಜಮಾಯಿಸ್ಬಿಟ್ರಲ್ಲ ಚಿಲ್ಡ್ರನ್, ಇನ್ನೂ ಬೆತ್ತಲೆ ಆಗಿದಾರಲ್ಲಪ್ಪ. ಚಪ್ಪರ್ ನನ್ ಮಕ್ಳ, ನಿಮ್ಮನ್ನ ಯಾರು ಮಾಂಸ ತಿನ್ನ ಕೇಳಿದ್ದು? ಅಮೆರಿಕಾದವ್ರು ಮಾಂಸ ತಿಂದ ಬಸ್ಸಾರ ತಿಂತಾರೆ. ನಾವು ಮಾಂಸ ತಿನ್ನೋದೇ ಇಲ್ಲ ಅಂತ ಅವ್ರು ಹೇಳಿದೀವಿ. ಓ ರೀಲ್ ಒಳಗಡೆ ಇನ್ನೊಂದ್ ರೀಲ? ಸರಿಯಾದ ನನ್ ಮಕ್ಕಳು ಕಣೆಯ, ನೀವು ಚೆನ್ನಾಗಿ ಆಮರ್ಸ್ಕೊಂಡು ಬದುಕ್ತಾ ಇದ್ದೀರಾ. ಓ ತುಂಬಾ ಟೈರ್ಡ್ ಆಗಿದೆ, ರೆಸ್ಟ್ ತಗೊಳ್ಬೇಕು. ಡಿಸ್ಟರ್ಬ್ ಮಾಡ್ಬೇಡ್ರಿ ಬಹಳ ಜನ. ಬಟ ಯಜಮಾನ್ರೆ, ಏನಾದ್ರೂ ಸೀಕು ಪಾಕು ಇಟ್ಟಿದ್ಯಲ್ಲ ನನಗೂ ಪುಟ್ಟಿಗೂ ಅಂತ ಎರಡು ಚಪಾತಿ ಒಂದಷ್ಟು ಗೊಜ್ಜು ಇಟ್ಟಿದ್ದೀನಿ ಯಜಮಾನ್ರೆ. ಅದನ್ನ ತಗೊಂಬಂದು ಇವೆರಡು ದಂಡಪಿಂಡಿಗಳಿಗೆ ಬಡಿಸ್ಬಿಡು. ಬನ್ರವ ಅಶೋಕ ಹೋಟ್ಲು ಹೋಗಿ ಹೊಟ್ಟೆ ತುಂಬಾ ಊಟ ಮಾಡವ. ಬಾರವಾ.
ಇಟ್ಬಿರಿ ನಾ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ರ. ಇಲ್ಲೆಲ್ಲ ಗಲೀಜಾಗಿದೆ, ಅಲ್ಲಿ ಹೋಗ್ತೀನಿ. ಏ ಬೇಟ ತಾರೋ ಇಲ್ಲಿ, ನಿನ್ನೆ ರಾತ್ರಿ ತಿಂದಿರದೆ ಅವ್ರಿಗಿನ್ನು ಅರ್ಗಿಲ್ಲ ಗೊತ್ತಾಯ್ತಾ. ಏಯ್ ಹೋಗಿ ಯಾವ್ದಾರ ಡಾಬಾದಲ್ಲಿ ಉಣ್ಕೊಂಡ್ ಹೋಗಿ. ಬೆಳಿಗ್ಗೆ ನಾನು ಊಟನೆ ಮಾಡಿಲ್ಲ. ಹೌದಾ? ತಗೋ. ನಮ್ ಮಕ್ಕಳಲ್ವಾ, ಯಾಕ್ ಸೋಪ್ ಹಚ್ಕೊಂಡು ಓಡ್ತವ್ರೆ? ಕರ್ನಾಟಕದಲ್ಲಿ ನೀರಿಗೆ ಬರೋಣ. ಸಮಥಿಂಗ್ ರಾಂಗ್. ಏ ನೀನಿಲ್ಲ ಇರೋ, ತಗೋಳ ಅದನ್ನ ತಗೋಮ್ಮ. ಹೋದ್ರೆ ಆ ಕಡೆ ಹೋಗಿ ನೋಡ್ರ. ಇಲ್ಲ ಇವ್ರು ಕಾಣ್ತಾ ಇಲ್ಲ. ಒಳ್ಳೆ ನೋಡ್ಲೆ ನೋಡ್ಲೆ. ಏನ್ ಸರ್ ಒಳ್ಳೆ ಕುದುರೆ ತರ ಓಡ್ತಿದ್ದೀರಾ? ಉಚ್ಚ ನನ್ ಮಗ್ಳು ಇಲ್ಲೇ ಎಲ್ಲೋ ಇದಾರಪ್ಪ. ಎಲ್ಲಿ ಈ ನಿಗ್ರ ನಿಮ್ಮ ಅಪ್ಪ ಸತ್ತ ಹೋಗಿದ್ದು ಸುಳೆರ? ಎಲ್ಲಿ ಸರ್? ಈ ಕಡೆ ಹೋಗ್ತಾ ಇದ್ರು. ಹೌದಾ? ಬಿಡಿ ಹಿಡಿತೀರಿ. ಈ ಕಡೆ ಅಂತಾದ್ರೆ ಈ ಕಡೆ ಹೋಗ್ತಿದ್ರೆ. ಐಮ್ ಸಾರಿ. ಎಲ್ಲೋಗೋದು ಈಗ? ಇಲ್ಲ ಇಲ್ಲ ಸೆಟ್ಲ್ ಆಗ್ಬಿಡು. ಹ್ಞೂ ಸರಿ. ಯಾಕಂದ್ರೆ ಮುಗಿಗೆ ಬಿಟ್ಟಾಕಿದ್ದು. ನಿನ್ ಮುಗಿಲ್ ಕೈ ಬಿಟ್ಟೆ. ನೀರಲ್ಲಿ ಯಾರು ಹೇಳ್ತಿ? ಬರಲಿ. ಯಾವಾಗ್ಲೂ ಚುಮ್ ಚುಮ್ ಹೊಡಿತಾ ಇರ್ತೀಯ. ಆ ಕಳ್ಳನ ಮಕ್ಳು ಇಲ್ಲೇ ಎಲ್ಲೋ ಇದಾರೆ, ಬಿಡಬಾರ್ದು. ಹುಡುಕ್ಬೇಕು. ಬನ್ನಿ ಏನ್ ಬೇಕು? ಚಡ್ಡಿ ಬೇಕಂತೆ, ಒಂದ್ ಪ್ಯಾಕ್ ಮಾಡ್ಕೊಡಿ. ಒಳಗಡೆ ಬಾರಮ್ಮ ಕೊಡ್ತೀನಿ. ನಂಗಿದೇ ಬೇಕು. ದಿನೇಶ ಈ ಚಡ್ಡಿ ಬಿಚ್ಚಿ ಪ್ಯಾಕ್ ಮಾಡಿ ಗೊಂಬೆಗೆ ಬೇರೆ ಚಡ್ಡಿ ಹಾಕೋ. ಸುಮ್ಮ ಕೂತ್ಕೊಳ್ತೀನಿ? ನನ್ಗೆ ಇಲ್ಲಿ ಹೊಟ್ಟೆ ಉರಿತಾ ಕುಂತದೆ. ನನ್ ಪರ್ಮಿಷನ್ ಇಲ್ದಲೆಯಾ ನನ್ ಮನೆ ಒಳಿಕೆ ಒಂದ್ ಸೊಳ್ಳೆನು ನುಗ್ಗಂಗಿಲ್ಲ. ಅಂತದ್ರಾಗ
ತಿಂಗಳಾನ್ ಗಟ್ಟಲೆ ಬಂದು ಜಾಂಡ ಹೊಡ್ಕೊಂಡು ಒಟ್ಟಿಗೆ ಇಟ್ಕೊಂಡು ಒಟ್ಟಿಗೆ ಉಣ್ಕೊಂಡು ಒಟ್ಟಿಗೆ ತಿನ್ಕೊಂಡು ಏಯ್ ಮುಂದೆ ಹೊಡ್ಕೊಂಡು ಗಾಡಿ ಓಡಿಸೋ ಯಾರಿಗಾರ ಎಟ್ಕಿಟ್ಬಿಟ್ಯಾ ಬೆಳಿಗ್ಗೆಯಿಂದ ಕೈ ಕಡಿತಾ ಇತ್ತಲ್ಲ ಅದಕ್ಕಣ್ಣ ರೆಡಿ
ಯಾರ ಮಾವ ಏನ್ ಮಾಡಿಸಿದ್ದು? ನಾವ್ ಯಾವತ್ತಾದ್ರೂ ಅಮೆರಿಕದಿಂದ ಬಂದಿದೀವಿ ಅಂತ ಹೇಳಿದೀವಾ? ನಾವು ಪಕ್ಕ ಚುಕ್ಕ ಅಂತ ನಮ್ಮ ಬಾಯಿಂದ ಹೇಳಿದೀವಾ? ನಮ್ಮಪ್ಪ ಹೊಸಾಕೋ ಬಿಸಾಕೋ ಡೊಯಿಂಡೋಸ್ ಡಮರ್ ಅಂತ ಹೇಳಿದೀವಾ? ಏನ್ ಮಾಡಿಸಿದ್ದಲ್ಲ ನೀವು ಇಷ್ಟೆಲ್ಲ ಮಾಡ್ಬಿಟ್ಟು ಯಾವ ಮಾಡಿಸಿದ್ ನಾವು ಅಂತ ಹೇಳಿದ್ರೆ ಏನ್ ನ್ಯಾಯ ರೀ? ಇವರಿಬ್ರು ನನ್ನ ಬಾಯಿ ತುಂಬಾ ಅತ್ತೆ ಅಂತ ಕರ್ದಿದ್ದಾರೆ. ನಾನು ಇವರಿಬ್ರನ್ನ ಮನ್ಸಾರೆ ಅಳಿಯಂದ್ರು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ನೀನ್ ಒಪ್ಕೊಂಡ ಮೇಲೆ ಆಯ್ತು ಬಿಡು. ಅಯ್ಯೋ ಮಾಮ, ನೀನ್ ಇವ್ರನ್ನ ಅಳಿಯಂದ್ರು ತಪ್ಕೊಂಡ್ಬಿಟ್ರೆ ನಮ್ಮ ಹುಡುಗರ ಗತಿ? ಅಯ್ಯಾ ಅದೇ ಇಲ್ದ ಮೇಲೆ ಅವ್ರ ಬಗ್ಗೆ ಚಿಂತೆ ಯಾತಕ್ಕ? ಸರಿ, ಇವ್ರನ್ನ ನಮ್ಮ ಮಕ್ಕಳು ಅಂತ ಅಂದ್ಕೊಂಡ್ಬಿಟ್ರೆ ಆಯ್ತಪ್ಪ. ನಮ್ ಮಕ್ಳು ತನ್ ಮಕ್ಳು ಅಂತಾಳಿ ಮತ್ತೆ ಲೋಕಡ್ಡಿ ಸರ್, ಇವ್ರಿಬ್ರನ್ನ ಬಳ್ಳಾರಿ ಜೈಲಲ್ಲಿ ನೋಡಿದ್ ನೆನ್ಪು ಕಣ. ಸೋಪೀಸ್ ಕೊಟ್ಟಿದ್ದು ಬೆಳಗಾಮಲ್ಲಿ. ಆ ವಿಷಯ ಇವಾಗ ಇಂಪಾರ್ಟೆಂಟ್. ಸರಿ ಸರ್. ಯಾರಲ್ಲ ಇವರು? ಅದೇ ಮಾಮ, ಅವ್ರೇ ಇವ್ರು, ಇವ್ರೇ ಅವ್ರು, ಅವ್ರೇ. ಇವನು ನಮ್ಮಪ್ಪ, ಇವನು ನಮ್ಮಪ್ಪ. ಇಷ್ಟು ದಿವಸ ಎಲ್ಲಿದ್ರಿ? ನಮ್ಮನೆಯೊಳಗೆ ಇದ್ರು. ನಿಮ್ ಜೊತೆಲಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಮುಳೆನ ಕಡ 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 ಅಂತ ಕಡಿಲಿಲ್ಲ? ಅದು ನಾವೇ. ನಿಮ್ ಜೋಬಿಂದ ಸಿಗರೆಟ್ ಎತ್ಕೊಂಡು ನಿಮ್ ಎದುರಿಗೆ ಸೇರ್ದಿಲ್ಲ, ಅದು ನಾವೇ. ನಿಮ್ ಮನೆ ಒಳಗಡೆ ಎಲ್ಲ ಗಬ್ಬೆಬ್ಸಿಲ್ಲ, ಅದು ನಾವೇ. ಹೆಚ್ಚು ಕಡಿಮೆ ಎಲ್ಲ ಮಾಡಿದ್ ನಾವೇ. ಅವೆರಡು ಪಾಪ ಮೂಲೆಯಲ್ಲಿ ಬಿದ್ದಿದ್ವು. ಎಲ್ಲ ಬದ್ಮಾಸ್ ನನ್ ಮಕ್ಳ. ಸುಮ್ನೆ ತಮಾಷೆಗೆ ನೀವಿಬ್ರು ನಮ್ ಮುದ್ದು ಸಸೇರಲ್ವಾ? ಎಲ್ಲೋದ್ರು ಇವ್ರು? ಜಾತ್ರ ಕಬಾಡಿ ಬೋಡ್ರಲ್ಲ, ಇನ್ನು ಶಕ್ತಿ ಅದೇ. ಟಿಕೆಟ್ ಎರಡ್ ಆಯ್ತವೆ.